ನಮಸ್ಕಾರ ಗುರುಗಳೇ. ನಮಸ್ತೆ ಸುಬ್ರಹ್ಮಣ್ಯ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಗಳೇ. ಓಕೆ, ಈ ಕೃಷ್ಣಮೂರ್ತಿ ಪದ್ಧತಿಯನ್ನ ಅಭ್ಯಾಸ ಮಾಡುವಾಗ ನಾವು ಗಮನಿಸಬೇಕಾಗಿರುವಂತಹ ವಿಷಯ ಏನಂದ್ರೆ, ಈ ಕೃಷ್ಣಮೂರ್ತಿ ಪದ್ಧತಿಯನ್ನ ಅಭ್ಯಾಸ ಮಾಡೋದು ಹೇಗೆ ಅಂತ. ಸಾಮಾನ್ಯವಾಗಿ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಒಂದು ಯಾವುದೋ ಆ್ಯಪ್ ಇರುತ್ತೆ, ಆ ಆ್ಯಪಿನ ಮುಖಾಂತರ ಅದರಲ್ಲಿ ಸಬ್ಲಾರ್ಡ್ ಅನ್ನ ತಿಳ್ಕೊತೀವಿ. ಸಬ್ಲಾರ್ಡ್ ಅಂದ್ರೆ ಏನು, ಅದನ್ನ ನೋಡೋದ್ ಹೇಗೆ, ಅದನ್ನ ತಿಳಿಯೋದ್ ಹೇಗೆ, ಅದಾದ್ಮೇಲೆ ಬರ್ತ್ ರೆಕ್ಟಿಫಿಕೇಶನ್ ಅಂದ್ರೇನು, ಮತ್ತು ಡಿ ಎನ್ ಎ ಟೆಸ್ಟ್ ಅಂತಂದ್ರೆ ನಾನು ಹುಟ್ಟಿರುವಂತ ಸಮಯ ಸರಿ ಇದೆಯಾ, ಅದು ನನ್ನ ತಂದೆ ತಾಯಿಗೆ ಮ್ಯಾಚ್ ಆಗ್ತಾ ಇದೆಯಾ ಅನ್ನುವಂಥದ್ದನ್ನ ನೋಡುವಂತ ಒಂದು ಪ್ರಕ್ರಿಯೆ. ಅದಾದ್ಮೇಲೆ ಭಾವಫಲವನ್ನ ನೋಡುವಾಗ ಈ ಕೆಪಿ ಪದ್ಧತಿಯನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನುವಂಥ ವಿಚಾರವನ್ನ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ತುಂಬಾ ಸರಳವಾಗಿ, ತುಂಬಾ ಟೆನ್ಷನ್ ತಗೊಳ್ಳದೆ, ತುಂಬಾ ಸರಳವಾಗಿ ಹೇಗೆ ಮಾಡ್ಬೋದು ಅನ್ನುವಂತ ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಸಬ್ಲಾರ್ಡ್ ಥಿಯರಿ, ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ನಾವು ಮೊದಲು ತಿಳ್ಕೋಬೇಕಾಗಿರೋದು ಸಬ್ಲಾರ್ಡ್ ಥಿಯರಿ ಅಂದ್ರೆ ಸಬ್ಲಾರ್ಡ್ ಅನ್ನ ಕಂಡುಹಿಡಿಯೋದು ಹೇಗೆ ಅಂತ ನಾವು ತಿಳ್ಕೋಬೇಕು. ಇಲ್ಲಿ ತಮಾಷೆ ಏನಂತಂದ್ರೆ, ಈ ಸಬ್ಲಾರ್ಡ್ ಅನ್ನ ತಿಳಿಯುವಂತ ಸಂದರ್ಭದಲ್ಲಿ ಅವರು ಬಳಸುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆ ಬಂದು ಒಂದು, ಅದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಗೆ ಹೇಳಬೇಕಾಗಿರುವಂತಹ ಒಂದು ವಿಷಯ ಏನಂದ್ರೆ, ಕೃಷ್ಣಮೂರ್ತಿ ಪದ್ಧತಿಯನ್ನ ಬಹಳ ಪ್ರಮುಖವಾಗಿ ಅವರು ಯಾಕೆ ಮಾಡಿದ್ರು ಅಂದ್ರೆ, ಈವೆಂಟ್ ಅಂದ್ರೆ ಪ್ರಸ್ತುತದಲ್ಲಿ ನಡೆಯುವಂತಹ ಫಲಭಾಗವನ್ನ ಹೇಳಲಿಕ್ಕೆ ಮತ್ತು ದಶಾಭಕ್ತಿ ಈವೆಂಟ್ ಅನ್ನ ಸ್ವಲ್ಪ ಅಥೆಂಟಿಕ್ ಆಗಿ ಪ್ರಿಡಕ್ಟ್ ಮಾಡ್ಲಿಕ್ಕೆ ಇದನ್ನ ಬಳಸಿರುವಂತದ್ದು, ಅಂದ್ರೆ ದಶಾಭಕ್ತಿ ಫಲಗಳನ್ನ ಹೇಳಲಿಕ್ಕೆ ಇದನ್ನ ಬಳಸುವಂಥದ್ದು. ನಾವು ನೇರವಾಗಿ ನಕ್ಷತ್ರದ ಆಧಾರದ ಮೇಲೆ ನಕ್ಷತ್ರಕ್ಕೆ ಯಾವ ದಶಾಭಕ್ತಿ ನಡೀತಾ ಇದೆ ಅದ್ರ ಮೇಲೆ ಫಲ ಹೇಳ್ತೀವಿ. ಇದರಲ್ಲಿ ಸಬ್ಲಾರ್ಡ್ ಹೋಗ್ಬಿಟ್ಟು ಸಬ್ಲಾರ್ಡ್ ಯಾವ ಮನೆಯನ್ನ ಸೂಚಿಸ್ತಾ ಇದ್ದಾನೆ ಅಂತ ನೋಡ್ಕೊಂಡು ಮತ್ತೆ ಆ ಗ್ರಹ ಫಲ ಕೊಡ್ತಾನ ಅಂತ ಹೇಳುವಾಗ ಮತ್ತೆ ಅದೇ ದಶಾಭಕ್ತಿಗೆ ನಾವು ಬರ್ಬೇಕಾಗತ್ತೆ. ನಾನು ನಿಮಗ್ ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ, ಸುತ್ತಿ ಬಳಸ್ಕೊಂಡು ಅಲ್ಲೇ ಬರಂದಂಗೆ. ನಾವು ಅದೇ ವಿಚಾರವನ್ನ ನೇರವಾಗಿ ನಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಅಂತರ್ಭುಕ್ತಿಕಾರಕ ಯಾವ್ಯಾವ ಮನೆಯನ್ನ ಸೂಚಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಫಲ ಹೇಳ್ಬಿಟ್ರೆ ಸಾಕಾಗತ್ತೆ. ಇದೇನಂದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟು ಮತ್ತೆ ಸುತ್ತಿ ಬಳಸ್ಕೊಂಡು ಮತ್ತೆ ನೀವು ಫಲ ಹೇಳ್ಬೇಕು ಅಂದ್ರೆ ಮತ್ತೆ ನೀವು ಎಲ್ಲಿಗೆ ಬರ್ಬೇಕು ಅಂದ್ರೆ ಅದೇ ದಶಾಭುಕ್ತಿಗೆ ಬರ್ಬೇಕು. ಆದ್ರೆ ಈ ಕೃಷ್ಣಮೂರ್ತಿ ಪದ್ಧತಿಯನ್ನ ಸರಳತೆ ಮಾಡಿದ ನಂತರ ಏನಾಗತ್ತೆ, ಈ ಪ್ರಿಡಕ್ಷನ್ ಸಾಕಾಗಲ್ಲ, ಈ ಪ್ರಿಡಕ್ಷನ್ ಸಾಕಾಗಲ್ಲ ಅಂತೇಳಿ ಮತ್ತೆ ಒಂದಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ಅದರಲ್ಲಿ ಕೃಷ್ಣಮೂರ್ತಿ ಒರಿಜಿನಲ್, ಮತ್ತೆ ಕೃಷ್ಣಮೂರ್ತಿ ನೀವು, ಕೃಷ್ಣಮೂರ್ತಿ ಸ್ಟ್ರೈಟ್ ಲೈನ್, ಕೃಷ್ಣಮೂರ್ತಿ ಸ್ವಿಶ್ ಎಪಿಮೆರಿಸ್ ಕೂಲಾರು, ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಅಡ್ವಾನ್ಸ್ ಆಗಿ ಪ್ರಿಡಕ್ಟ್ ಮಾಡ್ಲಿಕ್ಕೆ ಫೋರ್ ಸ್ಟೆಪ್ ಥಿಯರಿ, ಅದಾದ್ಮೇಲೆ ಕಸ್ಪ್ ಇಂಟರ್ಲಿಂಕ್. ನಾನು ಯಾವಾಗ್ಲೂ ಏನ್ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೆ, ನಾನು ತುಂಬಾ ಜನಗಳ ಹೊಸ್ತಾಗಿ ಪ್ರಾಕ್ಟೀಸ್ ಮಾಡ್ತಾ ಇರೋಂತ ಕೆ ಪಿ ಅವ್ರ ಜೊತೆ ಎಲ್ಲ ನಾನು ಮಾತಾಡಿದ್ದೀನಿ, ಇಟ್ ಇಸ್ ಎ ನೆವರ್ ಎಂಡಿಂಗ್ ಪ್ರೋಸೆಸ್. ಇದು ನೀವು ನೋಡ್ತಾ 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 ಹೋದ್ರೆ ಅದು ಹೋಗ್ತಾನೆ ಇರುತ್ತೆ. ನನಗೇನು, ನನಗೆ ರಿಸಲ್ಟ್ ಕೊಡ್ತಾ ಇದೆಯಾ, ಈ ರಿಸಲ್ಟ್ ಕೊಡ್ತಾ ಇದೆ ಅಂದ ತಕ್ಷಣ ನಾವು ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಅದು ನಮಗೆ ಪ್ರಾಕ್ಟೀಸ್ ಮಾಡ್ತಾ 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 ಅದರ ಸೀಕ್ರೆಟ್ ಗೊತ್ತಾಗುತ್ತೆ, ನಾವು ಫಲ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀವಿ. ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನನ್ನ ಹತ್ರ ಕಲ್ತಿರುವ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಗಳೆಲ್ಲ ಪರಾಶರನ್ನ ಇವತ್ತವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರೋದು. ನಾವು 20 ವರ್ಷದಿಂದ ಪರಾಶರನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಆದ್ರೆ ಈ ಕೆಪಿಲ್ ಒಂದು ಬ್ಯೂಟಿ ಏನಂತಂದ್ರೆ, ನಿಮ್ಗೆ ತುಂಬಾ ಸರಳವಾಗಿ ಯಾವ್ಯಾವ ಭಾವವನ್ನ ಸೂಚಿಸ್ತಾ ಇದೆ ಅನ್ನುವಂತ ಗೊತ್ತಾಗ್ಬಿಡುತ್ತೆ. ನಮ್ಮ ಪರಾಶರದಲ್ಲಿ ಹೇಳೋದು ಅದನ್ನೇ, ಯಾವ ಮನೆಯನ್ನ ಸೂಚಿಸ್ತಾ ಇದೆ. ಈಗ ಎಕ್ಸಾಂಪಲ್, ನೀವು ದಶಾಭುಕ್ತಿ ಫಲಕ್ಕೆ ಹೋದಂತ ಸಂದರ್ಭದಲ್ಲಿ ಜಾತಕದ ಭುಕ್ತಿ ಕಾರಕ ಗ್ರಹ ಕೇಂದ್ರ ತ್ರಿಕೋನದಲ್ಲಿದ್ದಾಗ ಶುಭ ಫಲವನ್ನ ನೀಡುತ್ತಾನೆ, ಆ ಭಾವಾಧಿಪತಿ ಶುಭ ಸ್ಥಾನದಲ್ಲಿದ್ರೆ ಶುಭ ಫಲವನ್ನ ಕೊಡುತ್ತಾನೆ ಅಂತ ಹೇಳ್ತಾನೆ. ಇದನ್ನೇ ಅವ್ರು ಏನ್ ಹೇಳ್ತಾರೆ, ನಂಬರ್ ಅಲ್ಲಿ ಹೇಳ್ತಾರೆ, ಈ ಭಾವಗಳನ್ನ ಸೂಚಿಸ್ತಾ ಇದೆ ಅಂತ. ಅದ್ ಹೇಳ್ತೀನಿ, ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ನಾವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ಯಾಕೆ ಈ ಕೆ ಪಿ ಸಿಸ್ಟಮ್ ಅಲ್ಲಿ ದಶಾಭುಕ್ತಿಯೇ ಪ್ರಮುಖ ನಿರ್ಧಾರವಾಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಅಂತಂದ್ರೆ, ಈ ಸೂತ್ರವನ್ನ ಮಾಡ್ಲಿಕ್ಕೆ ಅವರು ಬಳಸ್ಕೊಂಡಿರೋದೆ ನಮ್ಮ ದಶಾ ಸಿಸ್ಟಮ್ ಅನ್ನ. ಆಕ್ಚುಲಿ ದಶಾ ಸಿಸ್ಟಮ್ ಅಂತಂದ್ರೆ ಏನು, ಕೇತು, ಅದಾದ್ಮೇಲೆ ಶುಕ್ರ, ಅದಾದ್ಮೇಲೆ ರವಿ, ಅದಾದ್ಮೇಲೆ ಚಂದ್ರ, ಅದಾದ್ಮೇಲೆ ಕುಜ, ಕುಜ ಆದ್ಮೇಲೆ ರಾಹು, ರಾಹು ಆದ್ಮೇಲೆ ಗುರು, ಗುರು ಆದ್ಮೇಲೆ ಶನಿ, ಶನಿ ಆದ್ಮೇಲೆ ಬುಧ. ಇದೇ ತಾನೇ ದಶಾ ಸಿಸ್ಟಮ್. ಇವರೇ ಸಬ್ಲಾರ್ಡ್ಗಳು. ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆಯಾ ನಿಮ್ಗೆ?
ನಾನು ಹೇಳೋದು ಈಸಿಯಾಗಿ ಅರ್ಥ ಆಗ್ತಾ ಇದೆಯಲ್ವ ನಿಮ್ಗೆ? ನಾನು ಯಾವಾಗ್ಲೂ ಯಾವ್ದೇ ಒಂದು ಸಬ್ಜೆಕ್ಟ್ ಹೇಳ್ಕೊಟ್ರು ಅದರ ಮೂಲವನ್ನ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಏನ್ ಮಾಡ್ತಾರೆ ಇವರು, ಒಂದು ನಕ್ಷತ್ರವನ್ನ, ಒಂದು ನಕ್ಷತ್ರ ಈಸ್ ಈಕ್ವಲ್ ಟು 13.20 degrees, ಕರೆಕ್ಟಾ? ಆ 13.20 degrees ಏನ್ ಮಾಡ್ತಾರೆ, ಮತ್ತೆ 9 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಆ 9 ಭಾಗಗಳನ್ನಾಗಿ ವಿಂಗಡಣೆ ಮಾಡಿ ಮೊದಲನೇ ಭಾಗಕ್ಕೆ ಕೇತು ಕೊಡ್ತಾರೆ, ಎರಡನೇ ಭಾಗಕ್ಕೆ ಶುಕ್ರನು ಕೊಡ್ತಾರೆ, ಮೂರನೇ ಭಾಗಕ್ಕೆ ರವಿ ಕೊಡ್ತಾರೆ. ಅಂದ್ರೆ ಈ ದಶಾ ಸಿಸ್ಟಮ್ ಅಲ್ಲಿ ಏನಿದೆ ಅದೇ ಸಿಸ್ಟಮ್ ಅನ್ನು ತಗೊಂಡು 9 ಭಾಗ ಮಾಡಿ ಆ ಸಬ್ಲಾರ್ಡ್ ಆಧಿಪತ್ಯವನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರು ಏನ್ 27 ನಕ್ಷತ್ರ ಕಂಚಿರ್ತಾರೆ ಅದನ್ನ ಕೊಡ್ತಾ ಹೋಗ್ತಾರೆ. ಅರ್ಥ ಆಯ್ತಾ ನಾ ಹೇಳಿದ್ ನಿಮ್ಗೆ? ಅದ್ ಹೆಂಗೆ ಅಂತ ಈಗ ನಿಮ್ಗೆ ಎಷ್ಟು ಈಸಿ ಆಗ್ಬಿಟ್ಟಿದೆ ಇವಾಗ ಅಂದ್ರೆ, ಆ ಸೂತ್ರಗಳೆಲ್ಲ ನೀವು ಒಂದು ಆಪಲ್ ಹೊಡೆದ್ರೆ ಬಂದ್ಬಿಡುತ್ತೆ. ಬಟ್ ನಾನ್ ಯಾವಾಗ್ಲೂ ಏನ್ ಎಕ್ಸ್ಪ್ಲೈನ್ ಮಾಡಕ್ ಇಷ್ಟಪಡ್ತೀನಿ, ಅದ್ ಹೆಂಗ್ ಬಂತು ಅಂತ ಕೂಡ ನೀವು ತಿಳ್ಕೊಬೇಕು. ಅದನ್ನೇ ಹೇಳ್ಕೊಡ್ತೀನಿ ನಿಮ್ಗೆ ಹೆಂಗ್ ಬಂತು. ಈಗ ಒಂದು ನಕ್ಷತ್ರ ಈಸ್ ಈಕ್ವಲ್ ಟು 13.20 degrees, ಕರೆಕ್ಟಾ? 13.20 ಅಂತ ಹಾಕೋದು. ಹಾಕೊಂಡ್ರ ಆ 13.20 ನಾವೇನ್ ಮಾಡ್ಬೇಕು ಅಂತಂದ್ರೆ, 1 ಗಂಟೆ ಈಸ್ ಈಕ್ವಲ್ ಟು ಎಷ್ಟು ನಿಮಿಷ? ನಾವು ಜ್ಯೋತಿಷ್ಯದಲ್ಲಿ ತಿಳ್ಕೋಬೇಕಾಗಿರುವಂತದ್ದು ಏನಂದ್ರೆ, ಯಾವಾಗ್ಲೂ 60 digits ಇರುತ್ತೆ. 60 ಘಟಿ, 60 ವಿಘಟಿ, 60 ಪ್ರಾವಿಘಟಿ, 60 ಲಿಪ್ತಿ, 30 ಭಾಗ, 60 ಲಿಪ್ತಿ, 30 ವಿಲಿಪ್ತಿ. ಇದನ್ನೇ ನಾವೇನ್ ಹೇಳ್ತೀವಿ, ಡಿಗ್ರಿ, ನಿಮಿಷ, ಸೆಕೆಂಡು ಅಂತ ಹೇಳ್ತೀವಿ ಅಷ್ಟೇ, ಇನ್ನೇನಿಲ್ಲ. 13.20 degrees ಏನಿದೆ ಅಂದ್ರೆ, ಒಂದು ನಕ್ಷತ್ರದ ಓವರ್ ಆಲ್ ಡಿಗ್ರಿ ಏನಿದೆ ಅದನ್ನ ನಾವು ಇಲ್ಲಿ ನಿಮಿಷಗಳಾಗಿ ಕನ್ವರ್ಟ್ ಮಾಡ್ಕೋಬೇಕು. ಇಂಟು 60 ಮಾಡಿ, ಇಂಟು 60 ಮಾಡಿ, ಎಂಟ್ನೂರು ನಿಮಿಷ ಬಂತ ಬಂತು, 800 ನಿಮಿಷ ಬಂತ. ಈ 800 ನಿಮಿಷವನ್ನ ಮತ್ತೆ ಏನ್ ಮಾಡ್ತಾರೆ, ಈ ದಶಾಭುಕ್ತಿ ಗ್ರಹಗಳಿ ಅಂದ್ರೆ ದಶಾಗ್ರಹಗಳು ಏನಿದ್ದಾರೆ ಆ ದಶಾಗ್ರಹಗಳಿಗೆ ಡಿವೈಡ್ ಮಾಡ್ತಾರೆ. ಆ ಡಿವೈಡ್ ಮಾಡಕ್ಕಿಂತ ಮುಂಚೆ ಅವರೊಂದು ಸೂತ್ರವನ್ನ ರೆಡಿ ಮಾಡ್ಕೋತಾರೆ. ಏನಂತ ಅಂದ್ರೆ, ಏನು 800 ನಿಮಿಷಗಳು ಬಂದಿರುತ್ತೆ, ಆ 800 ನಿಮಿಷಗಳನ್ನ ದಶಾ ವರ್ಷಗಳಿಂದ ಡಿವೈಡ್ ಮಾಡ್ಬೇಕು. ಅಂದ್ರೆ 120 ವರ್ಷಗಳಿಂದ ಡಿವೈಡ್ ಮಾಡ್ಬೇಕು. ಮಾಡಿ, ಬಂತೇನಪ್ಪ ಎಲ್ಲಾರ್ದು ಡಿವೈಡ್ ಮಾಡಿದಾಗ ಎಷ್ಟು ಬಂತು? 6.66, ಕರೆಕ್ಟಾ? 6.6666 ಬರುತ್ತೆ. ಈಗ ನಾವೇನ್ ಮಾಡ್ಬೇಕು, ಈ ದಶಾ ಸಿಸ್ಟಮ್ ನ ಅಪ್ಲೈ ಮಾಡ್ಬೇಕು. ಅಂದ್ರೆ ದಶಾ ಪದ್ಧತಿ ಏನಿದೆ, ಯಾವ ಗ್ರಹ ಆದ್ಮೇಲೆ ಯಾವ ಗ್ರಹ ಇದೆ, ಫಸ್ಟ್ ಅದನ್ನ ಮಾಡ್ಬೇಕು. ಈ 6.6666 ಇದೆಯಲ್ಲ, ಇಂಟು 7 ಗುಣಾಕಾರ ಮಾಡಿ. ಎಷ್ಟು ಬಂತು? 46 ನಿಮಿಷ 46 ಸೆಕೆಂಡ್. 46.2. ಇಲ್ಲ, ನೀವು 100 digits ತಗೋತಾ ಇದ್ರಿ. ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿದಾಗ ಏನಾಗ್ಬಿಡುತ್ತೆ, ಅದು ನಿಮಗೆ 100 digits ಗೆ ಕನ್ವರ್ಟ್ ಮಾಡ್ಕೋತದೆ. ನೀವು 60 digits ಮಾಡಿದಾಗ 46 ಅಂದ್ರೆ 46 ಲಿಪ್ತಿ 40 ವಿಲಿಪ್ತಿ ಬರುತ್ತೆ. 46 ಲಿಪ್ತಿ 40 ವಿಲಿಪ್ತಿ ಬರುತ್ತೆ. ಅಥವಾ 46 ನಿಮಿಷ 40 ಸೆಕೆಂಡ್ ಬರುತ್ತೆ ಅಂತ ನಾವು ಅನ್ಕೋಬಹುದು. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು ನಿಮ್ಗೆ? 00 ನೀವ್ ಹೆಂಗ್ ಬರೀಬೇಕು, ಭಾಗ ರಾಶಿ ಭಾಗ ಲಿಪ್ತಿ ಅಥವಾ ಭಾಗ ಲಿಪ್ತಿ ವಿಲಿಪ್ತಿ ಅಂತ ಬರುವಾಗ 00.00
ನಲವತ್ತಾರು ಪಾಯಿಂಟ್ ನಲವತ್ತು ಸೊನ್ನೆ ಸೊನ್ನೆ ನಲವತ್ತಾರು ಪ್ಲಸ್ ನಲವತ್ತು ಮಾಡಿದ್ರ ಅಂದ್ರೆ ಸೊನ್ನೆಯಿಂದ ಅಂದ್ರೆ ಸೊನ್ನೆ ಡಿಗ್ರಿಯಿಂದ ಅಂದ್ರೆ ಅಶ್ವಿನಿ ನಕ್ಷತ್ರದ ಆರಂಭದ ಕಾಲದಿಂದ ಅಂದ್ರೆ ಮೇಷರಾಶಿಯ ಸೊನ್ನೆ ಡಿಗ್ರಿಯಿಂದ ನಲವತ್ತಾರು ಪಾಯಿಂಟ್ ನಲವತ್ತಾರು ಡಿಗ್ರಿವರೆಗೆ ನಲವತ್ತಾರು ಪಾಯಿಂಟ್ ನಲವತ್ತು ಡಿಗ್ರಿವರೆಗೆ ಕೇತು ಸಬ್ಲರ್ಡ್ ಆಗ್ತಾನೆ. ಇದೇ ಸೂತ್ರ, ಕೇತು ಸಬ್ಲರ್ಡ್ ಆಗ್ತಾನೆ. ಕೇತು ಅಂತ ಬರ್ಕೊಳ್ಳಿ. ಸಬ್ಲರ್ಡ್ ಕಾನ್ಸೆಪ್ಟ್ ಅರ್ಥ ಆಯ್ತಾ ಈಗ ನಿಮ್ಗೆ? ಯಾಕಪ್ಪ ಯಾರು ರಿಪ್ಲೈನೇ ಮಾಡ್ತಾ ಇಲ್ಲ ಗುರುಗಳೇ? ಅರ್ಥ ಆಯ್ತು ಗುರುಗಳೇ. ಮಿಕ್ತವ್ರು ತೀರ್ಥಗೌಡ್ರೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಮಾಡೋಣ. ಅದಾದ ಮೇಲೆ ನೆಕ್ಸ್ಟ್ ಸೇಮ್ ಸಿಕ್ಸ್ ಪಾಯಿಂಟ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಮಾಡಿ ಇಂಟು ಟ್ವೆಂಟಿ ಮಾಡಿ. ಗಣಿತ ಭಾಗ ಅಂದ್ರೆ ಬೇಜಾರು ಅಲ್ವಾ? ಅದನ್ನೇ ಆಪಲ್ ತೋರಿಸ್ಬಿಟ್ರೆ ತುಂಬಾ ಈಸಿ ಆಗ್ಬಿಡುತ್ತೆ ನಿಮ್ಗೆ. ಎಷ್ಟು ಬಂತಪ್ಪ? ಎರಡು ಒನ್ ತರ್ಟಿ ತ್ರೀ ಪಾಯಿಂಟ್ ಒನ್ ತರ್ಟಿ ಕರೆಕ್ಟ್ ಒನ್ ತರ್ಟಿ ತ್ರೀನಾ? ನೀವೇನ್ ಮಾಡ್ಬೇಕು, ಅರವತ್ತು ಅರವತ್ತು ಟೂ ಅವರ್ಸ್ ಆಗೋಯ್ತಲ್ಲ, ಕರೆಕ್ಟಾ? ಹೌದು ಸರ್. ಆಗ ಎರಡು ಭಾಗ ಎರಡು ಭಾಗ ಹದಿಮೂರು ಲಿಪ್ತಿ ಇಪ್ಪತ್ತು ವಿಲಿಪ್ತಿ ಅಂದ್ರೆ ಎರಡು ಭಾಗ ಹದಿಮೂರು ನಿಮಿಷ ಇಪ್ಪತ್ತು ಸೆಕೆಂಡ್ ಬರುತ್ತೆ, ಕರೆಕ್ಟಾ? ಕರೆಕ್ಟ್ ಏನ್ರಪ್ಪ ಅಂದ್ರೆ ಅಷ್ಟು ಭಾಗದವರೆಗೆ ನೆಕ್ಸ್ಟ್ ಸಬ್ಲಾರ್ಡ್ ಯಾರಾಗ್ತಾನೆ? ಶುಕ್ರ ಆಗ್ತಾನೆ. ಯಾರಾಗ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಮೇಷರಾಶಿಯ ಮೊದಲ ನಕ್ಷತ್ರದ ಮೊದಲ ಭಾಗಕ್ಕೆ ಕೇತು, ಎರಡನೇ ಭಾಗಕ್ಕೆ ಶುಕ್ರ, ಮೂರನೇ ಭಾಗಕ್ಕೆ ಸೂರ್ಯ, ನಾಲ್ಕನೇ ಭಾಗಕ್ಕೆ ಚಂದ್ರ, ಭಾಗಕ್ಕೆ ಕುಜ, ಎಸ್, ಆರನೇ ಭಾಗಕ್ಕೆ ರಾಹು, ಎಸ್, ಏಳು ಗುರು, ಗುರು, ಎಸ್, ಎಂಟು ಶನಿ, ಶನಿ, ನೆಕ್ಸ್ಟ್ ಬುಧ, ಬುಧ. ಕ್ಲಿಯರ್? ಸಬ್ಲರ್ಡ್ ಕಾನ್ಸೆಪ್ಟ್ ಅರ್ಥ ಆಯ್ತಾ ಈಗ ನಿಮ್ಗೆ? ಅರ್ಥ ಆಯ್ತಾ? ಸರ್, ಅಲ್ಲಿ ಡಿವೈಡ್ ಮಾಡೋದು ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಸರ್. ಆ ಎರಡು ಭಾಗ ಹದಿಮೂರು ನಿಮಿಷ ಇಪ್ಪತ್ತು ಕಲೆ ಅಂದ್ರಲ್ಲ ಸರ್, ಹೌದು, ಆರು ಪಾಯಿಂಟ್ ಆರು ಆರು ಇಂಟು ಇಪ್ಪತ್ತು, ಅದು ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಪ್ಲೀಸ್ ಸರ್, 6.666 ಇಂಟು ದಶಾ ವರ್ಷ ಎಷ್ಟು ಶುಕ್ರಂದು? ಹತ್ತೊಂಬತ್ತು, ಸಾರಿ ಇಪ್ಪತ್ತು, 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 ಇಪ್ಪತ್ತು ಮಾಡಿ. ಹಾ, ಎಷ್ಟು ಬಂತು? ನೂರ ಮೂವತ್ಮೂರು ಪಾಯಿಂಟ್ ಮೂರು, ನೂರ ಮೂವತ್ಮೂರು ಪಾಯಿಂಟ್ ಮೂರು, ನೂರ ಮೂವತ್ಮೂರು ಪಾಯಿಂಟ್ ಮೂರು, ನೂರ ಮೂವತ್ಮೂರು ಅಂದ್ರೆ ಎರಡು ಗಂಟೆ ಹದಿಮೂರು ನಿಮಿಷ ಇಪ್ಪತ್ತು ಸೆಕೆಂಡ್. ಓಕೆ, ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು. ಅಂದ್ರೆ ಸಬ್ಲರ್ಡ್ ಕಾನ್ಸೆಪ್ಟ್ ಗೊತ್ತಾಯ್ತು. ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಏನಾಗುತ್ತೆ ಅಂತಂದ್ರೆ, ನಾವಿಲ್ಲಿ ಒಂಬತ್ತು ಭಾಗಗಳನ್ನಾಗಿ ಮಾಡಿದ್ರೂ ಕೂಡ ಈಗ ಇಪ್ಪತ್ತೆಂಟು ನಕ್ಷತ್ರಗಳಿದೆ ನಮ್ಮಲ್ಲಿ, ಆ ಇಪ್ಪತ್ತೆಂಟು ನಕ್ಷತ್ರಗಳನ್ನ ಓವರ್ಆಲ್ ಆಗಿ ಹನ್ನೆರಡು ರಾಶಿಗಳಿಗೆ ಹಂಚುವಾಗ ಅಭಿಜಿನ್ ನಕ್ಷತ್ರವನ್ನ ನಾವೇನ್ ಮಾಡ್ತೀವಿ, ಗುಪ್ತ ನಕ್ಷತ್ರವನ್ನಾಗಿ ಬಿಟ್ಬಿಡ್ತೀವಿ, ಯಾಕಂದ್ರೆ ಅದನ್ನ ತಗೊಂಡ್ರೆ ನಮ್ಗೆ ಮ್ಯಾಚ್ ಆಗಲ್ಲ ಅಂತ. ಅದೇ ತರ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಎಲ್ಲವನ್ನ ಒಂಬತ್ತೊಂಬತ್ತು ಭಾಗ ಮಾಡಕ್ ಆಗಲ್ಲ, ಯಾಕಂದ್ರೆ ಕೆಲವೊಂದು ನಕ್ಷತ್ರಗಳ ದಶಾಸಂಖ್ಯೆ ಕಮ್ಮಿ ಇರೋದ್ರಿಂದ
ಆದ್ರೆ ಡಿಗ್ರಿಗಳು ಕಡಿಮೆ ಬರೋದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಭಾಗಗಳಲ್ಲಿ 10 ಭಾಗಗಳನ್ನಾಗಿ ಕನ್ವರ್ಟ್ ಮಾಡ್ಕೋತಾರೆ. ಅವಾಗ ಏನಾಗುತ್ತೆ, ಟೋಟಲ್ 249 ಭಾಗಗಳಾಗತ್ತೆ. ಎಷ್ಟು ಭಾಗ ಆಗತ್ತೆ? 249 ಆಗತ್ತೆ. ಆ 249 ಯಾವ ಡಿಗ್ರಿಯಲ್ಲಿ, ಸಾಮಾನ್ಯ ಗ್ರಹಸ್ಫುಟ ಎಲ್ಲ ಮಾಡ್ತೀರಿ, ಯಾವ ಡಿಗ್ರಿಯಲ್ಲಿ ಗ್ರಹ ಇದೆಯೋ ಆ ಡಿಗ್ರಿಗೆ ಸಂಬಂಧಪಟ್ಟಂತವನು ಅವನು ಸಬ್ಲರ್ಡ್ ಆಗಿರ್ತಾನೆ. ನಿಮ್ಗೆ ಅದು ಚಾರ್ಟ್ ರೆಡಿ ಸಿಗುತ್ತೆ, ಬೇಕು ಅಂದ್ರೆ ನನ್ಗೆ ಕಳಿಸ್ಕೊಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಥಿಯರಿ ಏನ್ ಮಾಡ್ಬೇಕು ನಾವು ಅಂತಂದ್ರೆ, ಇದನ್ನ ನೋಡೋದ್ ಕಲಿಬೇಕು. ಹೆಂಗ್ ನೋಡೋದು ಅಂತ ನಾವು ಕಲಿಬೇಕು. ಮೊದಲನೇದಾಗಿ ಇದರಲ್ಲಿ ಒಂದು ಸೂತ್ರ ಇದೆ, ಈ KP ಅಭ್ಯಾಸ ಮಾಡೋರು ಒಂದು ತಲೆನೋವು. ಯಾಕೆ ಇದು ನೆಕ್ಸ್ಟ್ ಜನರೇಷನ್ ಅವರು ಅಷ್ಟೊಂದು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂತಂದ್ರೆ, ಇಲ್ಲಿ ಸಬ್ಲಾರ್ಡ್ ಎಷ್ಟು ಮುಖ್ಯ ಆಗ್ತಾನೋ, ಆ ಸಬ್ಲಾರ್ಡ್ ನ ತಿಳ್ಕೊಳಕ್ಕಿಂತ ಮುಂಚೆ ನಿಮ್ಗೆ ಬರ್ತ್ ರೆಕ್ಟಿಫಿಕೇಶನ್ ಬಹಳ ಮುಖ್ಯ. ಅಂದ್ರೆ ನೀವು ಕೊಡುವಂತ ಸಮಯದ ವ್ಯತ್ಯಾಸ ಆಗ್ಬಿಟ್ಟೆ ಇಲ್ಲಿ ಸಬ್ಲಾರ್ಡ್ ಚೇಂಜ್ ಆಗ್ಬಿಡ್ತಾರೆ. ಸಬ್ಲಾರ್ಡ್ ಚೇಂಜ್ ಆಗ್ಬಿಟ್ಟ ಅಂತ ಇಟ್ಕೊಳ್ಳಿ, ಫಲ ವ್ಯತ್ಯಾಸ ಆಗ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಬರ್ತ್ ರೆಕ್ಟಿಫಿಕೇಶನ್ ಅಂತ ಒಂದು ಗಟಿ ವಿಗಟಿ ಪ್ರಕಾರನು ಕೂಡ ನಾವು ಬರ್ತ್ ರೆಕ್ಟಿಫಿಕೇಶನ್ ಮಾಡ್ಬೋದು. ಮತ್ತೆ ಸಿಂಪಲ್ ಆಗಿ 2 ಗುಣಿಸಿ 5 ಬಾಕ್ಸಿ ಮಾಡ್ಬೋದು, ಅಥವಾ 2.5 ಡೈರೆಕ್ಟ್ ಆಗಿ ತಗೊಂಡ್ ಮಾಡ್ಬೋದು, ಅಥವಾ ನವಾಂಶದ ಆಧಾರದ ಮೇಲೆ ಕೂಡ, ತತ್ವಗಳ ಆಧಾರದ ಮೇಲೆ 4-5 ರೀತಿಯಲ್ಲಿ ನಾವು ಬರ್ತ್ ರೆಕ್ಟಿಫಿಕೇಶನ್ ಮಾಡ್ಬೋದು. ಆದ್ರೆ ಅದನ್ನೆಲ್ಲ ನಾವು ಸಿಂಪಲ್ ಆಗಿ ಮಾಡೋಣ, ಅದೇನು ತುಂಬಾ ದೊಡ್ಡ ವಿಚಾರ. ಬರ್ತ್ ರೆಕ್ಟಿಫಿಕೇಶನ್ ಮಾಡೋದು ನನ್ನ ಪ್ರಕಾರ ಐಸ್ ಕ್ರೀಮ್ ತಿಂದಷ್ಟು ಈಸಿ, ಏನ್ ತಲೆ ಕೆಡ್ಸ್ಕೊಳ ಅವಶ್ಯಕತೆ ಇಲ್ಲ. ಮಾಡೋಣ, ಹೇಳ್ಕೊಡೋಣ. ಅದಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾಗಿರೋದೇನಂದ್ರೆ, ಈಗ ಸಬ್ಲಾರ್ಡ್ ಹೆಂಗ್ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಅದನ್ ಚಾರ್ಟ್ ಇಟ್ಕೊಬಿಟ್ರೆ ನಿಮ್ಗೆ ಸಬ್ಲಾರ್ಡ್ ಎಷ್ಟನೇ ಡಿಗ್ರಿಲಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಮತ್ತೆ ಈ ಪ್ರಶ್ನದಲ್ಲಿ ಕೂಡ ನೀವು KP ಕೇಳುವಾಗ ಅಭ್ಯಾಸ ಮಾಡೋರು ಹೇಳ್ತಿರ್ತಾರೆ, 249 ನಿನ್ಗೆ ಇಷ್ಟ ಆಗಿರೋ ನಂಬರ್ ಬರೀಯಪ್ಪ ಅಂತ. ಇಟ್ ಇಸ್ ಎ ಆರೋಢ ಲಗ್ನ, ಇದನ್ನ ನಾವೇನಂತ ಕರಿತೀವಿ, ಆರೋಢ ಲಗ್ನ ಅಂತ ಕರಿತೀವಿ. ಅಂದ್ರೆ ಅವ್ರು ಹೇಳಿರುವಂತಹ ನಂಬರ್ ಯಾವ ಡಿಗ್ರಿಗ್ ಬರುತ್ತೋ ಆ ಡಿಗ್ರಿಗೆ ಸಂಬಂಧಪಟ್ಟಂತಹ ನಕ್ಷತ್ರ ಮತ್ತು ರಾಶಿ ಅದೇ ಲಗ್ನವಾಗಿ ಕನ್ವರ್ಟ್ ಆಗುತ್ತೆ. ಆ ಲಗ್ನದಿಂದ ನಿಮಗೆ ಫಲ ನಿರೂಪಣೆ ಆಗುತ್ತೆ. ಮತ್ತೆ ಇದರಲ್ಲಿ ಇನ್ನೊಂದು ಸೀಕ್ರೆಟ್ ಏನಂತಂದ್ರೆ, ಈಗ ಎಕ್ಸಾಂಪಲ್ 18 ಲಗ್ನ 18 ಪ್ರಾರಂಭ ಆಗಿದೆ ಅಂತಂದ್ರೆ, 18 ಶುರುವಾಗತ್ತೆ ಅಂದ್ರೆ ಒಂದನೇ ಭಾವ ಅಲ್ಲಿಂದ 30 ಶುರುವಾಗತ್ತೆ. ಅದರಿಂದ ಇಲ್ಲಿ ರಾಶಿ ಅಥವಾ ಲಗ್ನ ಕುಂಡಲಿಗಿಂತ ಭಾವ ಕುಂಡಲಿಯಲ್ಲಿ ನಿಮ್ಗೆ ಇದು ಹೆಚ್ಚು KP ಸಿಸ್ಟಮ್ ರಿಸಲ್ಟ್ ಅನ್ನ ಕೊಡುತ್ತೆ. ಅಂದ್ರೆ ಇದರಲ್ಲೇ ನೋಡ್ಬೋದು, ಭಾವ ಕುಂಡಲಿ ನೋಡಿದಾಗ ಏನಾಗುತ್ತೆ ನಿಮ್ಗೆ, ಭಾವಾಧಿಪತಿಗಳು ಎಲ್ಲೆಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಕ್ಲಿಯರ್? ಅದಾದ ಮೇಲೆ ಇಲ್ಲಿ ತುಂಬಾ ಸರಳವಾಗಿ ಹೇಳ್ಕೊಡ್ತೀನಿ ನಿಮ್ಗೆ. ಭಾವ ಸೂಚಕರು, ಈಗ ನೀವು ತುಂಬಾ ಜನ ಹೇಳ್ತಿರ್ತೀರಿ, KP ಪ್ರಾಕ್ಟೀಸ್ ಮಾಡೋರು ಹೇಳ್ತಿರ್ತಾರೆ, ನೋಡ್ರಿ ನಿಮ್ಮ 7ನೇ ಮನೆ ಅಧಿಪತಿ ಇಟ್ಟು 6-8 ಇಂಡಿಕೇಟ್ ಮಾಡ್ತಾ ಇದ್ದಾನೆ, ನಿಮ್ಗೆ ತೊಂದರೆ ಆಗತ್ರಿ. 5-7 ಸೂಚಿಸ್ತಾ ಇದ್ದೀನಿ ಲವ್ ಮ್ಯಾರೇಜ್ ಆಗತ್ತೆ. ಓ ರೀ 2ನೇ ಮನೆ ಸೂಚಿಸ್ತಾ ಇದ್ದಾನೆ ಕಣ್ರಿ, 2-11 ಸೂಚಿಸ್ತಾ ಇದ್ದೀನಿ ಕಣ್ರಿ, ಒಳ್ಳೇದಾಗತ್ರಿ. ಇನ್ನೊಂದು ಯಾವ್ದೋ ಸೂಚಿಸ್ತಾ ಇದ್ರಿ, ಕೆಟ್ಟದಾಗತ್ರಿ, ಈವೆಂಟ್ ಆಗತ್ರಿ, ಆಗಲ್ರಿ ಅಂತ ಹೇಳ್ತಿರ್ತಾರೆ ತುಂಬಾ ಜನ. ಹೌದಾ? ಹೌದು ಸರ್. ಹಾಗಾದ್ರೆ ಹೆಂಗ್ ಹೇಳ್ತಾರೆ ಅನ್ನುವಂಥದ್ದು ಬೇಕು ನಮ್ಗೆ. ತುಂಬಾ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕು. ಆಕ್ಚುಲಿ ಕೆಲವು ಟೈಮ್ ಏನಾಗುತ್ತೆ, ಯಾರೋ ಕ್ಲೈಂಟ್ ಬಂದು ಕೂತಿರ್ತಾರೆ, ನಾವ್ ಆ್ಯಪ್ ಓಪನ್ ಮಾಡ್ತೀವಿ, ಆ್ಯಪ್ ಹೆಂಗ ಆಗ್ಬಿಡುತ್ತೆ. ಆ ಆ್ಯಪ್ ಇಲ್ಲ ಅಂದ್ರೂ ನಾವ್ ಹೇಳೋ ತರ ಇರ್ಬೇಕು. ಅರ್ಥ ಆಗ್ತಾ ಇದೆಯಾ? ಓಕೆ ಸರ್. ಅದಕ್ಕಿಂತ ಮುಂಚೆ ನೀವೇನ್ ಮಾಡಿ ಅಂದ್ರೆ, ನಿಮ್ಮ ಪ್ಲೇ ಸ್ಟೋರ್ ಅಲ್ಲಿ ಅಸ್ಟ್ರೋಸೇಜ್ ಅಂತ ಒಂದು ಆ್ಯಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ರಿ. ಅಸ್ಟ್ರೋಸೇಜ್ ಅಸ್ಟ್ರೋಸೇಜ್ ಅಂತ ಇದೆ, ಅದೊಂದು ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ಹೇಳ್ಕೊಡ್ತಾ ಇರೋದು ಅರ್ಥ ಆಗ್ತಾ ಇದೆಯಾ ಈಸಿಯಾಗಿ? ಎಲ್ಲ ಈವೆಂಟ್ ಗಳನ್ನ ಕ್ಷಣಾರ್ಧದಲ್ಲಿ ಹೇಳ್ಬೋದು, ಅದ್ ಹೇಳ್ಕೊಡ್ತೀನಿ ನಿಮ್ಗೆ. ನಿಮ್ ಫಸ್ಟ್ ಅರ್ಥ ಆಗ್ಬಿಡ್ಲಿ. ಎಲ್ಲ ಅಸ್ಟ್ರೋಸೇಜ್ ಆಪ್ ಓಪನ್ ಮಾಡಿ, ಡೌನ್ಲೋಡ್ ಮಾಡಿ. ಎಲ್ಲ ಡೌನ್ಲೋಡ್ ಆಗಿದೆ ಗುರುಜಿ, ಅದೇ ಯೂಸ್ ಮಾಡ್ತೀರಿ ಗುರುಜಿ? ಮಾಡಿ ಮಾಡಿ, ಅಸ್ಟ್ರೋಸೇಜ್ ಓಪನ್ ಮಾಡಿ ಹೇಳ್ತೀನಿ. ಓಪನ್ ಮಾಡಿದ್ರ? ಅಸ್ಟ್ರೋಸೇಜ್ ಓಪನ್ ಮಾಡಿದ್ರ? ಓಕೆ, ಈಗ ಅಸ್ಟ್ರೋಸೇಜ್ ಅಲ್ಲಿ ಬಂದು ಸೆಟ್ಟಿಂಗ್ಸ್ ಅಲ್ಲಿ ನೀವು ಅಯಾನಾಂಶ ಬಂದು KP ಇಟ್ಕೋಬೇಕು. ಅದರಲ್ಲಿ ನೀವು ಮೇಲ್ಗಡೆ ಸ್ಲೈಡ್ ಮಾಡಿದಾಗ ಇಲ್ಲಿ KP ಅಂತ ಒಂದು ಕಾಣಿಸುತ್ತೆ ನೋಡಿ, ಕೆಳಗಡೆ ಅಸ್ಟ್ರೋ ಶಾಪ್ ಕೆಳಗಡೆ KP ಸಿಸ್ಟಮ್ ಅಂತ ಇದೆ ನೋಡಿ. ಇದೆಯಾ KP ಸಿಸ್ಟಮ್ ಅಂತ? ಇದೆಯಾ, ಕಾಣಿಸ್ತಾ ಇದೆಯಾ ಎಲ್ಲಾರ್ಗುನು?
ಅಸ್ಟ್ರೋ ಸೇಜ್ ಆಪ್ ನ ಡೌನ್ಲೋಡ್ ಮಾಡಿ, ಪ್ಲಸ್ ಅದ್ರ ಕೆಳಗಡೆ ನೀವು ಮೇಲ್ಗಡೆ ಪ್ರಿಡಕ್ಷನ್, ಡೈಲಿ ಪಂಚಾಂಗ, ಯಾಸ್ ಕ್ವಶನ್ ಅಂತ ಎಲ್ಲ ಬರುತ್ತೆ, ಕೆಳಗಡೆ ಕೆಪಿ ಅಂತ ಕೊಟ್ಟಿರ್ತಾರ ನೋಡಿ, ಕಾಣಿಸ್ತಾ ಇದೆಯಾ? ಬಂಧುಗಳೇ ಕಾಣಿಸ್ತಾ ಇದೆಯಾ? ಗುರುಗಳೇ ಕನ್ನಡದಲ್ಲಿ ಕೆಪಿ ವ್ಯವಸ್ಥೆ ಅಂತ ಇದೆ ಸರ್. ಹಾ, ಇಂಗ್ಲಿಷ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಇಂಗ್ಲಿಷ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಇಂಗ್ಲಿಷ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಓಕೆ, ನನ್ನ ಪ್ರಕಾರ ಕೆಪಿ ಕಲಿಯಕ್ಕೆ ಎಷ್ಟು ಟೈಮ್ ಬೇಕು ಅಂದ್ರೆ, ನನ್ನ ಪ್ರಕಾರ ಕರೆಕ್ಟ್ ಆಗಿ ಕುತ್ಕೊಂಡ್ರೆ 2-3 hours ಅಲ್ಲಿ ಕೆಪಿ ಕಲ್ತ್ ಬಿಡ್ಬೋದು. ಸರಿಯಾಗಿ ಕಲ್ತ್ರೆ, ಪ್ರಾಕ್ಟಿಸ್ ಮಾಡಿದ್ರೆ, ಅರ್ಥ ಮಾಡ್ಕೊಂಡ್ರೆ, ಇಲ್ಲ ಅಂದ್ರೆ 1 ವರ್ಷ ಆದ್ರೂ ಕಲಿಯಕ್ಕಾಗಲ್ಲ. ಫಲ ಹೇಳಕ್ ಏನ್ ಈಸಿ, ಅದೇನ್ ಸಮಸ್ಯೆ ಇಲ್ಲ. ಈಗ ಕೆಪಿ ಓಪನ್ ಮಾಡಿದ್ರೆ ಎಲ್ಲಾರು ಎಸ್ ಸರ್ ಮಾಡಿದೀವಿ. ಈ ಕೆಪಿ ಓಪನ್ ಮಾಡಿದ್ಮೇಲೆ ಏನಾದ್ರು ಒಂದ್ ಹೆಸರು ಹಾಕಿ, ಎಂಒ ಜಿನೋ ಟಿನೋ ಗುರುಜಿ. ಅಲ್ಲಿ ಆಗ್ರಾ ಅಂತ ಇದೆಯಲ್ಲ, ಆಗ್ರಾ ಆದ್ರೆ ಮೈಸೂರ್ ಅಂತ ಹಾಕಿ. ಹಾಕಿದ್ರ ಹಾಕದ್ಮೇಲೆ ನೀವು ಅಲ್ಲಿ ಮೇಲು ಫಿಮೇಲ್ ಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೆಟ್ ಆರೋಸ್ಕೋಪ್, ಈಗ ಜಸ್ಟ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಹೆಂಗ್ ನೋಡೋದು ಅಂತ. ಆಮೇಲೆ ಯಾರ್ದಾದ್ರು ಆರೋಸ್ಕೋಪ್ ಹಾಕ್ಬಿಟ್ಟು ನಿರೂಪಣೆ ಮಾಡೋಣ. ಓಕೆ ಗುರುಗಳೇ, ಒಂದೇ ಒಂದ್ ನಿಮಿಷ. ಕೆಪಿ ಅಂತ ಎಲ್ಲಿ ಬರುತ್ತೆ ಗುರುಗಳೇ? ಅದು ಓಪನ್ ಮಾಡಿದ ತಕ್ಷಣ ಹೋಮ್ ಪೇಜ್ ಅಲ್ಲೇ ಬರುತ್ತೆ ನೋಡಿ. ಫಸ್ಟ್ ಪೇಜ್ ಅಲ್ಲೇ ಬರುತ್ತೆ ನೋಡಿ, ಫಸ್ಟ್ ಪೇಜ್ ಅಲ್ಲೇ ಬರುತ್ತೆ ನೋಡಿ. ಅದು ಕೆಪಿ ಅಂತ ಓಪನ್ ಮಾಡಿ, ಕೆಳಗಡೆ ಸ್ಕ್ರಾಲ್ ಮಾಡಿ, ಎಲ್ಲ ಅದರೊಳಗೆ ಇದೆ. ಬಂತ ಶಶಾಂಕ್ ಲಾವಣ್ಯ, ಅರ್ಥ ಆಗ್ತಾ ಇದೆಯಲ್ವಾ? ಒಳಗಡೆ ಕೆಪಿ ಅಂತ ಬರುತ್ತೆ. ಒಳ್ಳೆ ಕೆಪಿ ವ್ಯವಸ್ಥೆ. ಇಂಗ್ಲಿಷ್ ಮಾಡ್ಕೊಳ್ಳಿ ಸರ್, ಇಂಗ್ಲಿಷ್ ಮಾಡ್ಕೊಳ್ಳಿ, ಈಸಿ ಆಯ್ತು. ಆಯ್ತಾ? ಅದಾದ್ಮೇಲೆ ಅಲ್ಲಿ ಕೆಪಿ ಚಾರ್ಟ್ ಅಂತ ಬಂದಿದೆಯಾ ಒಂದು? ಹೌದು ಸರ್, ಹೌದು ಗುರುಗಳೇ. ನೋಡಿ, ಕೆಪಿ ಚಾರ್ಟ್ ಅಲ್ಲಿ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾರೆ ಅಂತ ಬರ್ತಾ ಇದೆ. ಹೌದಾ? ಹೌದು. ಲಗ್ನ ಯಾವ್ದು? ವೃಷಭ ಲಗ್ನ ಇದೆಯಾ? ಹೌದು. ನೆಕ್ಸ್ಟ್ ರಾಶಿ ಚಾರ್ಟ್ ಹೋಗಿ, ನೆಕ್ಸ್ಟ್ ಒಂದ್ ಸ್ಲೈಡ್ ಮಾಡಿ. ರಾಶಿ ಚಾರ್ಟ್ ಅಂತ ಇದೆಯಾ? ನೆಕ್ಸ್ಟ್ ಪ್ಲಾನೆಟ್ಸ್ ಅಂತ ಇದೆಯಾ? ನೋಡಿ, ಯಾವ್ಯಾವ ಗ್ರಹ ಎಷ್ಟೆಷ್ಟು ಡಿಗ್ರಿಯಲ್ಲಿ ಇದಾರೆ ಅನ್ನೋದನ್ನ ಮೊದಲನೇ ಕಾಲಮ್ ಅಲ್ಲಿ ಕೊಟ್ಟಿರ್ತಾನೆ. ಎಕ್ಸಾಂಪಲ್, ರವಿ 199 degrees 5:58 ಎಲ್ಲಿದ್ದಾನೆ? ಕರೆಕ್ಟಾ? ಆಲ್ಮೋಸ್ಟ್ 199 degrees ಅಂದ್ರೆ ಅವನ್ ಎಲ್ಲಿದ್ದಾನೆ? ತುಲಾರಾಶಿಯಲ್ಲಿ ಇದ್ದಾನೆ. ಕರೆಕ್ಟಾ? ಹೌದು. ಅಯ್ಯೋ, ಮಾತಾಡ್ರಪ್ಪ, ಎಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದೀನಿ ನೀವೆಲ್ಲ. ಇಲ್ಲ 2 ನಿಮಿಷ ಸರ್ ನೋಡ್ತಾ ಇದೀವಿ ಅಂತಾರು ಹೇಳಿ. ಇಲ್ಲ, ನೋಡ್ತಾ ಇದೀವಿ ಸರ್, ಕರೆಕ್ಟ್ ಆಗಿದೆ. ಇವೆಲ್ಲ ಕಲ್ತ್ರೆ ಬರೋದು, ನೋಡಿದ್ರೆ ಬರೋದು, ಸುಮ್ಸುಮ್ನೆ ಬರಲ್ಲ ಅದು. ಆಯ್ತಾ? ಎಸ್ ಸರ್. ನೋಡಿ, ಅದಾದ್ಮೇಲೆ ಫಸ್ಟ್ ಸ್ಟಾರ್ ಲಾರ್ಡ್ ಕಾಣಿಸ್ತಾ ಇದೆಯಾ? ಅಂದ್ರೆ ಮೊದಲನೇ ಕಾಲಮ್ ಅಲ್ಲಿ ಅವನು ಯಾವ ರಾಶಿಯಲ್ಲಿದ್ದಾನೆ ಅದರ ಅಧಿಪತಿಯನ್ನ ಕೊಟ್ಟಿರ್ತಾರೆ. ಎರಡನೇ ಕಾಲಮ್ ಅಲ್ಲಿ ನಕ್ಷತ್ರದ ಅಧಿಪತಿಯನ್ನ ಕೊಟ್ಟಿರ್ತಾರೆ. ಮೂರನೇ ಕಾಲಮ್ ಅಲ್ಲಿ ಎಸ್ ಬಿ ಅಂತ ಇದೆ ನೋಡಿ, ಇಟ್ ಈಸ್ ಎ ಸಬ್ ಲಾರ್ಡ್. ಇದನ್ನ ನಾವೇನಂತ ಕರಿತೀವಿ? ಸಬ್ ಲಾರ್ಡ್. ಇಲ್ಲಿ ಎರಡು ವಿಚಾರಗಳನ್ನ ಪ್ರಮುಖವಾಗಿ ತಿಳ್ಕೋಬೇಕು. ಇಲ್ಲಿ ಸಬ್ ಲಾರ್ಡ್ ಭಾವಗಳಿಗೂ ಇರುತ್ತೆ, ಪ್ಲಸ್ ಪ್ರತಿ ಒಂದು ಗ್ರಹಗಳಿಗೂ ಕೂಡ ಸಬ್ಲಾರ್ಡ್ ಇರುತ್ತೆ. ಇದನ್ನ ನೀವೆಲ್ಲರೂ ಅರ್ಥ ಮಾಡ್ಬೋದು. ಯಾಕೆ ಅದಿರುತ್ತೆ, ಅದ್ ಹೆಂಗ್ ರಿಸಲ್ಟ್ ಕೊಡುತ್ತೆ, ನಾನು ನಿಮ್ಗೆ ಹೇಳ್ತೀನಿ ಇವೆಲ್ಲ. ಆಯ್ತಾ? ತುಂಬಾ ಸರಳವಾಗಿ ಹೇಳ್ಬಿಡ್ಬೋದು, ತುಂಬಾ ಈಸಿಯಾಗಿ ಪ್ರಿಡಕ್ಟ್ ಮಾಡ್ಬೋದು ಅದನ್ನ. ಒಂದು ಭಾವಗಳಿಗೂ ಸಬ್ಲಾರ್ಡ್ ಇರುತ್ತೆ, ಗ್ರಹಗಳಿಗೂ ಸಬ್ಲಾರ್ಡ್ ಇರುತ್ತೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಈಗ ನೀವೇನ್ ನೋಡ್ಕೋಬೇಕು ಇಲ್ಲಿ, ರವಿ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಇಸ್ ಕ್ಲಿಯರ್? ನೆಕ್ಸ್ಟ್ ಹೊತ್ತಿ, ನೆಕ್ಸ್ಟ್ ಹೊತ್ತಿ ಅಲ್ಲಿ ಕಸ್ಪ್ ಅಂತ ಇದೆ ನೋಡಿ. ಇಲ್ ನೋಡಿ, ಪ್ರತಿ ಭಾವ
ಭಾವ ಯಾವ ರಾಶಿಯಲ್ಲಿದೆ, ಆ ಭಾವ ಯಾವ ನಕ್ಷತ್ರದಲ್ಲಿದೆ, ಮತ್ತು ಆ ನಕ್ಷತ್ರ ಅಧಿಪತಿ ಯಾರು, ಅದಾದ್ಮೇಲೆ ಆ ಭಾವದ ಸಬ್ಲಾರ್ಡ್ ಯಾರು ಅಂತ ಕೊಟ್ಟಿದ್ರು. ಹೌದಾ? ಕಾಣಿಸ್ತಾ ಇದೆಯಾ ನೋಡಿ? ಹಂಗಾದ್ರೆ ಈ ಜಾತಕದಲ್ಲಿ ಎಕ್ಸಾಂಪಲ್, ಈಗ ಒಂದು ಮದುವೆ ಪ್ರಶ್ನೆ ಅಂತ ಇಟ್ಕೊಳ್ಳೋಣ, ಇದನ್ನ ಮ್ಯಾರೇಜ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಅಂತ ಇಟ್ಕೊಳ್ಳೋಣ. ಆದ್ರೆ ಯಾವ ಭಾವ ನೋಡ್ಬೇಕು? ಏಳನೇ ಭಾವವನ್ನ ನೋಡ್ಬೇಕು. ಹಾಗಾದ್ರೆ ಆ ಏಳನೇ ಭಾವಾಧಿಪತಿ ಏಳನೇ ಭಾವಕ್ಕೆ ಸಬ್ಲಾರ್ಡ್ ಯಾರಿಲ್ಲಿ? ಶನಿ ಭಗವಾನ್, ಶನಿ ಆದ. ಹಾಗಾದ್ರೆ ಪ್ರಶ್ನ ಅಂತ ಇಟ್ರಿ, ಜನರಲ್ ಆಗಿ ಇಟ್ಕೊಳ್ಳೋಣ, ಆಮೇಲೆ ಅದು ನೆಕ್ಸ್ಟ್ ಸ್ಟೆಪ್ ಇರುತ್ತೆ, ಅದು ಹೇಳ್ಕೊಡ್ತೀನಿ ನಿಮ್ಗೆ. ಎಕ್ಸಾಂಪಲ್ ಏಳನೇ ಮನೆ ಅಧಿಪತಿ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಆ ಏಳನೇ ಮನೆ ಅಧಿಪತಿಯಾದ ಸಬ್ಲಾರ್ಡ್ ಆದಂತಹ ಶನಿ, ಈಗ ಅವರು ಕೇಳ್ತಾ ಇರುವಂತ ಪ್ರಶ್ನಾ ಪ್ರಕಾರ ಯಾವ ಭಾವವನ್ನ ಸೂಚಿಸ್ತಾ ಇದ್ದಾರೆ? ಹಾಗಾದ್ರೆ ಒಂದು ರೂಲ್ ಬರ್ಕೊಳ್ಳಿ, ಹೇಳ್ತೀನಿ. ವಿವಾಹ ಎಕ್ಸಾಂಪಲ್ ಹೇಳ್ತೀನಿ. ವಿವಾಹ ಸೂತ್ರ ಗೊತ್ತಲ್ವಾ? ಆ ಗ್ರಹ 2, 7, 11 ಭಾವವನ್ನ ಸೂಚಿಸಿದ್ರೆ ಈಗ ಅವರು ಪ್ರಶ್ನೆಯನ್ನ ಕೇಳ್ತಾ ಇರುವಂತ ಸಂದರ್ಭ ಸರಿ ಇದೆ, ಅವ್ರಿಗೆ ಮದುವೆ ಆಗುವಂತ ಸಾಧ್ಯತೆಗಳಿದೆ ಅಂತ ನಾವ್ ಹೇಳ್ಬೋದು. ನಾನು ಹೇಳ್ತಾ ಇರೋದು ಪ್ರಶ್ನ, ಜನರಲ್ ಆಗಿ ಪ್ರಶ್ನೆ ಹೇಳ್ತಾರೆ, ಆಮೇಲೆ ದಶಾಭುಕ್ತಿ ಮೇಲೆ ಹೋಗ್ಬೇಕಾಗತ್ತೆ. ನಾವು ಜನರಲ್ ಆಗಿ ನಿಮಗ್ ಕಾನ್ಸೆಪ್ಟ್ ಅರ್ಥ ಮಾಡ್ಸಕ್ ಹೇಳ್ತಾ ಇರೋದು. ನಾನು 2, 7, 11 ಮನೆಯನ್ನ ಸೂಚಿಸ್ಬೇಕು ಆ ಗ್ರಹ. ಯಾರು? ಸಪ್ತಮಾಧಿಪತಿ ಆದಂತಹ, ಸಪ್ತಮ ಭಾವದ ಸಬ್ಲಾರ್ಡ್ ಆದಂತಹ ಗ್ರಹ. ಈಗ ಎಕ್ಸಾಂಪಲ್ ಶನಿ 2, 7, 11 ಸೂಚಿಸ್ಬೇಕು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? 2, 7, 11 ವಿವಾಹವನ್ನ ಸೂಚಿಸಿದ್ರೆ, ಹಾಗಾದ್ರೆ ವಿವಾಹ ಒಪ್ಪಂದ, ವಿವಾಹ ಒಪ್ಪಂದ ಅಂದ್ರೆ ಇಟ್ ಇಸ್ ಎ ಎಂಗೇಜ್ಮೆಂಟ್. ನೋಡಿ, ಯಾಕೆ ಎಂಗೇಜ್ಮೆಂಟ್ ಗೆ ನಾವು ಮೂರನೇ ಭಾವವನ್ನ ನೋಡ್ತೀವಿ ಅಂತಂದ್ರೆ, ಏಳನೇ ಭಾವಕ್ಕೆ 9ನೇ ಭಾವ ಆಗತ್ತೆ ಮೂರನೇ ಮನೆ. ಇದು ಅದೃಷ್ಟವನ್ನ ತಂದು ಕೊಡುತ್ತೆ, ಭಾಗ್ಯವನ್ನ ತಂದು ಕೊಡುತ್ತೆ. ಅದರಿಂದ ಇವನ ಭಾಗ್ಯೋದಯ ವಿವಾಹದ ಒಪ್ಪಂದದ ನಂತರ ಆಗತ್ತಾ ಅಂತ ನೋಡ್ಬೇಕು. ಅದಕ್ಕೆ ಮೂರನೇ ಮನೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ವಿವಾಹ ಒಪ್ಪಂದ ಆಗತ್ತೆ. ಹಾಗಾದ್ರೆ ವಿವಾಹ ಒಪ್ಪಂದಕ್ಕೆ ಯಾವ್ಯಾವ ಮನೆ ಸಪೋರ್ಟ್ ಮಾಡ್ಬೇಕು? 3, 7, 11 ಮೂರನೇ ಭಾವದ ಜೊತೆ 7 ಅಥವಾ 11 ಇವೆರಡರಲ್ಲಿ ಯಾವ್ದಾದ್ರೂ ಸೂಚಿಸ್ತಾ ಇದೆ ಆ ಗ್ರಹ ಅಂದ್ರೆ ಅವ್ರಿಗೆ ಆ ಭುಕ್ತಿಯಲ್ಲಿ ವಿವಾಹ ಒಪ್ಪಂದ ಆಗತ್ತೆ. ನಾ ಹೇಳ್ತಿರೋದು ಅರ್ಥ ಆಗ್ತಾ ಇದೆಯಾ ನಿಮ್ಮೆಲ್ಲರಿಗು? ಈಸಿಯಾಗಿ ಅರ್ಥ ಆಗ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಹಾಗಾದ್ರೆ ಲವ್ ಮ್ಯಾರೇಜ್. ಈ ಲವ್ ಮ್ಯಾರೇಜ್ಗೆ ಇದನ್ನ ನಾವೇನಂತ ಕರಿತೀವಿ? ಲವ್ ಮ್ಯಾರೇಜ್ ನನ್ನ ಪಾಸ್ಟ್, ನನ್ನ ಹಳೇ ಜನ್ಮದ ಹೆಂಡತಿಯನ್ನೇ ವಿವಾಹವಾಗುವಂತ ಯೋಗ. ಅದಕ್ಕೆ ನಾವು ಅದನ್ನ ಲವ್ ಮ್ಯಾರೇಜ್ ಅಂತ ಕರಿತೀವಿ. ಆಯ್ತಾ? ಹಾಗಾದ್ರೆ ಈ ಲವ್ ಮ್ಯಾರೇಜ್ ಅಥವಾ ಗಾಂಧರ್ವ ವಿವಾಹಕ್ಕೆ ಯಾವ ಕಾಂಬಿನೇಷನ್ ಇರಬೇಕು? 2, 7, 11 ಜೊತೆ 5ನೇ ಮನೆ ಸಂಬಂಧ ಬರ್ಬೇಕು. ಯಾವ್ದಾದ್ರು ಆಯ್ತು, 2, 5, 7, 5, 7 ಆಕ್ಚುಲಿ 7 ಬಹಳ ಮುಖ್ಯವಾದದ್ದು ಇಲ್ಲಿ. ಬಟ್ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ ನಿಮ್ಗೆ. ಈ ವಿಚಾರವನ್ನ ಮಾಡುವಾಗ 11, 7 ಸೂಚಿಸೋದು ಒಳ್ಳೇದಾ, 2, 7, 11 ಸೂಚಿಸೋದು ಒಳ್ಳೇದಾ, ಅಥವಾ 2, 7 ಸೂಚಿಸೋದು ಒಳ್ಳೇದಾ? ಅಂದ್ರೆ 2ನೇ ಭಾವ 11ನೇ ಭಾವವನ್ನ ಗ್ರಹ ಸೂಚಿಸಿದ್ರೆ ಒಳ್ಳೇದಾ, 2, 7 ಸೂಚಿಸಿದ್ರೆ ಒಳ್ಳೇದಾ, ಅಥವಾ 7, 11 ಸೂಚಿಸಿದ್ರೆ ಒಳ್ಳೇದಾ? 7, 5 ಜನರಲ್ ಆಗಿ ನಾನು ಹೇಳ್ತಾ ಇರೋದು ಮದುವೆ ಅಂದ್ರೆ 2ನೇ ಮನೆ, 7ನೇ ಮನೆ, 2 ಅಂದ್ರೆ ಕುಟುಂಬ, ಅಂದ್ರೆ ನನ್ನ ಕುಟುಂಬಕ್ಕೆ 7ನೇ ಮನೆ ಅಂದ್ರೆ ಹೆಂಡತಿ, ನಾನು ಮದುವೆ ಆಗೋ ಹುಡುಗಿಯಿಂದ ಲಾಭ ಆಗತ್ತಾ, ಅದಕ್ಕೆ 2, 7, 11 ಅದು. ಅರ್ಥ ಆಗ್ತಾ ಇದೆಯಾ? ಆಕ್ಚುಲಿ 7, 11 ಸೂಚಿಸುವಂತಹ ದಶಾಭುಕ್ತಿ ಮದುವೆ ಮಾಡ್ಕೋಬಿಟ್ರೆ ಅವನ್ ತುಂಬಾ ಪ್ರೋಗ್ರೆಸ್ ಆಗ್ತಾನೆ. ಆಕ್ಚುಲಿ 7, 2 ಇದೆಯಲ್ಲ, ಮದುವೆ ಆಗುತ್ತೆ ಬಟ್ ಹ್ಯಾಪಿನೆಸ್ ಇರಲ್ಲ, ಹೆಂಡತಿಗೆ ಅನಾರೋಗ್ಯ ಉಂಟಾಗುತ್ತೆ. ಯಾಕೆ ಅಂತ ಕೇಳಿ, ಇದ್ರಲ್ಲಿ ಒಂದ್ ಸೀಕ್ರೆಟ್ ಇದೆ. ಸಪ್ತಮ ಭಾವಕ್ಕೆ 2ನೇ ಮನೆ ಅಷ್ಟಮ ಭಾವ ಆಗುತ್ತೆ. ಹೆಂಡತಿಗೆ ಆರೋಗ್ಯ ಭಾಗ ಇರೋದ್ರಿಂದ 2 ಮತ್ತು 7 ಸೂಚಿಸಿದ್ರೆ ಆ ಭುಕ್ತಿ ಅಡಿಯುವಾಗ ಮದುವೆ ಆಗುತ್ತೆ ಅಥವಾ ಅಂತರ್ಭುಕ್ತಿಯಲ್ಲಿ ಮದುವೆ ಆಗುತ್ತೆ. ಬಟ್ ಮದುವೆ ನಂತರ ಹೆಂಡತಿಗೆ ಅನಾರೋಗ್ಯ ಜಾಸ್ತಿ ಆಗುತ್ತೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸು, ಪದೇ ಪದೇ ಆಪರೇಷನ್ಸ್ ಆಗುವಂಥದ್ದು ಅಥವಾ ಅನಾರೋಗ್ಯ ಸ್ಥಿತಿ, ಇದನ್ನೆಲ್ಲ ಸೂಚಿಸುತ್ತೆ.
ಅರ್ಥ ಆಯ್ತಾ? ಏನೇನಾಯ್ತು ಇವಾಗ ನಿಮ್ಗೆ? 2-7-11 ಸೂಚಿಸಿದ್ರೆ ಮದುವೆ ಆಗತ್ತೆ, 3-7-11 ಸೂಚಿಸಿದ್ರೆ ಆ ಟೈಮಲ್ಲಿ ನಿಮ್ಗೆ ಅದು ಹೆಂಗೆ ಸ್ಪೆಲ್ ಆಗುತ್ತೆ, 2-7-5-11 ಸೂಚಿಸಿದ್ರೆ ಲವ್ ಮ್ಯಾರೇಜ್ ಆಗುತ್ತೆ. ಅದೇ ಏನಾದ್ರು 7ನೇ ಮನೆ ಅಧಿಪತಿ 6-12 ಏನಾದ್ರು ಸೂಚಿಸ್ಬಿಟ್ಟ ಅಂತ ಇಟ್ಕೊಳ್ಳೇ ಮನೆಯನ್ನ, ಸಾರಿ ಸಬ್ಲಾರ್ಡ್ 7ನೇ ಭಾವದ ಜೊತೆ 6-12 ಸೂಚಿಸ್ತಾ ಅಥವಾ 12ನೇ ಮನೆಯನ್ನ ಸೂಚಿಸ್ತಾ ಅಂದ್ರೆ ಅವರ ವೈವಾಹಿಕ ಜೀವನ ಚೆನ್ನಾಗಿರಲ್ಲ, ಕಾರಣಾಂತರಗಳಿಂದ ದೂರ ಆಗ್ತಾರೆ ಅಥವಾ ಡೈವರ್ಸ್ ಆಗ್ತಾರೆ ಅಂತ. ಸಪ್ತಮಾಧಿಪತಿ 2ನೇ ಸ್ಥಾನದಲ್ಲಿದ್ರೆ, ಸಪ್ತಮಾಧಿಪತಿ ಅಲ್ಲ ಸಪ್ತಮ ಭಾವದ ಸಬ್ಲಾರ್ಡ್, ಸಪ್ತಮ ಭಾವದ ಸಬ್ಲಾರ್ಡ್. ಈಗ ಸಪ್ತಮ ಭಾವದ ಸಬ್ಲಾರ್ಡ್ ಯಾರಿಲ್ಲಿ ಕೆಪಿ ಪ್ರಕಾರ? ಈಗ ಕರೆಕ್ಟಾ? ಹಾಗಾದ್ರೆ ಆ ಶನಿ ಯಾವ ಯಾವ ಭಾವವನ್ನ ಸೂಚಿಸ್ತಾನೆ ಅಂತ ಹೇಗ್ ತಿಳ್ಕೋಬೇಕು ನಾವು? ಇದೇ ಇಲ್ಲಿ ಸೀಕ್ರೆಟ್. ನೆಕ್ಸ್ಟ್ ಸ್ಲೈಡ್ ಮಾಡಿ, ನೆಕ್ಸ್ಟ್ ಸ್ಲೈಡ್ ಮಾಡಿ. ಪ್ಲಾನೆಟ್ ಸಿಗ್ನಿಫಿಕೇಶನ್, ಪ್ಲಾನೆಟ್ ಸಿಗ್ನಿಫಿಕೇಶನ್. ಅದರಲ್ಲಿ ಶನಿ ನೋಡಿ 1-7-9-10 ಹಾಗಾದ್ರೆ ಈ ಗ್ರಹ 1-7-9-10-12 ಸೂಚಿಸ್ತಾ ಇದೆ. ಹಾಗಾದ್ರೆ ಹೆಂಗ್ ಸೂಚಿಸ್ತಾ ಇದೆ ಅಂತ ಗೊತ್ತಾಗ್ಬೇಕಲ್ಲ ನಮ್ಗೆ. ಸುಮ್ನೆ ಸೂಚಿಸ್ತಾ ಇದೆ ಅಂದ್ಬಿಟ್ರೆ ಹೆಂಗ್ ಸೂಚಿಸ್ತಾ ಇದೆ ಅದು? ಸೂತ್ರ ಸೂಚಿಸ್ತಾ ಇದೆ. ನಮಸ್ತೆ ರಾಘವೇಂದ್ರ ಅವರೇ. ನಮಸ್ತೆ ಗುರುಗಳೇ. ರಾಘವೇಂದ್ರ ಅವರೇ ಲೇಟು, ಸ್ವಲ್ಪ ಲೇಟ್ ಆಯ್ತು ಸರ್, ಸಾರಿ. ಒಯ್ಯಲ ಕಾರಲ್ಲಿ ಬರ್ತಾ ಇದ್ರೆ ಅಲ್ಲೇಲ್ಲ. ಹೌದು ಸರ್. ನಮಸ್ತೆ ಗುರುಗಳೇ. ನಮಸ್ತೆ ರಾಘವೇಂದ್ರ ಅವರೇ. ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಾ? ಏ ಸೂಪರ್ ಆಗಿದೆ, ಸಿಂಪಲ್ ಆಗಿ. ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಈಗ ನೋಡಿ, ಅದು ಎಂ ಅನ್ನುವಂತಹ ಹುಡುಗ, ಅದು ಟೈಮ್ ಹೇಳಿ, ಟೈಮ್ ಹೇಳಿ ನನಗೆ, ಅದು ಕರೆಕ್ಟ್ ಟೈಮ್ ಹೇಳಿ. ಅದ ಗುರುಗಳೇ ಹೇಳ್ತೀನಿ. ಅಲ್ಲಲ್ಲ, ಅದು ಟೈಮ್ ಅಲ್ಲಿ ಹಾಕದ್ರಲ್ಲ, ಕುಂಡ್ಲಿ ಗುರುಗಳೇ 8:30 ಕರೆಕ್ಟಾ? ಹಾ ಗುರುಗಳೇ. ಅಮ್ಮ ಕೇಳಲಿ. ಹಾ ಇಲ್ಲಿ ನೋಡ್ರಪ್ಪ, ಇಲ್ಲಿ ಕಾಣಿಸ್ತಾ ಇದೆ ನಾನು ಹೇಳ್ತಾ ಇರೋದು, ಇಲ್ಲೊಂದು ಕುಂಡ್ಲಿ ಕಾಣಿಸ್ತಾ ಇದೆ ನೋಡಿ. ಹ್ಞೂ ಗುರುಗಳೇ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ ಎಲ್ಲರಿಗೂನು? ಹಾ ಗುರುಗಳೇ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ 1-7-9-10 ಭಾವವನ್ನ ಸೂಚಿಸ್ತಾ ಇದೆ ಈ ಗ್ರಹ, ಕರೆಕ್ಟಾ? ಹಾಗಾದ್ರೆ ಇಲ್ಲೊಂದು ಕುಂಡ್ಲಿ ಹಾಕಿದ್ದೀನಿ ನಾನು, ರಾಘವೇಂದ್ರ ಅವರು ಗುಪ್ತವರು ಏನ ಹೇಳ್ಬೇಡಿ, ಮಿಕ್ತವರು ಅದ್ ಯಾವ ತರ 1-7-9-12 ಸೂಚಿಸ್ತಾ ಇದೆ ಹೇಳಿ ನೋಡೋಣ. ಕುಂಡ್ಲಿ ಕಾಣಿಸ್ತಾ ಇದೆಯಾ ಚಾರ್ಟ್ ಮೇಲೆ, ಇದ್ರ ಮೇಲೆ ಬೋರ್ಡ್ ಮೇಲೆ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ ಗುರುಗಳೇ. ಕಾಣಿಸ್ತಿದೆ. ಶನಿ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಈಗ. 7ನೇ ಭಾವದ ಸಬ್ಲಾರ್ಡ್ ಯಾರು? ಶನಿ. ಆಯ್ತಾ? ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಏನಂದ್ರೆ 1-7-9-10-12 ಮನೆ ಇಷ್ಟು ಮನೆಯನ್ನ ಗ್ರಹ ಸೂಚಿಸ್ತಾ ಇದೆ. ಹಾಗಾದ್ರೆ ಹೆಂಗ್ ಸೂಚಿಸ್ತಾ ಇದೆ ಅಂತ ನೀವೇನಾದ್ರು ಅರ್ಥ ಮಾಡ್ಕೊಳಕ್ ಸಾಧ್ಯನಾ ಇದನ್ನ? ಕುಜನ್ ಮನೆಯನ್ನ ಸೂಚಿಸ್ತಾ ಇದೆ ಸರ್. ಅಲ್ಲ ಬರ್ಕೊಳ್ಳಿ, ಈಗ ಈ ಕುಂಡ್ಲಿ ಬರ್ಕೊಳ್ಳಿ ಹೇಳ್ತೀನಿ ನಾನು, ಈ ಕುಂಡ್ಲಿ ಬರ್ಕೊಳ್ಳಿ ಹೇಳ್ತೀನಿ. 9 ಈ ಕುಂಡ್ಲಿ ಬರ್ಕೊಳ್ಳಿ ಹೇಳ್ತೀನಿ ಫಸ್ಟ್, ಈ ಕುಂಡ್ಲಿ ಬರ್ಕೊಳ್ಳಿ ಹೇಳ್ತೀನಿ. ಬರ್ಕಂಡ್ರೆ ಎಲ್ಲ
ಕ್ಲೋಸ್ ಮಾಡ್ಲಾ ಇದು? ಹಾ ಮಾಡಿ. ಎಲ್ಲ ಕುಂಡ್ಲಿ ಬರ್ಕೊಂಡ್ರ ಕ್ಲೋಸ್ ಮಾಡ್ಲಾ ಇದು ಸ್ಕ್ರೀನ್? ಮಾಡಿ ಗುರುಗಳ. ಮಾಡಿ ಗುರುಗಳ. ಮಾಡಿ ಗುರುಗಳ. ಯಾರು ಬರ್ಕೊಂಡಿಲ್ಲ ಇನ್ನು? ಆಯ್ತು ಆಯ್ತು ಗುರುಗಳ. ನೋಡಿ, ಈ ಗ್ರಹ 1, 7, 9, 10, 12 ಮನೆಯನ್ನ ಸೂಚಿಸ್ತಾ ಇದೆ. ಹೆಂಗ್ ಸೂಚಿಸ್ತಾ ಇದೆ ಅಂತ ಯಾಕೆ ಅವ್ನು ಕೊಟ್ಬಿಟ್ಟ 1, 7, 9, 10, 12 ಸೂಚಿಸ್ತಾ ಇದೆ? ಹೆಂಗ್ ಹೇಳ್ತೀರಿ ಸೂಚಿಸ್ತದೆ ಅಂತ? ಅದಕ್ಕೆ ನಾನು ಯಾವಾಗ್ಲೂ ಮನೆ ಏಳನೇ ಮನೆ ಹತ್ತನೇ ಮನೆ ನೋಡುತ್ತಾ ಅಂತ. ನೋಡಿ ಅದಕ್ಕೆ ಸರ್ ಲಗ್ನಾಧಿಪತಿಯನ್ನ ಶನಿ ನೋಡ್ತಾನೆ ಅಂತಾನ ಸರ್? ಇಲ್ಲ, ಹೇಳ್ತೀನಿ ಹೇಳ್ತೀನಿ, ನಾನೇ ಹೇಳ್ತೀನಿ, ಕನ್ಫ್ಯೂಷನ್ ಬೇಡ. ನೋಡಿ, ಅದಕ್ಕೆ ನಾವ್ ಯಾವಾಗ್ಲೂ ಏನಂದ್ರೆ ಬ್ಲೈಂಡ್ ಆಗಿ ಹೇಳ್ತೀವಿ ನಾವೆಲ್ಲಾನು ಅಲ್ವಾ, ಯಾವಾಗ್ಲೂ ಅದನ್ನ ಅರ್ಥ ಮಾಡ್ಕೊಳ ಪ್ರಯತ್ನವನ್ನ ಮಾಡ್ಬೇಕು. ನೋಡಿ, ಅಲ್ಲಿ ಮೊದಲನೇದಾಗಿ ತಿಳ್ಕೋಬೇಕಾಗಿರುವಂತದ್ದು, ಲಗ್ನ 28 degrees ಇದೆ, ಕರೆಕ್ಟಾ? ಲಗ್ನ 28 degrees ಇದೆ, ಕರೆಕ್ಟಾ? ಅಂದ್ರೆ ಲಗ್ನ 28 degrees ಇರೋದ್ರಿಂದ ಆಲ್ಮೋಸ್ಟ್ ಎಂಡಿಂಗ್ ಅಲ್ಲಿ ಇದೆ ಅದು. ಹಾಗಾದ್ರೆ ಎರಡನೇ ಮನೆಯಲ್ಲಿರುವಂತ ಕುಜನ ಡಿಗ್ರಿಗೆ ಹೋಲಿಸ್ಕೊಂಡ್ರೆ ಆ ಕುಜ ಭಾವಕುಂಡಲಿಯಲ್ಲಿ ಲಗ್ನದಲ್ಲೇ ಇರ್ತಾನೆ. ಅವನು ಭಾವಕುಂಡಲಿಯಲ್ಲಿ ಅವನು ಎಲ್ಲಿರ್ತಾನೆ? ಲಗ್ನದಲ್ಲೇ ಇರ್ತಾನೆ, ಅಂದ್ರೆ ಒಂದನೇ ಮನೆಯಲ್ಲೇ ಇರ್ತಾನೆ. ಇಲ್ಲಿ ಸೂತ್ರ ಏನಪ್ಪಾ ಅಂತ ಹೇಳ್ಕೊಡ್ತೀನಿ. ಶನಿ ಯಾವ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಅಂದ್ರೆ, ಯಾವುದೇ ಒಂದು ಗ್ರಹ ಯಾವ ರಾಶಿಯಲ್ಲಿ ಸ್ಥಿತ ಆಗಿದೆ ಪ್ಲಸ್ ಅವನು ಇರುವಂತಹ ನಕ್ಷತ್ರದ ಅಧಿಪತಿ ಯಾವ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಮತ್ತು ಯಾವ ಮನೆಯ ಅಧಿಪತಿ ಆಗಿದ್ದಾನೆ ಅದಷ್ಟನ್ನು ಕೂಡ ಈ ಗ್ರಹ ಸೂಚಿಸುತ್ತೆ. ಇಷ್ಟೇ ಸಿಂಪಲ್. ಅರ್ಥ ಆಯ್ತಾ? ಹಾಗಾದ್ರೆ ಈ ಅಧಿಷ್ಠಾನ ಹೇಳಿ, ಓಕೆ ನೋಡಿ, ನಾನು ಈಸಿಯಾಗಿ ಹೇಳ್ತೀನಿ ನಿಮ್ಗೆ. ಯಾವುದೇ ಒಂದು ಗ್ರಹ ತಾನು ಇರುವ ಮನೆಯನ್ನ ಸೂಚಿಸ್ತಾನೆ, ಲಗ್ನದಿಂದ ಎಷ್ಟನೇ ಭಾವದಲ್ಲಿ ಇದೆ ಅದನ್ನ ಸೂಚಿಸ್ತಾನೆ. ಎರಡನೇದಾಗಿ ಅವನು ಯಾವ ನಕ್ಷತ್ರದಲ್ಲಿದ್ದಾನೋ ಆ ನಕ್ಷತ್ರದ ಅಧಿಪತಿ ಯಾವ ಮನೆಯಲ್ಲಿದ್ದಾನೆ ಲಗ್ನದಿಂದ ಪ್ಲಸ್ ಅವನ ಸ್ವಂತ ಮನೆ ಯಾವುದು ಅದಷ್ಟನ್ನು ಆ ಗ್ರಹ ಸೂಚಿಸುತ್ತೆ. ಇಷ್ಟೇ ಸಿಂಪಲ್. ಅರ್ಥ ಆಯ್ತಾ? ಹಾಗಾದ್ರೆ ಭಾವಕುಂಡಲಿ ಪ್ರಕಾರ ಕುಜ ಯಾವ ಮನೆಯಲ್ಲಿದ್ದಾನೆ? ಒಂದೇ ಮನೆಯಲ್ಲಿದ್ದಾನೆ, ಕರೆಕ್ಟಾ? ಹೌದು. ಅದಕ್ಕೆ ಅವನು ಶನಿ ಕುಜನ್ ನಕ್ಷತ್ರದಲ್ಲಿರೋದ್ರಿಂದ ಒಂದನೇ ಭಾವವನ್ನ ಸೂಚಿಸ್ತಾ ಇದ್ದಾನೆ. ಆಯ್ತಾ? ನೆಕ್ಸ್ಟ್ ಏಳನೇ ಮನೆಯನ್ನ ಸೂಚಿಸ್ತಾ ಇದ್ದಾನೆ. ಯಾಕೆ? ಲಗ್ನ 28 degrees ಇರೋದ್ರಿಂದ ಏಳನೇ ಭಾವ ಶುರುವಾಗುವಂಥದ್ದು ವೃಶ್ಚಿಕ ರಾಶಿಯಿಂದ ಶುರುವಾಗತ್ತೆ. ಅದರಿಂದ ವೃಶ್ಚಿಕ ಏಳನೇ ಭಾವ ಆಗೋದ್ರಿಂದ ಆ ಶನಿ ಏಳನೇ ಭಾವವನ್ನು ಸೂಚಿಸ್ತಾ ಇದ್ದಾನೆ. ಯಾಕಂದ್ರೆ ಅವನು ಕುಜನ ನಕ್ಷತ್ರದಲ್ಲಿದ್ದಾನೆ. ಅದಾದ ಮೇಲೆ 9 ಮತ್ತು 10 ಮನೆಯ ಅಧಿಪತಿ ಅವನು ವೃಷಭ ಲಗ್ನಕ್ಕೆ 9 ಮತ್ತು 10 ಮನೆಯ ಅಧಿಪತಿ. ಅದಕ್ಕೆ 9, 10 ಸೂಚಿಸ್ತಾ ಇದ್ದಾನೆ. ಪ್ಲಸ್ ಕುಜ 12ನೇ ಭಾವದ ಅಧಿಪತಿಯೂ ಕೂಡ. ಅದಕ್ಕೆ ಅವನು 12ನೇ ಮನೆಯನ್ನು ಸೂಚಿಸ್ತಾನೆ. ಇಟ್ಸ್ ಕ್ಲಿಯರ್? ಇಟ್ ಕ್ಲಿಯರ್? ಯಾರಿಗಾರು ಡೌಟ್ ಇದೆಯಾ ಇದರಲ್ಲಿ? ಇನ್ನೊಮ್ಮೆ ರಿಪೀಟ್ ಮಾಡಿ ಸರ್. ಓಕೆ ನೋಡಿ, ಈಗ ಆ ಗ್ರಹ ಕುಜ ಇರುವಂತಹ ಡಿಗ್ರಿ ಪ್ರಕಾರ, ಲಗ್ನ ಇರುವ ಡಿಗ್ರಿ ಪ್ರಕಾರ ಭಾವಕುಂಡಲಿಯಲ್ಲಿ ಕುಜ ಲಗ್ನದಲ್ಲೇ ಇರ್ತಾನೆ, ಅಂದ್ರೆ ಒಂದನೇ ಭಾವವನ್ನ ಸೂಚಿಸ್ತಾನೆ ಅವನು. ಅದರಿಂದ ಇಲ್ಲಿ ಶನಿ ಇರುವಂತಹ ನಕ್ಷತ್ರಾಧಿಪತಿ ಯಾರಿಲ್ಲಿ? ಕುಜ. ಕುಜ ಒಂದನೇ ಮನೆಯನ್ನ ಸೂಚಿಸ್ತಾನೆ, ಏಳನೇ ಮನೆ ಅಧಿಪತಿನೂ ಅವನೇ ಆಗಿದ್ದಾನೆ, 12ನೇ ಮನೆ ಅಧಿಪತಿಯೂ ಆಗಿದ್ದಾನೆ. ಅವನ ನಕ್ಷತ್ರದಲ್ಲಿ ಶನಿ ಇರೋದ್ರಿಂದ 1, 7, 12 ಮನೆಯನ್ನ ಸೂಚಿಸ್ತಾ ಪ್ಲಸ್ ಅವನ ಮನೆ ಯಾವ್ಯಾವುದು ಶನಿದು? 9ನೇ ಮನೆ ಮತ್ತು 10ನೇ ಮನೆ ಅಧಿಪತಿ. 9ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ, 10ನೇ ಮನೆ ಅಧಿಪತಿ ಕೂಡ ಅವನಾಗಿರೋದ್ರಿಂದ 1, 7, 9, 10, 12 ಮನೆಯನ್ನ ಸೂಚಿಸ್ತಾನೆ. ಕ್ಲಿಯರ್? ಯೆಸ್ ಸರ್, ಕ್ಲಿಯರ್ ಸರ್. ಕ್ಲಿಯರ್? ಹೇಗೆ ಎಲ್ಲ ಗ್ರಹಗಳು ಅವ್ರ ಭಾವನ ಸೂಚಿಸ್ತಾರೆ ಅಂತ ಗೊತ್ತಾಯ್ತಾ ನಿಮ್ಗೆ? ಓಕೆ, ಈಗ ಏಳನೇ ಮನೆ ಸೂಚಿಸ್ತಾ ಇದೆ, ಆದ್ರೆ 2ನೇ ಮನೆ 11ನೇ ಮನೆಯನ್ನ ಸೂಚಿಸ್ತಾ ಇಲ್ಲ. 7ನೇ ಮನೆಯನ್ನ ಸೂಚಿಸ್ತಾ ಇರೋದ್ರಿಂದ ಮದುವೆ ಆಗುವಂತ ಸಾಧ್ಯತೆ ಇದೆಯಾ? ತು ಚೆನ್ನಾಗಿರಲ್ವಾ? ಅಂದ್ರೆ 7ನೇ ಮನೆ ಸೂಚಿಸ್ತಾ ಇದೆ, ಆದ್ರೆ ಇಲ್ಲಿ 12ನೇ ಮನೆಯನ್ನು ಕೂಡ ಸೂಚಿಸ್ತಾ ಇರೋದ್ರಿಂದ ಅದು
ಒಪ್ಪಂದದ ಹಂತದಲ್ಲಿ ಕ್ಯಾನ್ಸಲ್ ಆಗ್ಬೋದು, ಮದ್ವೆ ಆದ್ರೂ ಕೂಡ ಅದು ಹೆಚ್ಚು ದಿನಗಳ ಕಾಲ ಇರೋದಿಲ್ಲ ಅನ್ನುವಂಥದ್ದನ್ನ ನಾವು ಸರಳವಾಗಿ ತಿಳ್ಕೋಬಹುದು. ನಾವು ದಶಾಭಕ್ತಿ ನೋಡ್ಬಿಟ್ರೆ ತುಂಬಾ ಈಸಿ ಆಗಿ ಇದನ್ನ ಪ್ರಿಡಕ್ಟ್ ಮಾಡಬಹುದು. ಹನ್ನೆರಡನೇ ಮನೆ ಯಾವಾಗ್ಲೂ ವ್ಯಯವನ್ನ ಇಂಡಿಕೇಟ್ ಮಾಡುತ್ತೆ, ಬಿಟ್ಟೋಗೋದನ್ನ ಇಂಡಿಕೇಟ್ ಮಾಡುತ್ತೆ. ಯಾವಾಗ ಏಳನೇ ಮನೆ ಜೊತೆ ಹನ್ನೆರಡನೇ ಮನೆ ಕನೆಕ್ಟ್ ಆಗ್ಬಿಡುತ್ತೋ, ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು. ಈಗ ಎಕ್ಸಾಂಪಲ್ ನೋಡಿ, ನನಗೆ ಕಂಪೇರ್ ಮಾಡ್ಕೊಡ್ತೀನಿ, ಪರಾಶರ ಮತ್ತು ಕೆಪಿ ಎರಡನ್ನು ಕಂಪೇರ್ ಮಾಡ್ಕೊಡ್ತೀನಿ. ಈಗ ನಿಮ್ಗೆ ಏಳನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ಸೂಚಿಸಿದ್ರೆ ಮದ್ವೆ ಆದ್ಮೇಲೆ ಅನಾರೋಗ್ಯಕ್ಕೋಸ್ಕರ ಅವ್ರು ಹೆಚ್ಚು ಹಣವನ್ನು ಮಾಡ್ಬೇಕಾಗ್ತದೆ. ಅದೇ ಏಳನೇ ಮನೆ ಅಧಿಪತಿ ಹನ್ನೆರಡನೇ ಮನೆಗಾದ್ರೆ ಕಾರಣಾಂತರಗಳಿಂದ, ಆರನೇ ಮನೆ ಶತ್ರುತ್ವವನ್ನು ಇಂಡಿಕೇಟ್ ಮಾಡಿದ್ರೆ ಹನ್ನೆರಡನೇ ಮನೆ ದೂರವಾಸವನ್ನ ಇಂಡಿಕೇಟ್ ಮಾಡುತ್ತೆ. ಸಪರೇಷನ್ ಸಪರೇಷನ್ ಅನ್ನೋದಕ್ಕಿಂತ ದೂರ ಆಗ್ಲಿಕ್ಕೆ ಕಾರಣ. ಇಲ್ಲಿ ಇನ್ನೊಂದು ಸಿಂಪಲ್ ಲಾಜಿಕ್ ಹೇಳ್ಕೊಡ್ತೀನಿ ನಿಮ್ಗೆ, ಅರ್ಥ ಮಾಡ್ಕೊಳ್ಳಿ. ಕೆಪಿಲ್ ಒಂದು ರೂಲ್ ಇದೆ, ಏನಂತ ಅಂದ್ರೆ ಸೂಚಿತ ಭಾವಗಳ ಮೇಲೆ ಫಲ ಹೇಳ್ತಾರೆ ಹೊರತು ಆ ಸೂಚಿತ ಭಾವದ ಸ್ಥಿತಿಯ ಶುಭನೋ ಅಶುಭನೋ ಅನ್ನೋದ್ರ ಮೇಲೆ ತುಂಬಾ ಜನ ಪ್ರಿಡಕ್ಟ್ ಮಾಡಲ್ಲ. ಅವನು ಸೂಚಿಸಿದ್ರೆ ಸಾಕು ಅಂತ ಹೇಳ್ತಾರೆ. ನಾನು ಇದನ್ನ ಒಪ್ಪಂದ ರೆಡಿ ಇಲ್ಲ. ಯಾಕೆ ಅಂತಂದ್ರೆ ಈಗ ಎಕ್ಸಾಂಪಲ್ ರವಿ ಮತ್ತು ಶುಕ್ರ, ರವಿ ಕೂಡ ಏಳನೇ ಮನೆಯನ್ನ ಸೂಚಿಸ್ತಾ ಇದ್ದಾನೆ, ಶುಕ್ರ ಕೂಡ ಏಳನೇ ಮನೆಯನ್ನ ಸೂಚಿಸ್ತಾ ಇದ್ದಾನೆ ಅಂತ ಇಟ್ಕೊಳ್ಳನ. ಅವರಿಬ್ರು ಕೂಡ ತುಲಾರಾಶಿಯಲ್ಲೇ ಇದ್ದಾರೆ ಅಂತ ಇಟ್ಕೊಳ್ಳನ. ನೋಡಿ, ರವಿಗೆ ನೀಚ ಸ್ಥಾನ ಆಯ್ತು, ಆದ್ರೆ ಶುಕ್ರನಿಗೆ ಸ್ವಕ್ಷೇತ್ರ ಆಯ್ತು. ಹಾಗಾದ್ರೆ ಬಲಿಷ್ಠವಾದ ಕಾಂಬಿನೇಷನ್ ರವಿದಾಗತ್ತೋ, ಬಲಿಷ್ಠವಾಗಿರುವಂತ ಕಾಂಬಿನೇಷನ್ ಶುಕ್ರಂದಾಗತ್ತೋ? ಬಲಿಷ್ಠವಾಗಿರುವಂತ ಕಾಂಬಿನೇಷನ್ ಶುಕ್ರ ಆಗಿರೋದ್ರಿಂದ ಶುಕ್ರನೇ ಅವ್ರಿಗೆ ವೈವಾಹಿಕ ಸಂತೋಷವನ್ನ ಕೊಡ್ತಾನೆ, ಮತ್ತು ಆ ಭುಕ್ತಿ ಗ್ರಹ ಅಥವಾ ಅಂತರ್ಭುಕ್ತಿ ಗ್ರಹವೇ ಅವ್ರಿಗೆ ಮದುವೆ ಮಾಡಿಸುತ್ತೆ ಅನ್ನುವಂಥದ್ದನ್ನ ತಿಳ್ಕೊಬೇಕು. ಅದೇ ಶುಕ್ರ ಗ್ರಹ ಏನಾದ್ರೂ ಯಾವ್ದಾದ್ರೂ ಒಂಬತ್ತನೇ ಮನೆಯೋ ಅಥವಾ ನಾಲ್ಕನೇ ಮನೆಯನ್ನು ಸೂಚಿಸ್ತಾ ಇದ್ದಾನೆ. ಈಗ ಎಕ್ಸಾಂಪಲ್ ಶುಕ್ರ ಇರುವಂತಹ ಶುಕ್ರನ ಸಬ್ ಲಾರ್ಡ್ ಗ್ರಹ ಏನಾದ್ರೂ ನಾಲ್ಕನೇ ಮನೆ ಒಂಬತ್ತನೇ ಮನೆಯನ್ನು ಸೂಚಿಸ್ತಾ ಇದೆ ಅಂದ್ರೆ ತಾಯಿ ಕಡೆನೋ ಅಥವಾ ತಂದೆಯ ಕಡೆಯ ಸಂಬಂಧದಲ್ಲಿ ಅವ್ರಿಗೆ ಮದುವೆ ಆಗುತ್ತೆ ಅಂತ ಈಸಿಯಾಗಿ ನಾವು ತಿಳ್ಕೊಬಹುದು. ಅದೇ ಏಳನೇ ಮನೆ ಅಧಿಪತಿ ಸಬ್ ಲಾರ್ಡ್ ಎರಡನೇ ಮನೆ ಸೂಚಿಸಿದ್ರೆ ಕುಟುಂಬದಲ್ಲಿ, ಮೂರನೇ ಮನೆ ಸೂಚಿಸಿದ್ರೆ ತಂಗಿ ಅಥವಾ ತಮ್ಮ ಅಥವಾ ಬಂಧುಗಳ ಫ್ರೆಂಡ್ಸ್ ಗಳ ಜೊತೆ, ನಾಲ್ಕನೇ ಮನೆ ಸೂಚಿಸಿದ್ರೆ ತಾಯಿ ಕಡೆ, ಐದನೇ ಮನೆ ಸೂಚಿಸಿದ್ರೆ ಲವ್ ಮ್ಯಾರೇಜ್, ಆರನೇ ಮನೆ ಅಪರಿಚಿತರು, ಏಳನೇ ಮನೆ ಅಂದ್ರೆ ಹೊಸ ಸಂಬಂಧ, ಎಂಟನೇ ಮನೆ ಅಂದ್ರೆ ಅಪರಿಚಿತರು ದೂರದ ಸಂಬಂಧ, ಒಂಬತ್ತನೇ ಮನೆ ಅಂದ್ರೆ ತಂದೆ ಕಡೆ, ಹತ್ತನೇ ಮನೆ ಅಂದ್ರೆ ಕೆಲಸ ಮಾಡುವಂತ ಕಡೆ, ಏಳನೇ ಮನೆ ಅಂದ್ರೆ ಅಣ್ಣ ಅತ್ತಿಗೆ ನೋಡ್ಬಿಟ್ಟು ಮದುವೆ ಮಾಡುವಂತದ್ದು. ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆ ನಿಮ್ಗೆ? ಸೇಮ್ ರೂಲ್ ಪರಾಶರತ್ತು, ಸೇಮ್ ಸಬ್ ಲಾರ್ಡ್. ಇಲ್ಲಿ ನಾವು ಸಪ್ತಮಾಧಿಪತಿ ಅಂತ ಹೇಳಿ ಪರಾಶರದಲ್ಲಿ ತಗೊಂಡ್ರೆ ಸಪ್ತಮಾಧಿಪತಿಗೆ ಸಬ್ ಲಾರ್ಡ್ ಯಾರು ಅಂತ ಹೇಳಿ ಕೇಪಿಲ್ ತಗೊಳ್ತೀವಿ ಇಷ್ಟೇ. ಆದ್ರೆ ನನಗೊಂದು ತಮಾಷೆ ಏನಂದ್ರೆ ಇದರಲ್ಲಿ ನನಗ್ ತುಂಬಾ ನಗು ಬರುತ್ತೆ ಕೆಲವು ಟೈಮು. ನೀವ್ ಯಾವುದೇ ಗ್ರಹದ ಸಬ್ ಲಾರ್ಡ್ ಅಂತ ತಗೊಳ್ಳಿ, ಆ ಗ್ರಹ ಏನೇನನ್ನ ಸೂಚಿಸ್ತಾ ಇದೆ ಅಂತ ತಗೊಳ್ಳಿ, ನೀವು ಅದನ್ನ ನೋಡುವಂತದ್ದು ಈವೆಂಟ್ ಭುಕ್ತಿಲೇ ನೋಡ್ಬೇಕು. ನೀವು ಆ ಭುಕ್ತಿಲೇ ನೋಡಿದ ಮೇಲೆ ಯಾವ್ಯಾವ ಗ್ರಹ ಏನೇನ್ ಸೂಚಿಸುತ್ತೆ ಅಂತ ಡೈರೆಕ್ಟ್ ಆಗಿ ಬರ್ಕೊಂಡ್ರೆ ಸಾಕು, ಸಬ್ ಲಾರ್ಡ್ ಅನ್ನೇ ತಗೋಬೇಕು ಅನ್ನಂತದ್ದು ಏನಿಲ್ಲ. ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನೀವ್ ಆ ಈವೆಂಟ್ ನೋಡದೆ ಭುಕ್ತಿಲ್ ತಾನೆ, ಆ ಭುಕ್ತಿಯಲ್ಲೇ ನೋಡಿದ ಮೇಲೆ ಇಷ್ಟೊಂದೆಲ್ಲ ಸುದ್ದಿ ಬಳಸಿ ಮತ್ತೆ ಭುಕ್ತಿಗೆ ಯಾಕೆ ಬರ್ಬೇಕು ಅಲ್ವಾ? ಇದೇನಂದ್ರೆ ಮೈಕ್ರೋ ಲೆವೆಲ್ ಅಲ್ಲಿ ಹೋಗ್ಬಿಟ್ಟು ಪ್ರಿಡಕ್ಷನ್ ಮಾಡ್ಲಿಕ್ಕೆ ಇದನ್ನ ಬಳಸ್ಕೊಂಡಿದ್ವಿ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಈಗ ನೆಕ್ಸ್ಟ್ ವಿಚಾರವನ್ನ ನಾನು ನಿಮ್ಗೆ ಹೇಳ್ತೀನಿ. ಪರಾಶರಕ್ಕೆ ಹೋದಾಗ ಮತ್ತೆ ಸಪ್ತಮಾಧಿಪತಿ ಕುಜ ಎರಡು ಏಳು ಹನ್ನೆರಡು ತೋರ್ಸುತ್ತೆ, ಮತ್ತೆ ತಿರ್ಗಾ ಒಂಬತ್ತು ಹತ್ತು ತೋರ್ಸೋದಿಲ್ಲ. ಅದನ್ನೇ ನಾನು ಹೇಳಿದ್ ಮೈಕ್ರೋ ಲೆವೆಲ್ ಅಂತ, ಅದನ್ನೇ ಹೇಳಿದ್ದು. ಮೈಕ್ರೋ ಲೆವೆಲ್ ಅಲ್ಲಿ ಬೇಕು ಅಂದಾಗ ಸಬ್ ಲಾರ್ಡ್ ಹೋದಾಗ ಇಲ್ಲ, ಅದು ಇದೆ ನಮ್ಮಲ್ಲಿ ರಾಘವೇಂದ್ರ ಅವರೇ, ನಿಮ್ ಯಾರು ನೋಡ್ತಾ ಇಲ್ಲ, ಈಗ ಅದನ್ನೇ ಬರಸ್ತೀನಿ. ಬರ್ಕೊಳ್ಳಿ ಪರಾಶರ ನಕ್ಷತ್ರದಲ್ಲಿ ಹೇಳ್ತೀನಿ ಪರಾಶರ ಅಂತ. ಇನ್ನೊಂದು ಪಾಯಿಂಟ್ ಸರ್, ನೀವು ಸೂಚಿತ ಕೆಪಿ ರೂಲ್ ಅಲ್ಲಿ ಸೂಚಿತ ಭಾವದಿಂದ ಫಲ ಹೇಳುತ್ತಾರೆ ಹೊರತು, ಇನ್ನೊಂದು ಪಾಯಿಂಟ್ ನೀವು ಅದನ್ನ ಆಡ್ ಮಾಡಿದ್ರಿ ಸರ್, ಅದನ್ನ ಹೇಳಿ ಸರ್. ಫ್ಲೋ ಅಲ್ಲಿ ಹೇಳ್ತಾ ಇರ್ತೀವಮ್ಮ, ಪುನಃ ಹೇಳಿದ್ರೆ ನನ್ಗೆ ನೆನಪಿಲ್ಲ ಅಷ್ಟೊಂದು ವರ್ಡ್ಗಳು ಮಾತಾಡ್ಕೊಂಡು. ಆ ಪಾಯಿಂಟ್ ಚೆನ್ನಾಗಿತ್ತು ಸರ್, ನೀವು ಅದನ್ನ ಹೇಳಿದ್ರಿ, ಅದನ್ನ ಹೇಳಿ ಸರ್. ಆ ಎಲ್ಲಾರು ಇದನ್ನ ಹೇಳ್ತಾರೆ ಹೊರತು ಇನ್ನೊಂದ್ ಸೆಂಟೆನ್ಸ್ ಹೇಳಿದ್ರಿ ಸರ್ ನಿಮ್ದೇ, ಅದು ಸೆಂಟೆನ್ಸ್ ಅಲ್ಲಿ ರವಿ ಶುಕ್ರ ಅಂತ ಹೇಳಿದ್ರಿ ನೋಡಿ ಕಾಂಬಿನೇಷನ್. ಮೇಡಮ್ ಸರ್ ರೆಕಾರ್ಡಿಂಗ್ ಹಾಕಿದ್ದಾರೆ, ಅದು ರೆಕಾರ್ಡಿಂಗ್ ಕಳಿಸ್ಕೊಳ್ಳಿ. ಸರಿ ಸರ್, ಓಕೆ ಓಕೆ. ಈಗ
ಕಂಪೇರ್ ಮಾಡೋಣ. ಈಗ ರಾಘವೇಂದ್ರ ಅವರು ಒಂದು ಹೇಳಿದ್ರು ಅಲ್ಲಿ ಕುಜ ಯಾವ ನಕ್ಷತ್ರದಲ್ಲಿದ್ದಾನೆ, ಯಾವ ಭಾವ ಇಂಡಿಕೇಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ಅದನ್ನ ಯಾಕೆ ಕೇಳಿದ್ರು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ. ನಾನು ಯಾಕೆ ನಿಮ್ಗೆ ರಿಪ್ಲೈ ಮಾಡ್ಲಿಲ್ಲ ಅಂದ್ರೆ ಅದನ್ನ ಹೇಳ್ಕೊಟ್ಟಿಲ್ಲ ರಾಘವೇಂದ್ರ ಅವ್ರು, ಈಗ ಹೇಳಿದ್ರೆ ಕನ್ಫ್ಯೂಷನ್ ಆಗ್ಬಿಡ್ತಾರೆ. ನಾನು ಇನ್ನು ಫಸ್ಟ್ ಲೆವೆಲ್ ಅಲ್ಲಿ ಇದ್ದೀನಿ, ಸೆಕೆಂಡ್ ಲೆವೆಲ್ ಹೋಗಿಲ್ಲ. ಈಗ ಸೆಕೆಂಡ್ ಲೆವೆಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಅವ್ರಿಗೆ. ಓಕೆ ನೋಡಿ, ಪರಾಶರ ಮತ್ತು ಕೆಪಿಯನ್ನ ಕಂಪೇರ್ ಮಾಡೋಣ ಈಗ ಫಸ್ಟ್. ಆಯ್ತಾ, ಹೆಂಗೆ ಅದು ಸೂತ್ರ ನೋಡಿ. ಪರಾಶರ ಅಂತ ಬರ್ಕೊಂಡು ಬರ್ಕೊಳ್ಳಿ, ಅದರಲ್ಲಿ ದೇಹ ಜೀವ ಸೂಕ್ಷ್ಮ, ದೇಹ ಜೀವ ಸೂಕ್ಷ್ಮ, ಅರ್ಥ ಆಯ್ತಾ? ಈ ದೇಹ ಸೂಕ್ಷ್ಮ, ದೇಹ ಜೀವ ಸೂಕ್ಷ್ಮ ಅಂದ್ರೆ ದೇಹ ಅಂದ್ರೆ ಭಾವಾಧಿಪತಿ, ಅಂದ್ರೆ ಯಾವುದೇ ಒಂದು ಭಾವದ ಅಧಿಪತಿ, ಆ ಗ್ರಹ ಫಲ ಕೊಡುತ್ತೆ ಅಂತ ಅದರ ಅರ್ಥ. ನೆಕ್ಸ್ಟ್, ಭಾವದಲ್ಲಿ ಜೀವ ಅಂದ್ರೆ ಭಾವದಲ್ಲಿರುವ ಗ್ರಹ, ಭಾವದಲ್ಲಿರುವ ಗ್ರಹ. ಸೂಕ್ಷ್ಮ ಅಂದ್ರೆ, ಸೂಕ್ಷ್ಮ ಸೂಕ್ಷ್ಮ ಅಂದ್ರೆ ಭಾವದಲ್ಲಿರುವ ಗ್ರಹದ ನಕ್ಷತ್ರಾಧಿಪತಿ, ಭಾವದಲ್ಲಿರುವ ಗ್ರಹದ ನಕ್ಷತ್ರಾಧಿಪತಿ ಅಂದ್ರೆ ಯಾವ ಗ್ರಹ ಯಾವ ನಕ್ಷತ್ರದಲ್ಲಿದ್ದಾನೋ ಅವನು ಫಲ ಕೊಡ್ತಾನೆ ಅಂತ. ಅಥವಾ ಆರ್ ಆ ಭಾವದಲ್ಲಿ ಯಾವುದು ಗ್ರಹನೇ ಇಲ್ಲ, ಆಗ ಆ ಭಾವಾಧಿಪತಿ ಯಾವ ನಕ್ಷತ್ರದಲ್ಲಿದ್ದಾನೋ ಅದರ ಅಧಿಪತಿ. ಅವನು ಯಾವ ಮನೇಲಾದ್ರೂ ಕೂತಿರ್ಲಿ, ಅವನು ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೋ ಅದರ ಅಧಿಪತಿ ಕೂಡ ಅವನಿಗೆ ರಿಸಲ್ಟ್ ಕೊಡ್ತಾನೆ ಅಂತ. ಒಂದು ಎಕ್ಸಾಂಪಲ್ ಮಾಡೋಣ. ಭಾವದಲ್ಲಿರುವ ಗ್ರಹದ ನಕ್ಷತ್ರಾಧಿಪತಿ, ಭಾವದಲ್ಲಿರುವ ನಕ್ಷತ್ರಾಧಿಪತಿ, ಆ ಭಾವದಲ್ಲಿ ಯಾವುದು ಗ್ರಹ ಇಲ್ಲ ಅಂತ ಇಟ್ಕೊಳ್ಳೋಣ. ಆಯ್ತಾ, ಆ ಭಾವಾಧಿಪತಿ ಇರುವ ನಕ್ಷತ್ರದ ಅಧಿಪತಿ, ಅದನ್ನ ಸೂಕ್ಷ್ಮ ಅಂತ ಕರಿತೀವಿ. ಇಟ್ ಇಸ್ ಕ್ಲಿಯರ್? ಎಸ್ ಸರ್. ಈಗ ಇದನ್ನ ಒಂದು ಎಕ್ಸಾಂಪಲ್ ಮಾಡೋಣ, ಈಗಿನ ಕುಂಡಲಿಗೆ ಮಾಡೋಣ, ಈಗ ಪ್ರೆಸೆಂಟ್ ಇರೋ ಕುಂಡಲಿಗೆ ಮಾಡೋಣ. ಆಯ್ತಾ, ಯಾವ್ದಾರು ಒಂದು ಭಾವ ಹೇಳಿ, ಯಾವ ಭಾವ ನೋಡ್ಬೇಕು ಅಂತ ಹೇಳಿ. ಸೆವೆಂತೆ ನೋಡಿ ಗುರುಗಳೇ, ಸೆವೆಂತೆ ಭಾವನೆ ನೋಡೋಣ, ಏಳನೇ ಭಾವನೆ ನೋಡೋಣ. ಈಗ ಮೊದಲು ಭಾವ, ದೇಹ ಅಂದ್ರೆ ಭಾವಾಧಿಪತಿ, ಭಾವಾಧಿಪತಿ ಫಲ ಕೊಡ್ತಾನ ನೋಡೋಣ. ಈಗ ಭಾವಾಧಿಪತಿ ಯಾರು? ಪ್ರಶ್ನಾಲಗ್ನ ಪ್ರಕಾರ ಕುಜ, ಕರೆಕ್ಟ್? ಕುಜ ಅಂತ ಬರ್ಕೊಳ್ಳಿ. ನೆಕ್ಸ್ಟ್, ಆ ಭಾವದಲ್ಲಿ ಯಾವ್ದಾದ್ರು ಗ್ರಹ ಇದೆಯಾ? ಇಲ್ಲ ಸರ್, ಯಾವ ಗ್ರಹನೂ ಇಲ್ಲ. ಹಾಗಾದ್ರೆ ಭಾವಾಧಿಪತಿ ಕುಜ ಯಾವ ನಕ್ಷತ್ರದಲ್ಲಿದ್ದಾನೆ ಅಂತ ತಗೋಬೇಕು, ಅದೇ ಸೂಕ್ಷ್ಮ. ಭಾವಾಧಿಪತಿ ಗ್ರಹ ಕೂಡ ಮೃಗಶಿರ ನಕ್ಷತ್ರ, ಅವಂದೇ ನಕ್ಷತ್ರದಲ್ಲಿದ್ದಾನೆ, ಸ್ವಕ್ಷೇತ್ರ ಸ್ವನಕ್ಷತ್ರದಲ್ಲಿದ್ದಾನೆ, ಸ್ವನಕ್ಷತ್ರದಲ್ಲಿದ್ದಾನೆ. ಹಾಗಾದ್ರೆ ಇಲ್ಲಿ ಬಲವನ್ನ ಕೊಡುವಂತ ಗ್ರಹ ಒಬ್ನೇ, ಕುಜನ್ ಮೇಲೆ ನೋಡ್ಬೇಕು ಈಗ ನಾವು, ನಮ್ಗೆ ಸೆಕೆಂಡ್ ಆಪ್ಷನ್ನೇ ಇಲ್ಲ ಈಗ. ಹಾಗಾದ್ರೆ ಈ ಕುಜ ನಮ್ಗೆ ಮದುವೆ ಮಾಡಿಸ್ತಾನ ಅಂತ ಪ್ರಶ್ನೆ. ಅವಂದು ದಶಾಭುಕ್ತಿ ಯಾವಾಗ ಬರುತ್ತೆ, ಈಗ ಯಾವ ಭುಕ್ತಿ ನಡೀತಾ ಇದೆ ಅಂತ ನೋಡುವಂತ ಒಂದು ಪ್ರಕ್ರಿಯೆ. ಹಾಗಾದ್ರೆ ಇವನು ಮದುವೆ ಮಾಡಿಸ್ತಾನ ಅಂತಂದ್ರೆ ಏಳನೇ ಮನೆಯನ್ನು ಸೂಚಿಸ್ತಾ ಇದ್ದಾನೆ ಪರಾಶರ ಪ್ರಕಾರ. ಲಗ್ನಕ್ಕೆ ಏಳನೇ ಮನೆ ಅಧಿಪತಿ ಅವನೇನಾ? ಎರಡನೇ ಮನೆ ಅಧಿಪತಿನೂ ಅವನೇನಾ? ಮತ್ತೆ ಎರಡನೇ ಮನೆಯಲ್ಲಿ ಸ್ಥಿತನಾಗಿದಾನ ಪ್ಲಸ್ ಹನ್ನೆರಡನೇ ಮನೆ ಅಧಿಪತಿನೂ ಅವನೇ. ಹಾಗಾದ್ರೆ ಪರಾಶರ ಸೂತ್ರದ ಪ್ರಕಾರ ಅವನು ಎರಡು ಏಳು ಹನ್ನೆರಡನೇ ಮನೆ ಮೂರನ್ನು ಸೂಚಿಸ್ತಾ ಇದ್ದಾನೆ, ಕರೆಕ್ಟಾ? ಅದರಿಂದ ಇವ್ರಿಗೆ ಯಾವಾಗ್ಲೂ ಒಂದ್ ತಿಳ್ಕೊಳ್ಳಿ, ಸಪ್ತಮಾಧಿಪತಿ ಲಗ್ನದ ಅಕ್ಕಪಕ್ಕ ಇದ್ರೆ ಬೇಗ ಮದುವೆ ಆಗತ್ತೆ. ಆ ಸೂತ್ರದ ಪ್ರಕಾರ ಇವ್ರಿಗೆ ಅರ್ಲಿ ಮ್ಯಾರೇಜ್ ಆಗತ್ತೆ, ಆದ್ರೆ ಹನ್ನೆರಡನೇ ಮನೆಯನ್ನು ಕೂಡ ಸೂಚಿಸ್ತಾ ಇರೋದ್ರಿಂದ ಮದುವೆ ಲೈಫ್ ಅಲ್ಲಿ ಸ್ವಲ್ಪ ಹ್ಯಾಪಿನೆಸ್ ಅವ್ರಿಗೆ ಕಮ್ಮಿ ಇರುತ್ತೆ. ಎರಡು ಏಳು ಮೂರರಲ್ಲಿ ಎರಡು ಶುಭ ಒಂದು ಅಶುಭ ಇರೋದ್ರಿಂದ ಡೈವರ್ಸ್ ಏನಾಗಲ್ಲ, ಇವ್ರಿಗೆ ಏನಾಗುತ್ತೆ ಸ್ವಲ್ಪ ಹ್ಯಾಪಿನೆಸ್ ಕಮ್ಮಿ ಇರುತ್ತೆ. ಕ್ಲಿಯರ್?
ಅಕಸ್ಮಾತ್ ಸಪ್ತಮಾದಿ ಸಪ್ತಮದಲ್ಲಿ ಕುಜ ಬದಲು ಇನ್ನೊಂದು ಯಾವ್ದೋ ಶನಿ ಗ್ರಹನೋ ರವಿ ಗ್ರಹನೋ ಯಾವ್ದೋ ಇತ್ತು ಅಂತ ಇಟ್ಕೊಳ್ಳೋಣ. ಆಗ ನಾವೇನ್ ಮಾಡ್ಬೇಕು ಗೊತ್ತಾ, ಕುಜ ಬಲಿಷ್ಠನಾಗಿದ್ದಾನೋ ಅಥವಾ ಏಳನೇ ಮನೆಯಲ್ಲಿ ಇರುವಂತ ಗ್ರಹ ಬಲಿಷ್ಠನಾಗಿದ್ದಾನೋ ಅಥವಾ ಏಳನೇ ಮನೆ ಅಧಿಪತಿ ಇರುವ ನಕ್ಷತ್ರಾಧಿಪತಿ ಬಲಿಷ್ಠನಾಗಿದ್ದಾನೋ, ಮೂರನ್ನು ನೋಡ್ಕೊಂಡು ಬಲಿಷ್ಠ ಒಂದು, ಬಲಿಷ್ಠ ಟು, ಬಲಿಷ್ಠ ತ್ರೀ ಅಂತ ತಗೋಬೇಕು. ಅಂದ್ರೆ ತುಂಬಾ ಶುಭ ಆಗಿರೋನು ಮೊದಲು ಫಲ ಕೊಡ್ತಾನೆ, ಸಾಧಾರಣವಾಗಿರೋನು ಎರಡನೇ ಸರಿ ಫಲ ಕೊಡ್ತಾನೆ, ಇನ್ನೂ ಸಾಧಾರಣವಾಗಿರೋನು ಕೊನೆಯಲ್ಲಿ ಫಲ ಕೊಡ್ತಾನೆ. ಅರ್ಥ ಆಗ್ತಾ ಇದೆಯಾ? ಇದು ಪರಾಶರ. ಹಾಗಾದ್ರೆ ಕೆ ಪಿ ಸಿಸ್ಟಮ್ ಹೋಗೋಣ. ಕೆ ಪಿ ಸೂತ್ರಗಳು ಏನ್ ಹೇಳುತ್ತೆ? ಕೆ ಪಿ ನನ್ ಮೇಲಿಂದ ಬಂದ್ಬಿಡ್ತೀನಿ. ಯಾರು ಫಸ್ಟ್ ಫಲ ಕೊಡ್ತಾರೆ ಅಂದ್ರೆ ಭಾವದ ಯಾವ್ದ ಯಾವುದೇ ಭಾವ ಇರ್ಬೋದು, ಭಾವದ ಸಬ್ಲಾರ್ಡ್ ಇರುವ ನಕ್ಷತ್ರಾಧಿಪತಿ ಫಲ ಕೊಡ್ತಾನೆ. ಭಾವದ ಸಬ್ಲಾರ್ಡ್ ಇರುವಂತ ನಕ್ಷತ್ರಾಧಿಪತಿ ಫಲ ಕೊಡ್ತಾನೆ. ಹಾಗಾದ್ರೆ ಈಗ ಸಪ್ತಮಾಧಿಪತಿ ಶನಿ ಬಂದ, ಶನಿ ಯಾರ ನಕ್ಷತ್ರದಲ್ಲಿದ್ದಾನೆ? ಕುಜು ನಕ್ಷತ್ರದಲ್ಲಿ ಇದ್ದಾನೆ. ಹಾಗಾದ್ರೆ ಇಲ್ಲಿ ಫಲ ಫಸ್ಟ್ ಕೊಡೋರು ಯಾರು? ಕುಜನ ಶನಿ? ಕುಜ ಕುಜ ಫಸ್ಟ್ ಕೊಡ್ತಾನೆ. ಇಟ್ಸ್ ಕ್ಲಿಯರ್? ನೆಕ್ಸ್ಟ್ ಆ ಭಾವದ ಸಬ್ಲಾರ್ಡ್ ಆಮೇಲೆ ಫಲ ಕೊಡ್ತಾನೆ. ಅರ್ಥ ಆಯ್ತಾ? ಭಾವದ ಸಬ್ಲಾರ್ಡ್ ಆಮೇಲೆ ಫಲ ಕೊಡ್ತಾನೆ. ಫಸ್ಟ್ ಕುಜ ಆಮೇಲೆ ಶನಿ. ಅಂದ್ರೆ ಕುಜ ಭುಕ್ತಿ ಫಸ್ಟ್ ರಿಸಲ್ಟ್ ಕೊಡುತ್ತೆ, ಆಮೇಲೆ ಶನಿ ಭುಕ್ತಿ ರಿಸಲ್ಟ್ ಕೊಡುತ್ತೆ, ಆಮೇಲೆ ಆ ಭಾವದ ನಕ್ಷತ್ರಾಧಿಪತಿ. ಅಂದ್ರೆ ಆ ಭಾವ ಯಾವ ನಕ್ಷತ್ರದಲ್ಲಿದೆ ಅಂತ, ಆ ಭಾವ ಯಾವ ನಕ್ಷತ್ರದಲ್ಲಿದೆ ಅಂತ. ಯಾವ ನಕ್ಷತ್ರದಲ್ಲಿದೆ ಭಾವ? ಬುಧ. ಬುಧನ ನಕ್ಷತ್ರದಲ್ಲಿರೋದ್ರಿಂದ ಬುಧ ನೆಕ್ಸ್ಟ್ ರಿಸಲ್ಟ್ ಕೊಡ್ತಾನೆ. ಆಮೇಲೆ ಕೊನೆಯಲ್ಲಿ ಭಾವಾಧಿಪತಿ ಆ ಮನೆಯ ಅಧಿಪತಿ ರಿಸಲ್ಟ್ ಕೊಡ್ತಾನೆ. ಅಂದ್ರೆ ನಿಮ್ಗೆ ತುಂಬಾ ಸರಳವಾಗಿ ಹೇಳ್ಬೇಕು ಅಂದ್ರೆ ಆ ಮನೆಯ ಓನರ್ರು ಕರೆಂಟ್ ಗಿರೆಂಟ್ ಹೋಗ್ಬಿಡ್ತು, ಬೋರ್ ಕೆಟ್ಟೋಯ್ತು ಅಂದ್ರೆ ರಿಪೇರಿ ಮಾಡ್ಸಕ್ ಬರ್ತಾನೆ ಹೊರತು ಆ ಮನೆಯಲ್ಲಿ ಬಾಡಿಗೆಗಿರೋರ್ದೇನೆ ಫಲ ಅವ್ರ ಮನೆ ಅಡ್ರೆಸ್ಸೇ ಹೇಳೋದು. ನಾನ್ ಬಾಡಿಗೆಗಿದ್ದೀನಿ ಅಂದ್ರೆ ಆ ನನ್ ಮನೆಯಲ್ಲಿ ಶಂಕರ್ ಅವ್ರ ಇದ್ರೆ ಶಂಕರ್ ಅವ್ರ ಮನೆ ಅಡ್ರೆಸ್ ಹೇಳುವಾಗ ಓನರ್ ಮನೆ ಅಡ್ರೆಸ್ ಹೇಳಲ್ಲ. ಯಾವ ಮನೇಲಿ ಬಾಡಿಗೆಗಿರ್ತಾನೋ ಅವ್ರ ಮನೆ ಅಡ್ರೆಸ್ ಹೇಳ್ತಾನೆ, ಓನರ್ ಅಡ್ರೆಸ್ ಆಗಲ್ಲ. ಅದು ಅರ್ಥ ಆಗ್ತಾ ಇದೆಯಾ? ಇದೇ ಸಬ್ಲಾರ್ಡ್ ಕಾನ್ಸೆಪ್ಟ್. ಇದಾದ್ಮೇಲೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ಬೇಕು ನಾವು. ಏನ್ ಸ್ಟೆಪ್ ಅಂತಂದ್ರೆ ನೆಕ್ಸ್ಟ್ ಹೋಗೋಣ. ಸಾಕ ಹೋಗೋಣ. ಓಕೆ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಭಾವದ ಮನೆಯಲ್ಲಿರುವ ಗ್ರಹಕ್ಕಿಂತ ಆ ಗ್ರಹದ ನಕ್ಷತ್ರಾಧಿಪತಿ ರಿಸಲ್ಟ್ ಕೊಡ್ತಾನೆ, ಆ ನಕ್ಷತ್ರಾಧಿಪತಿಗಿಂತ ಅದರ ಅಧಿಪತಿಯ ಸಬ್ಲಾರ್ಡ್ ಇನ್ನು ಬೇಗ ರಿಸಲ್ಟ್ ಕೊಡ್ತಾನೆ ಅಂತ ಅಷ್ಟೇ ಸೂತ್ರ. ಅರ್ಥ ಆಯ್ತಾ? ಭಾವಾಧಿಪತಿ ಅದಕ್ಕಿಂತ ಭಾವ ಗ್ರಹ ಗ್ರಹಕ್ಕಿಂತ ಇಮಿಡಿಯೇಟ್ ರಿಸಲ್ಟ್ ಕೊಡೋನು ಆ ಭಾವದ ನಕ್ಷತ್ರಾಧಿಪತಿ, ಆ ನಕ್ಷತ್ರಾಧಿಪತಿಗಿಂತ ಬೇಗ ರಿಸಲ್ಟ್ ಕೊಡೋನು ಆ ಅಧಿಪತಿಯ ಸಬ್ಲಾರ್ಡ್. ಸಬ್ಲಾರ್ಡ್ ಅರ್ಥ ಆಯ್ತಾ? ಕ್ಲಿಯರ್? ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡು ನಾವು ಫಲೆಯನ್ನ ಹೇಳ್ಬೇಕಾಗ್ತದೆ. ಇದು ಈಸಿ, ಇದು ತುಂಬಾ ಈಸಿ. ಅಂದ್ರೆ ಕೇಳಿಸ್ಕೊಳ್ಳೋಕ್ ಸ್ವಲ್ಪ ಕಷ್ಟ ಅನ್ಸುತ್ತೆ, ಫಲ ಹೇಳುವಾಗ ಈಸಿ. ಅದಕ್ಕೆ ನಾನು ಏನ್ ಹೇಳ್ತೀನಿ ನಿಮ್ಗೆ, ತುಂಬಾ ಸಿಂಪಲ್ ಮಾಡ್ಕೋಬಿಡಿ ಫಲ ಹೇಳುವಾಗ. ಏನ್ ಮಾಡಿ ಅಂದ್ರೆ ಡೈರೆಕ್ಟ್ ಆಗಿ ಭುಕ್ತಿ ಗ್ರಹಕ್ಕೆ ಹೋಗ್ಬಿಡಿ. ಸಬ್ಲಾರ್ಡ್ ಸ್ಟಾರ್ ಲಾರ್ಡ್ ಎರಡು ಚೆನ್ನಾಗಿತ್ತಂದ್ರೆ ಬೇಗ ಆಗುತ್ತೆ. ನೋಡಿ ಬಂದ್ರು ಅಷ್ಟೇ, ನಮ್ ದಾರಿಗ್ ಬಂದ್ರು ಇವಾಗ ಅಷ್ಟೇ. ಈಗ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಯಾವ್ದಾದ್ರು ಒಂದ್ ಡೇಟ್ ಆಫ್ ಬರ್ತ್ ಆಗ್ತಪ್ಪ. ಗುರುಜಿ ಬಂದು 1996 ಮದ್ವೆ ಆಗಿಲ್ದವ್ರು ಹೇಳಿ, ಮದ್ವೆ ಆಗಿಲ್ದವ್ರದ್ದು. ಹಾ, 1/05/1996. ಒಂದ್ ಸೆಕೆಂಡ್ ಇರಮ್ಮ. ನಾವೀಗ ಬರ್ತ್ ರೆಕ್ಟಿಫಿಕೇಶನ್ ಮಾಡಿಲ್ಲ, ಜನರಲ್ ಆಗಿ ಮಾಡ್ತಾ ಇದೀವಿ.
ಹತ್ತು ಗಂಟೆ ನಲವತ್ತೆರಡು ನಿಮಿಷ ಗುರುಗಳ ಡೇಟ್ ಏನ್ ಹೇಳಿದ್ದು ಮೇಡಮ್ 01/05/1996 ಮೊಳಕಾಲ್ಮೂರು ಯಾವ ಡಿಸ್ಟಿಕ್ ಅಮ್ಮ ಚಿತ್ರದುರ್ಗ ಡಿಸ್ಟಿಕ್ ಓಕೆ ಕುಂಡ್ಲಿ ಹಾಕಳಿ ಮೇಲ ಫೀಮೇಲ ಕೇಳಲಿಲ್ಲ ಗುರುನೆ ಮೇಲ್ ಮೇಲ್ ಕುಂಡ್ಲಿ ಹಾಕಳಿ ಫಸ್ಟ್ ಆಯ್ತಾ ಈಗ ಇವ್ರಿಗೆ ಯಾವ ದಶಾಭುಕ್ತಿ ನಡೀತಾ ಇದೆ ನೋಡಿ ರಾಹು ದಶ ಚಂದ್ರ ಭುಕ್ತಿ ಒಂದ್ ನಿಮಿಷ ಇರಿ ಹೇಳಿ ಅವು ಡೇಟ್ ಆಫ್ ಬರ್ತ್ ಹೇಳಿ ಇನ್ನೊಂದ್ಸರಿ 01/05/1996 96 ಟೈಮ್ 10:42 AM 10:42 AM ಜನವರಿ ಐದನೇ ತಾರೀಕು ಹಾಕ್ಬೇಕು ಜನವರಿ ಮೇ ಹಾಕ್ಬೇಕು ಮೇ ಒಂದು ಅಲ್ವಾ ಒಂದನೇ ತಾರೀಕು ಐದನೇ ತಿಂಗಳು ಕನ್ನಡ ರಾಜ್ಯ ಇದು ಕಾರ್ಮಿಕ ದಿನಾಚರಣೆ ಹೌದು ಕಾರ್ಮಿಕರಿಗೆ ರಜಾ ಕೊಟ್ಟು ಕೊಟ್ಟು ಅಭ್ಯಾಸ ಆಗ್ಬಿಟ್ಟೈತೆ ಗುಪ್ತ ಅವ್ರಿಗೆ ಮಾಡ್ಕೊಂಡ್ರೇನಪ್ಪ ಎಲ್ಲ ರಾಹು ದಶೆ 24 ಗಂಟೆ ಇದೆ ಗುರುಗಳೇ ರಾಹು ದಶೆ ಚಂದ್ರ ಭುಕ್ತಿ ನಡೀತಾ ಇದೆ ಈಗ ಅವನಿಗೆ ಹೌದು ಫಸ್ಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಡ ಆ ಭುಕ್ತಿ ಗ್ರಹ ಇದೆಯಲ್ಲ ಚಂದ್ರ ಭುಕ್ತಿ ಆ ಚಂದ್ರ ಯಾವ್ಯಾವ ಮನೆಯನ್ನ ಸೂಚಿಸ್ತಾ ಇದ್ದಾನೆ ಅಂತ ನೋಡಿ ಫಸ್ಟ್ ಆಮೇಲೆ ಅವ್ನು ಯಾವ ಭಾವಕ್ಕೆ ಸಂಬಂಧಪಟ್ಟವ್ ನೋಡೋಣ ಯಾವ್ಯಾವ ಭಾವವನ್ನ ನೋಡ್ತಾ ಇದ್ದಾನೆ ಯಾವ್ಯಾವ ಭಾವಕ್ಕೆ ಸಂಬಂಧಪಟ್ಟವನು ಅಂತ ಹೇಳಿದ್ದಾನೆ ಚಂದ್ರ ಬಂದು ನಾನು ಹೇಳಿದ ಚಂದ್ರ ಯಾವ್ಯಾವ ಮನೆ ಸೂಚಿಸ್ತಾ ಇದ್ದಾನೆ ಅಂತ ಹೇಳಿ ನನ್ಗೆ 1, 2, 3, 4, 11 ಒಂದ್ ಸೆಕೆಂಡ್ ಇದೀನಿ ನಾನು ಬರ್ಕತ್ತೀನಿ ನಾನು ಯಾಕೆ ಕ್ಲೋಸ್ ಮಾಡ್ಬಿಟ್ಟಿದೀನಿ ಯಾಕೋ ಆನೆ ಆಯ್ತಾ ಇಲ್ಲ ಅದು ಹೇಳಿ 1, 2, 3, 4, 11 1, 2, 3, 4, 11 ಓಕೆ ಈಗ ರಾಹು ಯಾವ್ಯಾವ್ದನ್ನ ಇಂಡಿಕೇಟ್ ಮಾಡ್ತಾ ಇದ್ದಾನೆ ಭಾವನ ಹೇಳಿ ರಾಹು 1, 2, 3, 4 8, 9, 11 ಎಲ್ಲಾನು ಇಂಡಿಕೇಟ್ ಮಾಡ್ತಾವ ನಾನು ನೋಡಿ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡೋಣ ಆಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಈಗ ರಾವು ಮದುವೆಗೆ ಸಂಬಂಧಪಟ್ಟಂತ ಭಾವಗಳನ್ನ ಸೂಚಿಸ್ತಾ ಇದ್ದಾನ ಇಷ್ಟೇ ಸಿಂಪಲ್ ಆಗಿ ನೋಡಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ 2, 7, 11 ಇದೆಯಾ 2, 11 ಇದೆ 2, 11 ಇದೆ ಹಾಗಾದ್ರೆ ರಾವು ಮದುವೆ ಮಾಡಿಸ್ತಾನೆ ಅಂತ ಆಯ್ತು ಒಂದ್ ದೇಶದಲ್ಲಿ ಮದುವೆ ಮಾಡಿಸ್ತಾನೆ ಎರಡನೇದು ಚಂದ್ರ ಇದಾನ ನೋಡಿ ಚಂದ್ರ ಇದಾನೆ 2, 11 ತೋರಿಸಿದಾನೆ ಹಂಗಂದ್ರೆ ಚಂದ್ರ ಭುಕ್ತಿಲಿ ಅವ್ರಿಗೆ ಮದುವೆ ಆಗತ್ತೆ ಅಂತ ಅರ್ಥ ಹಾಗಾದ್ರೆ ಅವರ ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೆ ಮೂರನೇ ಮನೇಲಿ ಇದ್ದಾನೆ ರಾವು ಜೊತೆಗೆ ನಾವು ಸ್ವಲ್ಪ ಅವಾಗ ತಲೆ ಉಪಯೋಗಿಸ್ಬಿಟ್ಟು ಹೇಳ್ಬೇಕು ಏನಂದ್ರೆ ನಾಲ್ಕನೇ ಮನೆಯಲ್ಲಿ ಚಂದ್ರ ರಾವು ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಮಾನಸಿಕ ವ್ಯತ್ಯಾಸಗಳು ಮಾನಸಿಕ ಡಿಸ್ಟರ್ಬೆನ್ಸ್ ಮದುವೆ ಟೈಮಲ್ಲಿ ಇರುತ್ತೆ ಅಂತ ಹೇಳ್ಬೇಕು ನಾವು ಮತ್ತೆ ಒಂದ್ ಸೆಕೆಂಡ್ ಇದೆ
ಜಾತಕದಲ್ಲಿ ಸಪ್ತಮ ಅಧಿಪತಿ ಇವ್ರ ಜಾತಕಕ್ಕೆ ಗುರು, ಕರೆಕ್ಟಾ? ಹೌದು ನೋಡಿ, ಸಪ್ತಮ ಅಧಿಪತಿ ಸರಳವಾಗಿ ಹೇಳ್ತಾರ ನಾನು. ಗುರು ಏನೇನ್ ಸೂಚಿಸ್ತಾ ಇದ್ದಾನೆ? ಯಾವ್ದು? ಆರು ಏಳು ಹತ್ತು. ನೋಡಿ ಇಲ್ಲಿದೆ ಪಾಯಿಂಟ್ ನೋಡಿ, ಗುರು ಆರು ಏಳು ಹತ್ತನ್ನ ಸೂಚಿಸ್ತಾ ಇರೋದ್ರಿಂದ ಗುರು ಮದುವೆ ಮಾಡಿಸಿದ್ರು ಕೂಡ ಅವನು ಜಾತಕದಲ್ಲಿ ಇದನ್ನೇ ನಾನು ಹೇಳಿದ್ದು. ಯಾಕೆ ಪರಾಶರ ಮುಖ್ಯ ಅಂದ್ರೆ ಅವನು ಬಾಧಕಾಧಿಪತಿಯಾಗಿ ಬಾಧಕ ಸ್ಥಾನದಲ್ಲಿದ್ದಾನೆ, ಪ್ಲಸ್ ಅವನು ಆರನೇ ಮನೆಯನ್ನ ಸೂಚಿಸ್ತಾ ಇರೋದ್ರಿಂದ ಇಟ್ಟು ಶತ್ರು ಬಾಧೆ ಆಗಿದೆ ಅದು. ಅದರಿಂದ ಆರು ಮತ್ತು ಏಳು ಸೂಚಕ ಒಳ್ಳೇದಲ್ಲ, ಅದರಿಂದ ಇದು ಡಿಲೇ ಮ್ಯಾರೇಜ್ ಹಾರೋಸ್ಕೋಪ್, ನಿಧಾನ ಮದುವೆ ಮತ್ತು ಮದುವೆಯಲ್ಲಿ ತೊಂದರೆಗಳಿರುತ್ತೆ. ನೋಡಿ ಈಗ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ಜಾತಕ ನೋಡಿ. ಇವರಿಗೆ ಇಪ್ಪತ್ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ಮೂರವರೆಗೆ ಚಂದ್ರ ದಿಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ. ಹಾಗಾದ್ರೆ ನನ್ನನ್ ಕೇಳಿದ್ರೆ ಗುರುಭುಕ್ತಿಲಿ ಇವ್ರು ಮದುವೆ ಮಾಡಿಸ್ಬೇಡಿ, ಒಪ್ಪಂದಗಳು ಬಂದ್ರುವೆ ಅಂತ. ನೆಕ್ಸ್ಟ್ ಶನಿ ಭುಕ್ತಿ, ಶನಿ ಅಂತರ್ಭುಕ್ತಿ ಬರುತ್ತೆ. ಶನಿ ಯಾವನ ಏಳು ಏಳು ಹನ್ನೊಂದು ಸೂಚಿಸ್ತಾ ಇದ್ದಾನ ನೋಡ್ಬೇಕು. ಮತ್ತೆ ನೆಕ್ಸ್ಟ್ ಒಂಬತ್ತು ಸರ್, ಬುಧ, ಬುಧ ಒಂದು ನಾಲ್ಕು, ಬುಧ ಯಾವ್ದು ಸೂಚಿಸ್ತಾ ಇದ್ದಾನೆ? ಬುಧ ಒಂದು ನಾಲ್ಕು ಹನ್ನೊಂದು. ಒಂದು ನಾಲ್ಕು ಹನ್ನೊಂದು. ಕೇತು ಎರಡು ಮೂರು ಆರು ಏಳು ಎಂಟು ಒಂಬತ್ತು ಹತ್ತು. ಶುಕ್ರ ಐದು ಹನ್ನೆರಡು. ಐದು ಹನ್ನೆರಡು. ರವಿ ಮೂರು ಹತ್ತು. ರವಿ ರವಿ ಮೂರು ಹತ್ತು. ಗುರುಗಳು ಮೂರು ಹತ್ತು. ಕುಜ ಆರು ಹತ್ತು ಹನ್ನೊಂದು. ಆರು ಹತ್ತು ಹನ್ನೊಂದು. ರಾಹು ಒಂದು ಎರಡು ಮೂರು ನಾಲ್ಕು ಎಂಟು ಒಂಬತ್ತು ಹನ್ನೊಂದು. ರಾಹು ಇದೆಯಲ್ಲ ಒಂದು ಎರಡು ಹನ್ನೊಂದು. ನೋಡಿ ಇವ್ರಿಗೆ ಇಂಟ್ರೆಸ್ಟಿಂಗ್ ಏನಂದ್ರೆ ಎರಡ್ ಸಾವಿರದ ರಾವು, ರಾವು ಕುಜ ರಾವು ಯಾವಾಗ ಬರುತ್ತೆ ಅಂದ್ರೆ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರು. ಅಂದ್ರೆ ಇವ್ರಿಗೆ ಚಂದ್ರಭುಕ್ತಿಯಲ್ಲಿ ಮದುವೆ ಯೋಗ ಇದ್ರೂ ಕೂಡ ಇವ್ರಿಗೆ ಅಂತರ್ಭುಕ್ತಿ ಗ್ರಹಗಳು ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇಲ್ಲ. ಇವ್ರಿಗೆ ರಾವು ದೇಶ ಚಂದ್ರಭುಕ್ತಿಯಲ್ಲಿ ಮದುವೆ ಆಗ್ಬೇಕು ಅಂದ್ರೆ ಗುರುಬಲ ಬರ್ಬೇಕು. ಗುರುಬಲ ಬಂದಾಗ ಸಪೋರ್ಟ್ ಇರುತ್ತೆ ನಮ್ಮ ಪರಾಶರದ ಪ್ರಕಾರ. ಅದಾದ ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಸಪೋರ್ಟಿಂಗ್ ಹೋಗ್ಬೇಕು. ಆ ಸಪೋರ್ಟಿಂಗ್ ಏನು ಅಂತ ನಾನು ಹೇಳ್ತೀನಿ, ಈಗ ಬರ್ಕೊಳ್ಳಿ. ಅಂದ್ರೆ ನಕ್ಷತ್ರ, ಆ ಗ್ರಹ ಇರುವಂತಹ ನಕ್ಷತ್ರಾಧಿಪತಿ ಸೂಚಿಸ್ತಾ ಇದ್ದಾನಂತ ನಾವು ನೋಡಿ ಫಲ ಇಡ್ಬೇಕಾಗತ್ತೆ. ನೋಡೋಣ ಮುಂದಕ್ಕೆ ಹೋಗೋಣ ಒಂದ್ ಸ್ಟೆಪ್. ಚಂದ್ರಭುಕ್ತಿ ಆಗಲ್ಲ ಅದೇನೆ ಈಗ ಹೇಳ್ತೀನಿ, ಅದು ಸೂಚಿಸ್ತಾ ಇದೆ. ಕುಜ ಸೂಚಿಸ್ತಾ ಇದ್ದಾನ ನೋಡ್ಬೇಕಾಗತ್ತೆ. ಅದಾದ್ಮೇಲೆ ನೋಡಿ ರಾವು ಕುಜ ರಾವು ಕಾಂಬಿನೇಷನ್ ಚೆನ್ನಾಗಿದೆ ಆಕ್ಚುಲಿ ಅಂತರ್ಭುಕ್ತಿ. ಇದರಲ್ಲಿ ಗುರುಬಲ ಕೂಡ ನೋಡಿ ನಾವು ಹೇಳ್ಬೇಕಾಗ್ತದೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾವು ಪ್ರಿಡಕ್ಟ್ ಮಾಡುವಾಗ ಏನ್ ಮಾಡ್ಬೇಕಾಗತ್ತಂದ್ರೆ ನಾವು ಒಂದಷ್ಟು ಸ್ಟೆಪ್ ನ ಮುಂದಕ್ಕೆ ಹೋಗ್ಬಿಟ್ಟು ಕೂಡ ನಾನು ಇಲ್ಲೇ ಮುಗಿಸ್ಬಿಡ್ಬೋದು. ರಾವು ಚಂದ್ರ ಸಪೋರ್ಟ್ ಮಾಡ್ತಾ ಇದ್ರು ಕೂಡ ಅವ್ರು ಮದುವೆ ಮಾಡ್ಸಲ್ಲ ಅಂತ, ಬಟ್ ಅದು ನಿಮ್ಗೆ ಅರ್ಥ ಆಗ್ಲಿ ಅಂತ ಇನ್ನೊಂದ್ ಸ್ಟೆಪ್ ಮುಂದಕ್ಕೆ ಹೋಗ್ಬಿಟ್ಟು ಹೇಳ್ತೀನಿ. ಹೋಗೋಣವಾ? ಸಾಕ? ನಾವು ರಾವು ದೇಶ ಚಂದ್ರ ಭುಕ್ತಿಲಿ ಹೆಂಗ್ ಹೇಳ್ಬಿಡ್ತೀವಿ ಅಂದ್ರೆ ರಾವು ಭುಕ್ತಿಕಾರಕ, ರಾವು ಆಕ್ಚುಲಿ ಮೂರು ವಿಚಾರನ ತಗೋಬೇಕು. ದಶಾ ಭುಕ್ತಿ ಗೋಚಾರ, ದಶಾ ಭುಕ್ತಿ ಗೋಚಾರ ಅಂತ ಬಂದಾಗ ದಶಾ ಭುಕ್ತಿ ಗೋಚಾರದ ಗುರು ಬಲ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಮದುವೆ ಆಗ್ಬಿಡುತ್ತೆ ಅಂತ. ಈಗ ಪರಾಶರ ಕಾನ್ಸೆಪ್ಟ್ ಪ್ರಕಾರ ರಾವುನು ಸೂಚಿಸ್ತಾ ಇದ್ದಾನೆ, ಚಂದ್ರನು ಸೂಚಿಸ್ತಾ ಇರೋದ್ರಿಂದ ಅವ್ರಿಗೆ ಮದುವೆ ಗುರುಬಲ ಇದ್ದಂತ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದ್ರೆ ಆಗ್ಬಿಡುತ್ತೆ ಅಂತ. ಆದ್ರೆ ಕೆಪಿ ಸಿಸ್ಟಮ್ ಅಂತ ಬಂದಾಗ, ಸಬ್ಲಾರ್ಡ್ ಥಿಯರಿ ಅಂತ ಬಂದಾಗ ಅವ್ರಿಗೆ ಚಂದ್ರ ಏನ್ ಮಾಡ್ತಾನೆ, ಮದುವೆಯನ್ನ ಮಾಡ್ಸಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಬರುವಂತ ಎಲ್ಲ ಅಂತರ್ಭುಕ್ತಿ ಕಾರಕರು ಕೂಡ ಅವ್ರಿಗೆ ತುಂಬಾ ತೊಂದರೆಗಳನ್ನ ಸೂಚಿಸ್ತಾ ಇಲ್ಲ, ಅಂದ್ರೆ ಆ ಭಾವಗಳನ್ನ ಸೂಚಿಸ್ತಾ ಇಲ್ದಿರೋದ್ರಿಂದ ಅವನಿಗೆ ಯಾರು ಸಪೋರ್ಟ್ ಮಾಡ್ತಾರೆ. ಈಗ ಎಕ್ಸಾಂಪಲ್, ನಾನು ಕ್ಲಾಸ್ ಮಾಡ್ತೀನಿ ಅಂದಾಗ ನೀವೆಲ್ಲ ಬರ್ಬೇಕು, ನಾನು ಕ್ಲಾಸ್ ಮಾಡ್ತೀನಿ ಅಂದ ನೀವ್ ಯಾರು ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡೋಣ ಅಲ್ವಾ? ಯಾವುದು ದಶಾ ಸೂಚಕ ಆಗಿರುತ್ತೆ, ಭುಕ್ತಿ ಮಾಡೋನಾಗಿರ್ತಾನೆ, ಅದನ್ನ ಸಪೋರ್ಟ್ ಮಾಡುವಂತವ್ರು ಅಂತರ್ಭುಕ್ತಿ ಕಾರಕರಾಗಿರ್ತಾರೆ. ಓಕೆ? ಯಾಕ್ರಪ್ಪ ಎಲ್ಲ ಸೀರಿಯಸ್ ಆಗ್ಬಿಟ್ರಿ ಸರ್? ಒಂದ್ ನಿಮಿಷ ಸರ್, ಸರ್ ಎಕ್ಸ್ಕ್ಯೂಸ್ ಮೀ ಸರ್, ಚಂದ್ರ ಎರಡು ಮೂರನ್ನ ಸೂಚಿಸ್ತಾನೆ, ಸೊ ಎರಡು ಮೂರರಲ್ಲಿ ಹೆಂಗೆ ಮದುವೆ ಆಗುತ್ತೆ ಅಂತ ಹೇಳಕ್ ಆಗುತ್ತೆ ಸರ್? ಏಳು ಸಪೋರ್ಟಿಂಗ್ ಆಯ್ತಲ್ಲ. ಚಂದ್ರ ಯಾವ್ದು? ಎರಡು ಹನ್ನೊಂದಲ್ವಾ? ಇಲ್ಲ ಸರ್, ಎರಡು ಮೂರು.
ಎರಡು ಮೂರು ಎರಡು ಮೂರು ಮತ್ತೆ ಒಂದು ಎರಡು ಮೂರು ನಾಲ್ಕು ಹನ್ನೊಂದು ಅಂದ್ರು ಯಾವುದೇ ಗ್ರಹ ಮದುವೆ ಮಾಡ್ಬೇಕು ಅಂದ್ರೆ ಕಂಡೀಷನ್ ಅಪ್ಲೈ ಏಳನೇ ಮನೆ ಸೂಚಿಸ್ಲೇಬೇಕು. ಏಳನೇ ಮನೆ ಜೊತೆಗೆ ಎರಡು ಅಥವಾ ಹನ್ನೊಂದು ಸಂಬಂಧ ಬರ್ಬೇಕು. ಮಿನಿಮಮ್ ಸೆವೆನ್ ಏಳನೇ ಮನೆ ಸೂಚಿಸ್ಲೇಬೇಕು. ಏಳನೇ ಮನೆ ಸೂಚಿಸ್ಲಿಲ್ಲ ಅಂದ್ರೆ ಅವ್ನ್ ಮದುವೆ ಮಾಡ್ಸಲ್ಲ. ಇಲ್ಲ ಇದು ಕೆಪಿ ಪ್ರಕಾರ ಅಷ್ಟು ಮನೆಗಳು ತೋರಿಸುತ್ತೆ, ಯಾರು ಅದನ್ನ ನೋಡ್ಲಿಲ್ಲ. ನೀವು ನೋಡ್ಲಿಲ್ವಾ? ಮನೆ ನಾನು ಯಾಕೆ ಓಪನ್ ಮಾಡ್ಕೊಂಡಿಲ್ಲ ಅದಕ್ಕೆ ನಾನು ನಿಮ್ಮ ಏಳನೇ ಮನೆ ಸೂಚಿಸ್ಲೇಬೇಕು. ನೋಡಿ ಕುಜ ಸೂಚಿಸ್ತಾ ಇದ್ದಾನ ನೋಡಿ. ಕುಜ ಭುಕ್ತಿಲು ಮದ್ವೆ ಆಗಲ್ಲ ಅಂದ್ರೆ ರಾವು ಸೂಚಿಸ್ತಾ ಇದ್ದಾನ ನೋಡಿ. ಇಲ್ಲ ಗುರು, ಇಲ್ಲ ಗುರು ಒಬ್ನೇ. ಆಗ ಐದು ಆರು ಏಳು ಹತ್ತು ಹನ್ನೆರಡು ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಈ ಜಾತಕಕ್ಕೆ ಮದುವೆ ವಿಷಯ ಅಂತ ಬಂದಾಗ ತುಂಬಾ ಸಮಸ್ಯೆಗಳು ಇದೆ. ಈಗ ಕೆಪಿಲ್ ಇದಕ್ಕೆ ಏನು ಪರಿಹಾರ ಇಲ್ಲ ಅಂತ ಹೇಳುತ್ತೆ. ಆದ್ರೆ ಪರಾಶರದಲ್ಲಿ ಪರಿಹಾರ ಮಾಡಿಸಿ ಮದುವೆ ಮಾಡಿಸ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಅಂತರ್ಭುಕ್ತಿ ಮತ್ತು ಸಬ್ಲಾರ್ ನಕ್ಷತ್ರಾಧಿಪತಿ ಯಾರು ಸಪೋರ್ಟಿವ್ ಆಗಿದಾರೋ ಅದನ್ನ ನೋಡ್ಕೊಂಡು ಅದರ ದಶಾಭುಕ್ತಿ ಅಂತರ್ಭುಕ್ತಿ ಬಂದಾಗ ಪರಿಹಾರಗಳನ್ನ ಮಾಡಿಸಿ ನೀವು ಪ್ರಯತ್ನ ಮಾಡೋದ್ರಿಂದ ಮದುವೆ ಆಗುತ್ತೆ ಅಂತ ಹೇಳ್ತೀವಿ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಅದು ಸೂಚಿಸದೇ ಇಲ್ಲ ಅದು ಮದುವೆನೆ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ರೆ ಅದ್ರ ಜ್ಯೋತಿಷ್ ಯಾಕೆ ಹೇಳ್ಬೇಕು? ಕರೆಕ್ಟ್ ಗುರು, ಹಣೆ ಬರಹ ಅಂತ ಡಿಸೈಡ್ ಆದ್ಮೇಲೆ ಜ್ಯೋತಿಷಿಗಳ ಹತ್ರಕ್ಕೆ ಯಾಕೆ ಬರ್ಬೇಕು? ಅದು ಇದ್ದಂಗ ಆಗತ್ತೆ ಅಲ್ವಾ? ಅಡಚಣೆ ಇರೋದಕ್ಕೇನೆ ಪರಿಹಾರ ಮಾಡಿಸ್ತಾರೆ ಅಲ್ವಾ? ಈಗ ನಾನು ತುಂಬಾ ಸರಿ ಎಕ್ಸಾಂಪಲ್ ಹೇಳ್ತೀನಿ. ಇವನಿಗೆ 18 ವರ್ಷ ಆಯಸ್ಸು ಅಂತ ಹೇಳದ್ಮೇಲೆ ಅವನು ಶಿವನನ್ನ ಆರಾಧನೆ ಮಾಡಿ ಮೃತ್ಯುಂಜಯನ ಆರಾಧನೆ ಮಾಡಿದ್ಮೇಲೆ ಮಾರ್ಕಂಡೇನಿಗೆ ಆಯುಷ್ ಜಾಸ್ತಿ ಆಗತ್ತೆ. ಹಾಗಾದ್ರೆ ಜಾತಕವೂ ಬದಲಾವಣೆ ಆಯ್ತಲ್ಲ ಪೂಜೆಯಿಂದ. ಅದಕ್ಕೆ ನಾವು ರೆಮಿಡಿಯಲ್ ಅಷ್ಟಲ್ಲ ನೋಡ್ಬೇಕಾಗ್ತದೆ. ಇದ್ರ ಒಂದು ಸಣ್ಣ ಥಿಯರಿಯನ್ನ ಹೇಳ್ಬಿಡ್ತೀನಿ, ಬರ್ಕೋಬಿಡಿ. ಒಂದು ಮದುವೆ ಗ್ರಹ ನೋಡುವಾಗ ಏನೇನ್ ನೋಡ್ಬೇಕು ಅಂತ ಹೇಳ್ತೀನಿ, ಬರ್ಕೋಬಿಡಿ ಫಸ್ಟ್. ಆಮೇಲೆ ಅದೊಂದು ಎಕ್ಸಾಂಪಲ್ ಮಾಡೋಣ. 9-17 ಆಗೋಯ್ತು. ಒಂದು ಏಳನೇ ಮನೆ ಅಧಿಪತಿಯ ಏಳನೇ ಭಾವದ ಸಬ್ಲಾರ್ಡ್ನ ನಕ್ಷತ್ರಾಧಿಪತಿ ಯಾರು ಅಂತ ಬರ್ಕೋಬೇಕು ಫಸ್ಟ್. ಅವನೇ ಮದುವೆ ಮಾಡಿಸೋನು. ಏಳನೇ ಮನೆಯ ಸಬ್ಲಾರ್ಡ್ನ ನಕ್ಷತ್ರಾಧಿಪತಿ ಅದಾದ್ಮೇಲೆ ಏಳನೇ ಭಾವದ ಸಬ್ಲಾರ್ಡ್. ಇಲ್ಲಿ ಪ್ರಮುಖವಾಗಿ ಒಂದನ್ನೇ ತಗೋಬೇಕು. ಒಂದನ್ನೇ ತಗೊಂಡು ಅದನ್ನ ಡೀಪ್ ಆಗಿ ನೋಡಿದ್ರೆ ಸಾಕು. ಅಂದ್ರೆ ಏಳನೇ ಭಾವದ ಸಬ್ಲಾರ್ಡ್ನ ನಕ್ಷತ್ರಾಧಿಪತಿಯನ್ನ ತಗೊಂಡ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಿಮ್ಗೆ. ಓಕೆ, ನೆಕ್ಸ್ಟ್ ಏಳನೇ ಭಾವ ಯಾವ ನಕ್ಷತ್ರದಲ್ಲಿ ಇದೆ? ಏಳನೇ ಭಾವ ಯಾವ ನಕ್ಷತ್ರದಲ್ಲಿ ಇದೆ ಮತ್ತೆ ಏಳನೇ ಭಾವದ ಅಧಿಪತಿ ಯಾರು? ಮತ್ತೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇನ್ನೊಂದ್ ಏನ್ ತಗೋಬೇಕು ಅಂದ್ರೆ, ಸಪ್ತಮ ಭಾವದ ಸಬ್ಲಾರ್ಡು ಯಾವ ನಕ್ಷತ್ರದಲ್ಲಿ ಇದ್ದಾನೆ ಅಂದ್ರೆ ಅದ್ರ ಅಧಿಪತಿ ಯಾರಿದಾನಲ್ಲ ಆ ಅಧಿಪತಿಯ ಸಬ್ಲಾರ್ಡ್ ಅನ್ನು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ನೀವು. ಹೌದು, ಇದು ಇಂಪಾರ್ಟೆಂಟ್. ಹೌದು, ಸಪ್ತಮಾಧಿಪತಿ ಇರುವ ಸಪ್ತಮಾದ ಸಬ್ಲಾರ್ಡ್ ಇರುವ ನಕ್ಷತ್ರಾಧಿಪತಿ ಯಾರಿರ್ತಾನೋ ಅವನನ್ನು ತಗೋಬೇಕು ನೀವು. ಯಾಕೆ ಅಂತ ಹೇಳ್ತೀನಿ ನಿಮ್ಗೆ, ಸರಳವಾಗಿ ಹೇಳ್ತೀನಿ ನಿಮ್ಗೆ. ಎಕ್ಸಾಂಪಲ್, ನಿಮಗೆ ಯಾವ್ದಾದ್ರು ಒಂದು ಗ್ರಹ ಎಕ್ಸಾಂಪಲ್, ಸಪ್ತಮ ಭಾವದ ಸಬ್ಲಾರ್ಡ್ ಗುರು ಅಂತ, ಸಪ್ತಮಾದ ಸಪ್ತಮ ಸ್ಥಾನದ ಸಬ್ಲಾರ್ಡ್ ನಕ್ಷತ್ರಾಧಿಪತಿ ಗುರು ಅಂತ ಇಟ್ಕೊಳ್ಳೋಣ. ಓಕೆ,
ಆ ಗುರುವಿಗೆ ಸಬ್ಲಾರ್ಡ್ ಬಂದು ಚಂದ್ರ ಅಂತ ಇಟ್ಕೊಳ್ಳೋಣ. ಓಕೆ, ಹಾಗಾದ್ರೆ ಆ ಗುರು 2711 ಸೂಚಿಸ್ತಾ ಇದ್ದಾನೆ ಅಂದ್ರೆ ಅವನು ಮದುವೆ ಆಗ್ತಾನೆ. ಅಕಸ್ಮಾತ್ ಆ ಗುರುವಿನ ಸಬ್ಲಾರ್ಡ್ ಚಂದ್ರ ಏನಾದ್ರು ಐದನೇ ಮನೆ ಸೂಚಿಸ್ತಾ ಇದ್ದಾನೆ ಅಂತಂದ್ರೆ ಮದುವೆ ಆಗತ್ತೆ, ಐದನೇ ಮನೆಯನ್ನ ಅವನ ಸಬ್ಲಾರ್ಡ್ ಸೂಚಿಸ್ತಾ ಇರೋದ್ರಿಂದ ಆ ಭಕ್ತಿ ಲವ್ ಮ್ಯಾರೇಜ್ ಆಗತ್ತೆ ಅಂತ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಎರಡನ್ನು ಮಿಕ್ಸ್ ಮಾಡ್ಕೊಂಡು ಫಲ ಹೇಳೋದಷ್ಟೇ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಲೈನ್ ಬರ್ಕೊಳ್ಳಿ, ಹೇಳ್ತೀನಿ. ನೆಕ್ಸ್ಟ್ ಲೈನ್ ಬರ್ಕೊಳ್ಳಿ. ಏ, ಇದು ತುಂಬಾ ಈಸಿ, ನಿಮ್ಗೆ ಅದು ಬರ್ಕತಾ ಇದ್ರಲ್ಲ ಜಾಸ್ತಿ ಅನ್ಸುತ್ತೆ, ಒಂದ್ಸರಿ ಅರ್ಥ ಹಾಕ್ಬಿಟ್ರೆ ಯಾಪ್ ನೋಡ್ಕೊಂಡು ಪಟ ಪಟ ಅಂತ ಹೇಳ. ಓಕೆ, ನೆಕ್ಸ್ಟ್ ಯಾವ್ಯಾವ್ದಪ್ಪ ಭಾವ ಸೂಚಿಸೋರು? 2711 2711 ಓಕೆ. ಈಗ 2711 ಅಂದ್ರೆ ಎರಡನೇ ಭಾವದಲ್ಲಿ ಇರುವ ಗ್ರಹದ ನಕ್ಷತ್ರದಲ್ಲಿ ಇರುವ ಗ್ರಹ ಮೊದಲನೇ ಪಾಯಿಂಟ್. ನಾನು ಹೇಳ್ತಾರದ ಅರ್ಥ ಆಗ್ತಾ ಇದೆ ನಿಮ್ಗೆ? ಎರಡನೇ ಭಾವದಲ್ಲಿ ಯಾವ್ದೋ ಒಂದು ಗ್ರಹ ಇರುತ್ತೆ ಅಂತ ಇಟ್ಕೊಳ್ಳೋಣ. ಆ ಗ್ರಹ ಯಾವ ನಕ್ಷತ್ರದಲ್ಲಿದೆ ನೋಡ್ಕೊಂಡು ಆ ನಕ್ಷತ್ರದಲ್ಲಿ ಇನ್ಯಾವ್ದಾದ್ರು ಒಂದು ಗ್ರಹ ಇದೆಯಾ ಅಂತ ನೋಡ್ಕೋಬೇಕು, ಅವನು ಮದುವೆ ಮಾಡಿಸ್ತಾನೆ ಅಂತ ಅದರ ಅರ್ಥ. ನೆಕ್ಸ್ಟ್ ಬರ್ಕೊಳ್ಳಿ, ಹೇಳ್ತೀನಿ. ಭಾವದಲ್ಲಿರುವ ಗ್ರಹ, ಭಾವದಲ್ಲಿರುವ ಗ್ರಹ ಅಂದ್ರೆ ಎರಡನೇ ಮನೆಯಲ್ಲಿರೋ ಗ್ರಹ ಕೂಡ ಮದುವೆ ಮಾಡಿಸುತ್ತೆ. ಭಾವಾಧಿಪತಿಯ ನಕ್ಷತ್ರದಲ್ಲಿರುವ ಗ್ರಹ. ಈಗ ಎರಡನೇ ಮನೆ ಅಧಿಪತಿ ಗುರು, ಗುರು ನಕ್ಷತ್ರದಲ್ಲಿ ಯಾವ್ದಾದ್ರು ಗ್ರಹ ಇದೆಯಾ ಅಂತ ಬರ್ಕೋಬೇಕು. ನೆಕ್ಸ್ಟ್ ಭಾವಾಧಿಪತಿ, ನೆಕ್ಸ್ಟ್ ಭಾವಾಧಿಪತಿ ನೋಡಿ, ಇದಕ್ಕೊಂದು ಎಕ್ಸಾಂಪಲ್ ಮಾಡೋಣ, ಆಯ್ತಾ? ಈಗ ಮೇಡಮ್ ಕೊಟ್ರಲ್ಲ ಅದೇ ಜಾತಕಕ್ಕೆ ನಾವು ಎಕ್ಸಾಂಪಲ್ ಮಾಡೋಣ. ಮೊದಲನೇದು ಭಾವದ ಗ್ರಹದಲ್ಲಿರುವ ನಕ್ಷತ್ರದಲ್ಲಿರುವ ಗ್ರಹ. ಈಗ ಎರಡನೇ ಮನೆಯಲ್ಲಿ ಯಾವ್ದಾದ್ರು ಗ್ರಹ ಇದೆಯಾ ನೋಡಿ? ಯಾವ ಗ್ರಹನೂ ಇಲ್ಲ ಅಂದ್ಮೇಲೆ ಅದರ ನಕ್ಷತ್ರದಲ್ಲಿ ಯಾವ ಗ್ರಹ ಇದೆ ಅಂತ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಎರಡನೇದು ಭಾವದಲ್ಲಿರುವ ಗ್ರಹ. ಎರಡನೇ ಮನೆಯಲ್ಲಿ ಯಾವ್ದಾದ್ರು ಗ್ರಹ ಇದೆಯಾ? ಇಲ್ಲ, ಅದು ಇಲ್ಲ. ನೆಕ್ಸ್ಟ್ ಭಾವಾಧಿಪತಿ ನಕ್ಷತ್ರದಲ್ಲಿರುವ ಗ್ರಹ. ಈಗ ಭಾವಾಧಿಪತಿ ಯಾರು ಎರಡನೇ ಮನೆಗೆ? ಚಂದ್ರ. ಆ ಚಂದ್ರನ ನಕ್ಷತ್ರದಲ್ಲಿ ಯಾವ್ದಾದ್ರು ಗ್ರಹ ಇದೆಯಾ ಅಂತ ನೋಡ್ಬೇಕು. ಆ ಚಂದ್ರನ್ ನಕ್ಷತ್ರದಲ್ಲಿ ರಾವು ಮತ್ತೆ ಚಂದ್ರ ಇಬ್ರು ಅವರೇ, ಬರ್ಕೊಳ್ಳಿ. ರಾವು ಚಂದ್ರ ಅಂತ ಬರ್ಕೊಳ್ಳಿ. ಬರ್ಕಂಡ್ರಾ? ರಾವು ಚಂದ್ರ ಅಂದ್ರೆ ರಾವು ಚಂದ್ರ ಕೂಡ ಈಗ ಇವ್ರಿಗೆ ಎರಡನೇ ಮನೆಯನ್ನು ಸೂಚಿಸ್ತಾ ಇರೋದ್ರಿಂದ ಮದುವೆ ಮಾಡುವಂತ ಗ್ರಹಗಳಾಗಿದ್ದಾರೆ. ಈಗ ಸೆಕೆಂಡ್ ಲೈನ್, ಇಲ್ಲಿ ಏನೇನ್ ಸೂತ್ರ ಬರೆದ್ರಿ, ಆ ಸೂತ್ರ 2 ಅನ್ನೋ ಜಾಗದನ್ನ ಕಿತ್ತಾಕ್ಬಿಟ್ಟು 7 ಅಂತ ಬರೆಯೋದು, 7 ಕಿತ್ತಾಕ್ಬಿಟ್ಟು 11 ಅಂತ ಬರ್ಕೊಳ್ಳಿ. ಅಂದ್ರೆ 7ನೇ ಭಾವದಲ್ಲಿರುವ ಗ್ರಹದ ನಕ್ಷತ್ರದಲ್ಲಿರುವ ಗ್ರಹ, 7ನೇ ಭಾವದಲ್ಲಿರುವ ಗ್ರಹ, 7ನೇ ಭಾವಾಧಿಪತಿ. ಅರ್ಥ ಆಗ್ತಾ ಇದೆಯಾ? ಭಾವಾಧಿಪತಿಯ ನಕ್ಷತ್ರದಲ್ಲಿರುವ ಗ್ರಹ ಭಾವಾಧಿಪತಿ.
ಹಾಗಾದ್ರೆ ಆ ಸೂತ್ರದ ಪ್ರಕಾರ ನೋಡಿ, ಮೊದಲನೇದು ಏಳನೇ ಭಾವದಲ್ಲಿ ಯಾವ್ದಾದ್ರು ಗ್ರಹ ಇದೆಯಾ? ಗುರು. ಆ ಗುರು ಪೂರ್ವಾಷಾಢ ನಕ್ಷತ್ರದಲ್ಲಿ ಇದ್ದಾನೆ, ಕರೆಕ್ಟಾ? ಆ ಪೂರ್ವಾಷಾಢ ನಕ್ಷತ್ರದಲ್ಲಿ ಯಾವ್ದಾದ್ರು ಗ್ರಹ ಇದೆಯಾ ನೋಡಿ, ಅಂದ್ರೆ ಶುಕ್ರನ್ ನಕ್ಷತ್ರದಲ್ಲಿ ಯಾವ್ದಾದ್ರು ಗ್ರಹ ಇದೆಯಾ ನೋಡಿ? ಯಾರು ಇಲ್ಲ, ಯಾರು ಇಲ್ಲ. ನೆಕ್ಸ್ಟ್ ಭಾವದಲ್ಲಿರುವ ಗ್ರಹ ಗುರು ಬರ್ಕೊಳ್ಳಿ, ಭಾವದಲ್ಲಿರುವ ಗ್ರಹ ಗುರು ಬರ್ಕೊಳ್ಳಿ. ಭಾವಾಧಿಪತಿ ನಕ್ಷತ್ರ, ಭಾವಾಧಿಪತಿ ಗುರು, ಗುರುವಿನ ನಕ್ಷತ್ರ, ಗುರುವಿನ ಯಾವ್ದಾದ್ರು ನಕ್ಷತ್ರದಲ್ಲಿ ಯಾವ್ದಾದ್ರು ಗ್ರಹಗಳಿದೆಯಾ ನೋಡಿ? ನಕ್ಷತ್ರದಲ್ಲಿ ಯಾರು ಗ್ರಹ ಇಲ್ಲ, ಯಾರು ಇಲ್ಲ. ಕೊನೆಯದು ಭಾವಾಧಿಪತಿ ಗುರು, ಅದು ಇಲ್ಲ ಆಲ್ರೆಡಿ. ಅಂದ್ರೆ ಈಗ ಯಾರ್ಯಾರು ಮದುವೆ ಮಾಡಿಸ್ತಾರೆ ನಮ್ಗೆ? ರಾವು, ಚಂದ್ರ, ಗುರು. ಗುರು. ನೆಕ್ಸ್ಟ್ ಹನ್ನೊಂದನೇ ಮನೆ, ಸೇಮ್ ರೂಲ್. ಹನ್ನೊಂದನೇ ಭಾವದಲ್ಲಿರುವ ಗ್ರಹದ ನಕ್ಷತ್ರದಲ್ಲಿರುವ ಹನ್ನೊಂದನೇ ಮನೆಯಲ್ಲಿ ಯಾವ್ದಾದ್ರು ಗ್ರಹ ಇದೆಯಾ? ಇದೆ. ಎರಡು ಗ್ರಹ ಇದೆ. ಎರಡು. ಹಾ ನೋಡಿ, ಅಶ್ವಿನಿ ನಕ್ಷತ್ರ ಅಂದ್ರೆ ಕೇತು ನಕ್ಷತ್ರದಲ್ಲಿ ಯಾವ್ದಾದ್ರು ಗ್ರಹ ಇದೆಯಾ ನೋಡಿ? ಇಲ್ಲ, ಯಾರು ಇಲ್ಲ. ಶುಕ್ರನ್ ನಕ್ಷತ್ರದಲ್ಲಿ ಯಾರು ಇದಾರೆ? ಕೇತು ನಕ್ಷತ್ರದಲ್ಲಿ ಕುಜ ಇದ್ದಾನೆ. ಅದೇ ಕುಜ ಒಬ್ಬನೇ, ಕುಜ, ರವಿ ಮತ್ತೆ ಗುರು, ಭಾವದಲ್ಲಿರುವ ಗ್ರಹಗಳು. ರವಿ ಕುಜ ಅಂತ ಬರ್ಕೊಳ್ರಪ್ಪ, ರವಿ ಕುಜ ಗುರು ಅಂತ ಬರ್ಕೊಳ್ಳಿ. ಯಾಕಂದ್ರೆ ರವಿ ಪೂರ್ವಾಷಾಢ ಭರಣಿ ನಕ್ಷತ್ರದಲ್ಲಿ ಇದ್ದಾನೆ, ಅವನ ನಕ್ಷತ್ರದ ಅಧಿಪತಿ ಶುಕ್ರ ನಕ್ಷತ್ರದ ಗುರು ಇರೋದ್ರಿಂದ ರವಿ ಕುಜ ಗುರು ಮೂರ್ ಜನನು ಬರ್ಕೊಳ್ಳಿ. ನೆಕ್ಸ್ಟ್ ಭಾವಾಧಿಪತಿಯ ನಕ್ಷತ್ರ ಅಂದ್ರೆ ಕುಜನ್ ನಕ್ಷತ್ರದಲ್ಲಿ ಯಾರು ಇದ್ದಾರಾ? ಎಸ್, ಶುಕ್ರ ಇದನ್ ನೋಡಿ, ಶುಕ್ರ, ಶುಕ್ರನ್ ಬರ್ಕೊಳ್ಳಿ. ನೆಕ್ಸ್ಟ್ ಭಾವಾಧಿಪತಿ ಕುಜ, ಆಲ್ರೆಡಿ ನೀವು ಬರ್ಕೊಂಡಿದ್ದೀರಿ, ಅರ್ಥ ಆಯ್ತಾ? ಹಾಗಾದ್ರೆ ನೀವ್ ಹೇಳ್ರಪ್ಪ, ಇಷ್ಟು ಗ್ರಹಗಳು ಅವ್ರಿಗೆ ಮದುವೆಯನ್ನ ಮಾಡುವಂತಹ ಪುಷ್ಟಿಯನ್ನ ಹೊಂದಿದ್ದಾರೆ. ಇಷ್ಟು ಜನ ಕೂಡ ಅವ್ರಿಗೆ ಮದುವೆಯನ್ನ ಮಾಡಿಸ್ತಾರೆ. ಆದ್ರೆ ಇವರೆಷ್ಟು ಜನದಲ್ಲಿ ಯಾರು ಮದುವೆ ಮಾಡಿಸ್ತಾರೆ ಅಂತ ಬಂದಾಗ, ಅವು ಈ ಇಷ್ಟು ಗ್ರಹಗಳು ಎರಡು ಏಳು ಹನ್ನೊಂದನ್ನ, ಕನಿಷ್ಠ ಪಕ್ಷ ಏಳು ಹನ್ನೊಂದು, ಏಳು ಎರಡನ್ನ ಯಾವ ಗ್ರಹಗಳು ಸೂಚಿಸ್ತಾರೋ ಆ ಬುಕ್ತಿಯಲ್ಲಿ ಅವರು ಮದುವೆ ಆಗ್ತಾರೆ. ಮೊದಲು ನಾವೇನ್ ಮಾಡ್ಕೋಬೇಕು, ಯಾರ್ಯಾರು ಮದುವೆಯನ್ನ ಮಾಡಿಸುವಂತ ಗ್ರಹಗಳಿದ್ದಾರೆ ಅನ್ನೋದನ್ನ ಪಟ್ಟಿ ಮಾಡ್ಕೊಬಿಡ್ಬೇಕು. ಅದರಲ್ಲಿ ಎರಡು ಏಳು ಹನ್ನೊಂದನ್ನ ಯಾವ್ಯಾವ ಗ್ರಹ ಸೂಚಿಸ್ತಾರೋ ಆ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಮದುವೆ ಆಗುತ್ತೆ ಅಂತ ಕ್ಲೈಂಟ್ಗೆ ಹೇಳ್ಬಿಡೋದು. ಈ ಕಾನ್ಸೆಪ್ಟ್ ನಿಮ್ ತಲೆಗೆ ಬಂದ್ಬಿಟ್ರೆ ಸ್ಲೈಡ್ ಮಾಡ್ಬಿಟ್ಟು ಟೂ ಮಿನಿಟ್ಸ್ ಅಲ್ಲಿ ನಿಮ್ ಫಲ ಹೇಳ್ಬಿಡಿ. ಚಂದ್ರಗೂ ರಾಹುನ್ಗೆ ಇದ್ರೆ ಸಂಬಂಧ ಇದ್ರೆ ಲವ್ ಮ್ಯಾರೇಜ್ ಆಗುತ್ತೆ ಅಂತೆ. ಚಂದ್ರನ್ಗೂ ರಾಹುಗೆ ಐದನೇ ಮನೆ ಸೂಚಿಸ್ಬೇಕು, ಐದನೇ ಮನೆ ಸೂಚಿಸ್ಬೇಕು. ಸೂಚನೆ ಇದು ರಾಹು ಮತ್ತೆ ಬುಧ ಸಂಬಂಧ ಇದ್ರೆ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗುತ್ತೆ ಅಂತ. ಇಲ್ಲ, ಅದು ಸೂತ್ರ ಬೇರೆ, ಈಗ್ಲೇ ಎಲ್ಲ ಹೇಳ್ಕೊಡಲ್ಲ ನಾವು. ಓಕೆ, ಈಗ ವಿಷಯಕ್ಕೆ ಬರ್ತೀನಿ ನೋಡಿ. ನಾವು ಬರ್ತ್ ರೆಕ್ಟಿಫಿಕೇಶನ್ ಮಾಡುವಾಗ ನಮ್ಮ ಜಾತಕದ ಸಬ್ ಲಾರ್ಡ್ ಅಥವಾ ಸಬ್ ಲಾರ್ಡ್ ಇರುವಂತಹ ನಕ್ಷತ್ರಕ್ಕೆ ನಮ್ಮ ಬರ್ತ್ ರೆಕ್ಟಿಫಿಕೇಶನ್ ಅಲ್ಲಿ ಬರುವಂತಹ ನಕ್ಷತ್ರ ಒಂದು ನನ್ನ ತಾಯಿದಾಗಿರ್ಬೇಕು ಇಲ್ಲ ನಮ್ಮ ತಂದೆದಾಗಿರ್ಬೇಕು. ಆ ಟೈಮ್ ಬರೋವರೆಗೂ ಬರ್ತ್ ರೆಕ್ಟಿಫಿಕೇಶನ್ ಮಾಡ್ಕೊಂಡಾಗ ಆ ಬರ್ತ್ ಟೈಮ್ ಕರೆಕ್ಟ್ ಆಗಿದೆ ಅಂತ ನಾವು ತಿಳ್ಕೊತೀವಿ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಬರೀ ಚಂದ್ರನ್ ಮಾತ್ರ ತಗೋತಾರೆ, ಇಟ್ ಇಸ್ ರಾಂಗ್. ಹಂಗಲ್ಲ, ರವಿ ಮತ್ತು ಚಂದ್ರ ಇಬ್ರು ತಗೋಬೇಕು. ಆ ಬರ್ತ್ ರೆಕ್ಟಿಫಿಕೇಶನ್ ಮಾಡುವಾಗ ಆ ಟೈಮಿನ ಹತ್ತಿರದಲ್ಲಿ ರವಿ ನಕ್ಷತ್ರ ಇದೆಯಾ ಅಥವಾ ಚಂದ್ರ ನಕ್ಷತ್ರ ಇದೆಯಾ ನೋಡ್ಕೊಂಡು ಅದನ್ನ ನೀವು ಮ್ಯಾಚ್ ಮಾಡ್ಕೊಂಡಾಗ ನಿಮ್ಗೆ ಅದು ತಾಯಿ ಟೈಮಿಂಗ್ಸ್ ರೆಕ್ಟಿಫಿಕೇಶನ್ ಆಗುತ್ತೆ. ಅದನ್ನ ಮುಂದಿನ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಎಕ್ಸಾಂಪಲ್, ನನ್ನ ಜಾತಕದಲ್ಲಿ ನನ್ನ ಚತುರ್ಥಾಧಿಪತಿ ಸಬ್ಲಾರ್ಡ್ ಬಂದು ಬುಧ, ಬುಧ ಬಂದು ಶುಕ್ರ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾದ್ರೆ ಆ ಶುಕ್ರನಿಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಒಂದು ನಕ್ಷತ್ರ ನನ್ನ ತಾಯಿದಾಗಿದ್ರೆ ಅದು ನನ್ನ ತಂದೆದಾಗಿದ್ರೆ ನಂದು ಬರ್ತ್ ರೆಕ್ಟಿಫಿಕೇಶನ್ ಕರೆಕ್ಟ್ ಆಗಿದೆ ಅಂತ. ನನ್ನ ಜಾತಕದ ಚತುರ್ಥಾದ ಅಂದ್ರೆ ನಾಲ್ಕನೇ ಮನೆಯ ಸಬ್ಲಾರ್ಡು ಪೂರ್ವಾಷಾಢ ನಕ್ಷತ್ರದಲ್ಲಿ ಇರೋದ್ರಿಂದ ಆ ನಕ್ಷತ್ರಾಧಿಪತಿ ಶುಕ್ರ ಆಗಿರೋದ್ರಿಂದ
ನನ್ನ ತಾಯಿಯ ಜನ್ಮ ನಕ್ಷತ್ರ ಭರಣಿ, ಅದರಿಂದ ನಂದು ಬರ್ತ್ ರೆಕ್ಟಿಫಿಕೇಶನ್ ಆಯ್ತು, ನನ್ನ ಟೈಮ್ ಸರಾಗಿದೆ, ಈವೆಂಟ್ಗಳು ಕೂಡ ಹಂಗೆ ನಡೀತಾ ಇದೆ ಅಂತ ತಿಳ್ಕೊಂಡು. ಕಾನ್ಸೆಪ್ಟ್ ಅರ್ಥ ಆಯ್ತಾ ನಿಮ್ಗೆ? ಸಬ್ಲಾರ್ಡ್ ಇರುವಂತ ನಕ್ಷತ್ರಾಧಿಪತಿಗೆ ಚಂದ್ರನ ನಕ್ಷತ್ರ ಅಥವಾ ರವಿಯ ನಕ್ಷತ್ರ ಸಂಬಂಧ ಬಂದ್ರೆ ಅದು ಬರ್ತ್ ರೆಕ್ಟಿಫಿಕೇಶನ್ ಆಗುತ್ತೆ. ಇಟ್ಸ್ ಎ ಡಿ ಎನ್ ಎ ಟೆಸ್ಟ್. ಅಂದ್ರೆ ರವಿ ಅಥವಾ ಚಂದ್ರನ ನಕ್ಷತ್ರ ನಿಮ್ಗೆ ಮ್ಯಾಚ್ ಆದ್ರೆ ನಿಮ್ಮ ತಂದೆ ತಾಯಿಯ ಡಿ ಎನ್ ಎ ನಿಮ್ಗೆ ಮ್ಯಾಚ್ ಆಗ್ತಾ ಇದೆ ಅಂತ ತಿಳ್ಕೊಬೇಕು. ಅದ್ರದ್ದು ಲೆಕ್ಕವನ್ನ ಮುಂದಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಕೇಳಿಸ್ತಾ ಇದೆಯಾ ಗುರುಗಳೇ? ತುಂಬಾ ಕಷ್ಟ ಅನ್ಸ್ಬಿಡ್ತಾ? ಇಲ್ಲ ಗುರುಗಳೇ, ಆಗ್ಬೇಕು ಸರ್, ಒಂದ್ ಎರಡ್ ಸಲ ಗೊತ್ತಾಗುತ್ತೆ. ಹ್ಮ್ ಸರ್, ಪ್ರಾಕ್ಟೀಸ್ ಮಾಡ್ಬೇಕು. ಒಂದೊಂದ್ ವರ್ಷ ಎರಡ್ ವರ್ಷ ಸೈಕಲ್ ಹೊಡೆದಿರ್ತಾರೆ ಸರ್ ಅರ್ಥ ಮಾಡ್ಕೊಳಕ್ಕೆ. ಒಂದೊಂದ್ ವರ್ಷ ಎರಡ್ ವರ್ಷ ಸೈಕಲ್ ಹೊಡೆದಿರ್ತಾರೆ. ಮತ್ತೆ ಇನ್ನೊಂದ್ ಇನ್ಫಾರ್ಮೇಶನ್ ಕೊಡ್ಬೇಕು, ಯಾರು ಹೋಗ್ಬೇಡಿ, ಒಂದ್ ನಿಮಿಷ ಹಂಗೆ ಇರಿ, ಇಂಪಾರ್ಟೆಂಟ್. ಈ ಥಿಯರಿ ಇದೆಯಲ್ಲ, ಇದು ಇಷ್ಟೊಂದೆಲ್ಲ ಕಷ್ಟ ಪಡೋದ್ ಬೇಕಿಲ್ಲ. ನಾವೇನ್ ಮಾಡ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಆಪ್ ಯೂಸ್ ಮಾಡೋದನ್ನ ನೋಡ್ಕೊಂಡು ಅದರ ದಶಾಭಕ್ತಿ ಮತ್ತು ಆ ಭಾವ ಭುಕ್ತಿ ಗ್ರಹ ಅಂತರ್ಭುಕ್ತಿ ಗ್ರಹ ಈ ಭಾವಗಳನ್ನ ಅಂದ್ರೆ ಅವರು ಪ್ರಶ್ನೆಯನ್ನ ಕೇಳಿಕ್ ಬಂದಿರುವಂತ ಭಾವವನ್ನ ಸೂಚಿಸ್ತಾ ಇದೆ ಅಂದ್ರೆ ಆ ಭುಕ್ತಿಯಲ್ಲಿ ಆಗತ್ತೆ ಅಂತ ಹೇಳ್ಬೇಕು. ಆ ಭಾವಗಳನ್ನ ಸೂಚಿಸ್ತಾ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಇಷ್ಟೇ ಸಿಂಪಲ್ ಅದು. ಅರ್ಥ ಆಗ್ತಾ ಇದೆಯಾ? ಅದನ್ನೆಲ್ಲ ನೀವು ಕಲಿಬೇಕು ಅಂತಂದ್ರೆ ಸಂಪೂರ್ಣ 12 ಭಾವವನ್ನ ಪ್ರಿಡಕ್ಟ್ ಮಾಡೋದು ಹೇಗೆ? ಬಂದ ತಕ್ಷಣ 1-2 ನಿಮಿಷದಲ್ಲಿ ಕ್ಲೈಂಟ್ಗೆ ಈವೆಂಟ್ ಫಲಗಳನ್ನ ಅಂದ್ರೆ ಪ್ರೆಸೆಂಟ್ ಅವ್ರು ಕೇಳುವಂತ ಮದುವೆ ವಿದ್ಯಾಭ್ಯಾಸ ಮತ್ತೊಂದು ಮುರಿದೊಂದ್ರ ಫಲವನ್ನ ಹೇಳೋದ್ ಹೇಗೆ ಅಂತ ನೀವು ಕಲಿಬೇಕು ಅಂದ್ರೆ ನನ್ನ ಮಾಡುವಂತ ಕೆಪಿ ಕ್ಲಾಸ್ಗೆ ಸೇರ್ಕೊಳ್ಳಿ. ಮತ್ತೆ ನಾನು ಫಸ್ಟ್ ಟೈಮ್ ಕೆಪಿ ಕ್ಲಾಸ್ ಮಾಡ್ತಾ ಇರೋದ್ರಿಂದ ಆಫರ್ ಏನಂದ್ರೆ ಬರೀ 3,300 ರೂಪಾಯಿಗೆ ನಾನು ಕ್ಲಾಸ್ ಮಾಡ್ಕೊಡ್ತಾ ಇದ್ದೀನಿ. ಓನ್ಲಿ 3,300 ರೂಪಾಯಿ ಕ್ಲಾಸ್ ಮಾಡ್ಕೊಡ್ತಾ ಇದ್ದೀನಿ. ಪ್ಲಸ್ ಇದಾದ್ಮೇಲೆ ನೀವು ಮುಂದೆ ಅಡ್ವಾನ್ಸ್ ಬೇಕು ಅಂದ್ರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಣ. ಬರೀ 3,300 ರೂಪಾಯಿಲಿ ನೀವು ಕುತ್ಕೊಂಡು ಈಸಿಯಾಗಿ ಪ್ರಿಡಕ್ಟ್ ಮಾಡುವಂತ ಫಲವನ್ನ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಇನ್ನೂ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಮತ್ತೆ ಅದನ್ನ ಹೇಗ್ ರೆಡಿ ಮಾಡ್ಬೇಕು, ಹೇಗ್ ಹೇಳ್ಬೇಕು, ಕ್ಲೈಂಟ್ ಬಂದಾಗ ಬರೀ ಕೆಪಿ ಸಿಸ್ಟಮ್ ಅಲ್ಲದೆ ಪರಾಶರವನ್ನು ಕೂಡ ತಗೊಂಡು ಇವ್ರದ್ದು ಯಶಸ್ವಿ ಆಗುತ್ತಾ ಅಥವಾ ಅದ್ರಲ್ಲಿ ಏನಾದ್ರು ಡಿಸ್ಟರ್ಬೆನ್ಸ್ ಇರುತ್ತಾ, ಎಷ್ಟು ಪರ್ಸೆಂಟೇಜ್ ಅಲ್ಲಿ ಸಕ್ಸಸ್ ಆಗುತ್ತೆ ಅದನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಏನಿಕ್ ಸರ್ ಆಪ್ ಅಲ್ಲೇ ಇದೆಯಲ್ಲ ಸರ್, ಆಪ್ ಅಸ್ಟ್ರೋಸೇಜ್ ಆಪ್ ಇದೆಯಲ್ಲ, ಗಣಿತಕ್ಕೋಸ್ಕರ ಏನ್ ಬೇಕು. ಮತ್ತೆ ಇನ್ನೊಂದ್ ಸ್ವಲ್ಪ ದಿನ ಜನವರಿ ಒಳಗಡೆ ನನ್ನೊಂದು ಆಪ್ ಬರ್ತಾ ಇದೆ, 2 ಆಪ್ ಬರ್ತಾ ಇದೆ. ಒಂದು 16 ಝೋನ್ದು ಕಾಂಪಸ್ ರೆಡಿ ಮಾಡ್ತಾ ಇದೀವಿ, ನೀವು ಇಟ್ಕೊಂಡ ತಕ್ಷಣ ಆ ಝೋನ್ ಅನ್ನ ಈಸಿಯಾಗಿ ಅದು ತೋರಿಸ್ಬಿಡುತ್ತೆ, ಶುಭ ಅಶುಭನ. ಇನ್ನೊಂದು ಪ್ರಶ್ನಾಶಾಸ್ತ್ರ ಆಪ್ ರೆಡಿ ಆಗ್ತಾ ಇದೆ, ಆಲ್ಮೋಸ್ಟ್ January 20 ನನ್ನ ಬರ್ತ್ಡೇ ಒಳಗಡೆ ಲಾಂಚ್ ಮಾಡ್ತೀನಿ. ಅದ್ ಹೇಗಿರುತ್ತೆ ಆಪ್ ಅಂತಂದ್ರೆ, ನೀವು ಹೋಗ್ಬಿಟ್ಟು ಆರೋಡ ಲಗ್ನವನ್ನ ನಿರ್ಧಾರ ಮಾಡಿ 12ರಲ್ಲೊಂದು ನಂಬರ್ ಕ್ಲಿಕ್ ಮಾಡಿದ್ರೆ ಆಮೇಲೆ ನೀವು ಹೋಗ್ಬಿಟ್ಟು ಪ್ಲೇಸ್ ಆಫ್ ಬರ್ತ್ ಟೈಮ್ ಹಾಕಂಗಿಲ್ಲ, ನೀವು ಯಾವ ಜಾಗದಲ್ಲಿ ಆ ಮೊಬೈಲ್ ಪ್ರಶ್ನೆ ಆರಂಭ ಮಾಡ್ತಿರೋ ಅದೇನೆ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ತಗೊಂಡು ಅದೇ ಡಿಸೈಡ್ ಮಾಡ್ಕೊತದೆ ಜಾಗವನ್ನ, ನೀವೇನ್ ಹಾಕಂಗಿಲ್ಲ ಅದನ್ನ. ಪ್ಲಸ್ ಅದಾದ್ಮೇಲೆ ನೀವು ಕುಲದೇವರ ಪ್ರಶ್ನೆ ಅಂತ ಹೊಡೆದ್ರೆ ಆ ಕುಲದೇವರು ಯಾವ್ದು, ಯಾವ ದಿಕ್ಕಲ್ಲಿದೆ, ಎಷ್ಟು ಕಿಲೋಮೀಟರ್ ಇದೆ, ಮತ್ತು ಅದು ಯಾವ ದೇವತೆಗೆ ಸಂಬಂಧಪಟ್ಟದ್ದು ಅನ್ನೋದನ್ನ ಅದೇ ಚಾರ್ಟ್ ಅದೇ ತೋರಿಸ್ಬಿಡುತ್ತೆ. ಫಲ ಹೋಗ್ಬಿಟ್ಟು ದೇವಸ್ಥಾನದ ಪ್ರಶ್ನೆ ಆರೋಡ, ಈ ದೇವಸ್ಥಾನದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತ ನೀವು ಪ್ರಶ್ನೆ ಹಾಕ್ಬಿಟ್ರೆ, ವಿಗ್ರಹ ದೋಷ ಇದೆಯಾ, ನೈವೇದ್ಯ ದೋಷ ಇದೆಯಾ, ಅಥವಾ ಇಲ್ಲಿರುವಂತಹ ಅರ್ಚಕರದ ದೋಷ ಇದೆಯಾ, ಅಥವಾ ಇದ್ರ ಅಕ್ಕಪಕ್ಕ ಯಾವ್ದಾದ್ರು ದೇವಸ್ಥಾನ ಇದೆಯಾ, ಎಲ್ಲಾನು ಅದೇ ತೋರಿಸ್ಬಿಡುತ್ತೆ. ನೀವು ನೋಡ್ಕೊಂಡು ಫಲ ಹೇಳೋದಷ್ಟೇ. ನಂದೇ ಸ್ವಂತ ಲಾಂಚ್ ಆಗತ್ತೆ, ಆಲ್ಮೋಸ್ಟ್ 60% ಕೆಲಸ ಆಗಿದೆ, ಸೂತ್ರಗಳು ಬಿಲ್ಡ್ ಆಗ್ತಾ ಇದೆ. ಮತ್ತೆ ಕಾಂಪಾಸ್ ಹೇಳದ್ನಲ್ಲ ನಿಮ್ಗೆ, ವಾಸ್ತು ಕಾಂಪಾಸ್ 16 ಝೋನ್ ಆಲ್ಮೋಸ್ಟ್ ಇನ್ನೊಂದು 10 ಡೇಸ್ ಒಳಗಡೆ ಲಾಂಚ್ ಮಾಡ್ತೀನಿ, 10-15 ಡೇಸ್ ಒಳಗಡೆ ಲಾಂಚ್ ಮಾಡ್ತೀನಿ ಧನುರ್ಮಾಸದ ಒಳಗಡೆ. ವಾಸ್ತು ನೋಡೋರ್ಗ ಅದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ನಿಮ್ಗೆ, ವಾಸ್ತು ಕಾಂಪಾಸ್ ಆಪ್ ಇಟ್ ಇಸ್ ಎ ಫ್ರೀ, ಎಲ್ಲರೂ ಯೂಸ್ ಮಾಡ್ಬೋದು, ಫ್ರೀ ಆಪ್ ಅದು, ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ. ಆಯ್ತಾ? ಕೆಪಿ ಅರ್ಥ ಆಯ್ತಾ? ಒಂದ್ ನಿಮಿಷ ಇರಿಯಪ್ಪ, ಇಲ್ಲಿ ನಮ್ಮ ಕೆಪಿ ಎಕ್ಸ್ಪರ್ಟ್ಸ್ ಇದಾರೆ, ನಮ್ಮ ರಾಘವೇಂದ್ರ ಅವರು, ನಮ್ಮ ಗುಪ್ತ ಅವರು, ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಅವರು. ಅವರು ಇವತ್ತು ಸುಜೇಂದ್ರ ಅನ್ನೋರು ಇದೇವಿ ಸರ್. ಓ, ಸುಜೇಂದ್ರ ಅನ್ನೋರು ಇದೇವಿ ಸರ್. ನಿಮ್ಗೆ ಆಫ್ ಮಾಡ್ಕೊಬಿಟ್ರಿ, ಹೆಂಗ್ ಗೊತ್ತಾಯ್ತು ಸರ್ ನಮ್ಗೆ? ಬೇಡ ಅಂತ ವಿಡಿಯೋ ಆಫ್ ಮಾಡ್ಕೊಂಡು. ಇದ್ರಲ್ಲಿ ಗುರುಗಳು ಇನ್ನೊಂದ್ ಹೇಳ್ಬೇಕಾಗಿತ್ತು, ಇದ್ರಲ್ಲಿ ಉಚ್ಚ ನೀಚ ಮತ್ತೆ
ಶತ್ರು ಮಿತ್ರ ಏನು ಇರಲ್ಲ ಅಂತ. ಅದೇ ನಮ್ಮ ಕ್ಲಾಸ್ಗೂ ಬೇರೆ ಕ್ಲಾಸ್ಗೂ ವ್ಯತ್ಯಾಸ, ಅದನ್ನ ಸೇರ್ಸಿ ಫಲ ಹೇಳ್ಕೊಡ್ತೀವಿ ನಾವಿಲ್ಲಿ. ಅದನ್ನೇ ತಗೋಬೇಕು ಅಂತಾನೆ ನಮ್ಮ ವಾದ. ಅದನ್ನ ತಗೊಂಡ್ ಹೆಂಗ್ ಹೇಳ್ಬೇಕು ಈಗ ನಾನು ಅವಾಗ ಎಕ್ಸಾಂಪಲ್ ಕೊಟ್ಟೆ, ರವಿ ನೀಚನಾಗಿದ್ದಾನೆ ಏಳನೇ ಮನೆ ಸೂಚಿಸ್ತಾ ಇದ್ದಾನೆ, ಶುಕ್ರ ತುಲಾ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಇದ್ದಾನೆ ಏಳನೇ ಮನೆ ಸೂಚಿಸ್ತಾ ಇದ್ದಾನೆ, ಹಾಗಾದ್ರೆ ರವಿ ಫಲ ಕೊಡ್ತಾನೆ ಶುಕ್ರ ಫಲ ಕೊಡ್ತಾನ? ಶುಕ್ರ ಕೊಡ್ತಾನ. ಅದನ್ನೇ ಪರಾಶರ ಮಿಕ್ಸ್ ಮಾಡಿ ಕೇಪಿ ಹೇಳ್ಕೊಡ್ತೀನಿ ಈಸಿಯಾಗಿ. ಅದೇ ಇಂಪಾರ್ಟೆಂಟ್, ಯಾವಾಗ್ಲೂ ಭಾವ ಗಟ್ಟಿಯಾಗಿರ್ಬೇಕು. ಗ್ರಹ ಗಟ್ಟಿಯಾಗಿದ್ದಾಗ್ಲೇ ಅವ್ನ್ ರಿಸಲ್ಟ್ ಕೊಡೋದು, ಇಲ್ಲಾಂದ್ರೆ ಕೊಡಲ್ಲ. ಪೇಷಂಟ್ ಗ್ರಹ, ಅವನು ಪೇಷಂಟ್ ಗ್ರಹ ಏನ್ ಕೊಡ್ತಾನೆ ಗುರುಗಳ? ಇಲ್ಲಿ ಕೇಪಿಲಿ ರಾಹುನೇ ಹೆಚ್ಚಿಗೆ ಹೈಯೆಸ್ಟ್ ಫಲ ಕೊಡೋದು ಗುರುಗಳೇ. ತಾನಿರುವಂತದ್ದು ತನ್ನ ಜೊತೆ ಇರೋಂತವ್ರದ್ದು ಎಲ್ಲಾರ್ದು ಫಲ ಕೊಡೋನು ರಾಹುನೇ. ಫೀಸ್ ಕೊಟ್ಮೇಲೆ ಕೆಪಿ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ ಅದನ್ನ. ಗುರುಗಳೇ ಎಷ್ಟ್ ತಿಂಗಳ ಕ್ಲಾಸ್ ಗುರುಗಳೇ ಇದು? ಗುಪ್ತಾರ ಆಲ್ಮೋಸ್ಟ್ ಒಂದು 2 months ಒಳಗೆ ಮುಗಿಸ್ತೀನಿ ಗುಪ್ತಾರ ಕ್ಲಾಸ್. ಇಲ್ಲ ಇನ್ನು ಬೇಗನೆ ಮುಗಿಸ್ತೀನಿ, ಮತ್ತೆ ಎಲ್ಲ ಶಾರ್ಟ್ ಕೇ ಅಲ್ಲಿ ಹೇಳ್ಕೊಡ್ತೀನಿ, ತುಂಬಾ ಟೆನ್ಷನ್ ತಗೋಬಾರದು, ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ವಾರದಲ್ಲಿ ಎಷ್ಟ್ ದಿನ ಇರುತ್ತೆ ಸರ್ ಕ್ಲಾಸ್? ಡೈಲಿ ಇರುತ್ತೆ. ಟೈಮಿಂಗ್ ಏನಿರುತ್ತೆ? ಡೈಲಿ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಇರುತ್ತೆ. ಓಕೆ, ಟೈಮಿಂಗ್ ಏನಿರ್ಬೋದು? ರಾತ್ರಿ 8 ಗಂಟೆ. ಓಕೆ ಓಕೆ. ನಂದು ಈಗ ಒಂದು ವಾರದೊಂದು ವಾಸ್ತು ಕ್ಲಾಸ್ ಇದೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇದನ್ ಶುರು ಮಾಡ್ತೀನಿ, ಕೆಪಿ ಶುರು ಮಾಡ್ತೀನಿ. ಓಕೆ, ಏನ್ ಅನಿಸ್ತು ಕ್ಲಾಸ್ ಎಲ್ಲಾರ್ಗು? ಏನು ಇಲ್ಲಮ್ಮ, ಸರಳವಾಗಿ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊ. 2 minutes ಮಾಡ್ಬೇಕು. ಇನ್ಸ್ಟಾಲ್ಮೆಂಟ್ ಕೇಳ್ತಾ ಇದೀರಲ್ಲ ನೀವು ನೋಟ್ಸ್ ಏನಾದ್ರು ಸೈಮಲ್ಟೇನಿಯಸ್ ಕೊಡ್ತೀರಲ್ವಾ ಸರ್? ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ಗುಪ್ತಾ ಅವರೇ, ರಾಘವೇಂದ್ರ ಅವರೇ, ಏನನ್ನಿಸ್ತು? ಏ ಸೂಪರ್ ಗುರುಗಳೇ, ಚೆನ್ನಾಗಿತ್ತು ಗುರುಗಳೇ, ಸಿಂಪಲ್ ಆಗಿ ನೀಟ್ ಆಗಿ ಚೆನ್ನಾಗಿತ್ತು. ರಾಘವೇಂದ್ರ ಅವ್ರ ಏನು ಹೇಳ್ತಾ ಇಲ್ಲ ಗುರುಗಳೇ? ಹೇಳೋದಕ್ಕೆ ಮಾತೇ ಇಲ್ಲ, ಈಸಿಯಾಗಿ ಸರಳವಾಗಿ ಸಿಂಪಲ್ ಆಗಿ ತಲೆಗೆ ಮುಟ್ಟಿಸ್ಬಿಡ್ತೀರಾ, ಅದ್ರ ಬಗ್ಗೆ ಡೌಟೇ ಇಲ್ಲ. ಅದೇ ನೀವು ಸ್ಪೆಷಾಲಿಟಿ ಅಲ್ವಾ? ಇನ್ನು ನೀಟಾಗಿ ಹೇಳ್ಕೊಡ್ತೀನಿ. ಆಮೇಲೆ ದಯವಿಟ್ಟು ನನ್ನ ವಾಸ್ತು ಕ್ಲಾಸ್ ಎಲ್ಲರೂ ಸೇರ್ಕೊಳ್ಳಿ. ಏನಕ್ಕೆ ಸೇರ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಅಂತಂದ್ರೆ, ಬರೀ 1,000 ರೂಪಾಯಿ, ನಾಳೆ ನಾನು 10,000 ರೂಪಾಯಿಗೂ ನಾನು ಸಬ್ಜೆಕ್ಟ್ ಹೇಳ್ಕೊಡಲ್ಲ. ತುಂಬಾ ಪ್ರಾಕ್ಟೀಸಿಂಗ್ ಅಸ್ಟ್ರಾಲಜರ್ಸ್ ಅಡ್ವಾನ್ಸ್ ಥಿಯರಿ ಏನ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಎಲ್ಲರೂ. ಎಕ್ಸಾಂಪಲ್ ನಿಮ್ಗೆ ಇವತ್ತಿನ ಟ್ರೆಂಡ್ ಮಹಾವಾಸ್ತು, ಇವತ್ತಿನ ಟ್ರೆಂಡ್ ಫೆಂಗ್ಶೂ, ಇವತ್ತಿನ ಟ್ರೆಂಡ್ ಚೀನಾ ಪದ್ಧತಿಗಳು, ಇವತ್ತಿನ ಟ್ರೆಂಡ್ ಪಂಚಭೂತಗಳ ಮೇಲೆ ಫಲವನ್ನ ನಿರ್ಣಯ ಮಾಡುವಂತ ಥಿಯರಿ. ಇದನ್ನ ನಾನು ನಿಮಗೆ ತುಂಬಾ ಸರಳವಾಗಿ ಹೆಚ್ಚು ಕಮ್ಮಿ 500 ಕ್ಕೂ ಹೆಚ್ಚು ರೆಮಿಡಿಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತೆ ಮನೆಯ ಎಲಿಮೆಂಟ್ ಗಳನ್ನ ಪ್ಲೇಸ್ಮೆಂಟ್ ಮಾಡೋದು ಹೇಗೆ ಅಂತ ಈಗ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಮನೆಯ ಮುಂಭಾಗದಲ್ಲಿ ಗಣಪತಿ ಇರ್ಬೇಕಾ ಇರಬಾರ್ದ? ಇರ್ಬೇಕು ಅಂತಾರೆ ಅಂತ ಹೇಳ್ತಾರೆ ಗುರುಗಳೇ. ಆಕ್ಚುಲಿ ಇರಬಾರ್ದು. ಯಾಕೆ ಅಂತ ಹೇಳ್ತೀನಿ, ಯಾಕೆ ಗಣಪತಿ ಇರಬಾರ್ದು ಅಂದ್ರೆ, ಇದು ಗುಜರಾತ್ ಅಲ್ಲಿ ಅವನು ಕಾವಲು ಕಾಯ್ತಾ ಇದ್ದ, ಅದಕ್ಕೋಸ್ಕರ ಗಣಪತಿಯನ್ನ ಡೋರ್ ಹಾಕಂಡ್ರೆ ಒಳ್ಳೇದು ಅಂತ ಗಣಪತಿಯನ್ನ ಡೋರ್ ಹಾಕುವಂತ ಪದ್ಧತಿಯನ್ನ ಶುರು ಮಾಡಿದವ್ರು ಅವರು. ಆದ್ರೆ ಇಟ್ ಇಸ್ ರಾಂಗ್. ಪಾರ್ವತಿ ಸ್ನಾನ ಮಾಡುವಾಗ ಅವನು ಹೊರಗಡೆ ಕಾವಲು ಕಾಯ್ತಾ ಇರ್ತಾನೆ, ಆದ್ರೆ ಅವನ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ಅವನ ರುಂಡವೇ ಕಟ್ಟಾಗತ್ತೆ. ಅಂದ್ರೆ ಯಾರ ಮನೆಯ ಮುಂಭಾಗದಲ್ಲಿ ಗಣಪತಿ ಇರುತ್ತೋ ಅವರು ಬೇರೆಯವರ ಸಮಸ್ಯೆಗಳಿಗೋಸ್ಕರ, ಬೇರೆಯವರ ಸಹಾಯಕ್ಕೋಸ್ಕರ ಅವ್ರ ತಲೆಯನ್ನ ಕೊಡ್ತಾ ಇರ್ತಾರೆ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಅವರ ದುಸ್ಥಿತಿ ಶುರುವಾಗುತ್ತೆ ಅಂತ. ಅದಕ್ಕೆ ಗಣಪತಿಯನ್ನ ಯಾವತ್ತೂ ಕೂಡ ಫ್ರಂಟ್ ಅಲ್ಲಿ ಇಡಬಾರ್ದು. ಎರಡನೇದು ಎಕ್ಸಾಂಪಲ್, ಗರ್ಭಿಣಿ ಸ್ತ್ರೀ ಯಾವ ದಿಕ್ಕಲ್ಲಿ ಮಲ್ಕೋಬೇಕು ಅಂದ್ರೆ, ಗರ್ಭವತಿಯಾದ ಹೆಣ್ಣು ಮಕ್ಕಳು ನೈಋತ್ಯದಲ್ಲಿ ಮಲ್ಕೋಬೇಕು. ಆಕ್ಚುಲಿ ಯಾಕೆ ನೈಋತ್ಯದಲ್ಲಿ ಮಲ್ಕೋಬೇಕು ಅಂದ್ರೆ, ನಿಮಗ್ ಗೊತ್ತಿರ್ಲಿ, ನಿರುತಿ ಅನ್ನುವಂತ ದಿಕ್ಕಿನ ಅಧಿಪತಿ ಬಂದು ಇಟ್ ಇಸ್ ಎ ಪ್ರೊಟೆಕ್ಟರ್. ಅವನೊಬ್ಬ ಕಾವಲುಗಾರ, ಮನೆಗೆ ಬರುವ ಎಲ್ಲ ನೆಗೆಟಿವಿಟಿಯನ್ನ ಕಂಟ್ರೋಲ್ ಮಾಡ್ತಾನೆ ಮತ್ತು ಕಾಪಾಡ್ತಾನೆ. ಅದಕ್ಕೆ ಗರ್ಭವತಿಯಾದ ಹೆಣ್ಣು ಮಕ್ಕಳು ನೈಋತ್ಯದಲ್ಲಿ ಮಲ್ಕೊಂಡ್ರೆ ಆ ನಿರುತಿ ಅನ್ನುವಂತ ರಾಕ್ಷಸ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾನೆ ಅಂತ. ಅದಕ್ಕೆ ಕೊನೆಯ ಪಕ್ಷ 9ನೇ ತಿಂಗಳಲ್ಲಾದ್ರೂ ನೈಋತ್ಯದಲ್ಲಿ ಅವ್ರನ್ನ ಮಲಗಿಸ್ಬೇಕು. ತುಂಬಾ ಬೆಡ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಬೇಕು, ಹ್ಯಾಪಿನೆಸ್ ಸಿಕ್ಕಬೇಕು, ನಮ್ಮ ಫಿಸಿಕಲ್ ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂದ್ರೆ ಮದುವೆ ಆದ್ಮೇಲೆ ವಾಯುವ್ಯದಲ್ಲಿ ಮಲಗಿಸ್ಬೇಕು ಹೆಣ್ಮಕ್ಳು ಗಂಡ ಹೆಂಡತಿರ್ನ.
ಅದ್ ಯಾಕೆ ಅಂತ ನಾನು ವಾಸ್ತು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಪ್ಲಸ್ ಮದುವೆ ಆಗಿಲ್ದೇ ಇರುವಂತಹ ವಾಯುವ್ಯದಲ್ಲಿ ಹೆಣ್ಮಕ್ಳನ್ನ ಮಲಗಿಸ್ಬಾರ್ದು, ಮದುವೆ ಆಗಿಲ್ದರೆ ಹೆಣ್ಮಕ್ಳನ್ನ ಮಲಗಿಸ್ಬಾರ್ದು ಯಾಕೆ ಅಂತ ಕ್ಲಾಸಲ್ಲಿ ಹೇಳ್ತೀನಿ. ಅದಾದ್ಮೇಲೆ ತುಂಬಾ ಜನ ಅಶೋಕ ಪಿಲ್ಲರ್ನ ಮನೇಲಿ ತಗೊಂಡೋಗಿ ಇಟ್ಕೋತಾರೆ. ಆಕ್ಚುಲಿ ಇಸ್ ಗುಡ್ ಸೈನ್, ಅದು ಇಂಡಿಕೇಶನ್ ಸೈನ್. ಅದು ಅಶೋಕ ಪಿಲ್ಲರ್ನ ಯಾವುದೇ ಕಾರಣಕ್ಕೂ ಆಗ್ನೇಯ ದಿಕ್ಕಲ್ಲಿ ಇಡಬಾರ್ದು. ಆಗ್ನೇಯ ದಿಕ್ಕು ಬಂದು ಫೈರ್ ಎಲಿಮೆಂಟ್. ಅದು ಆ ಫೈರ್ ಎಲಿಮೆಂಟ್ ಜಾಗದಲ್ಲಿ ತಗೊಂಡೋಗಿ ಇಟ್ಟಾಗ ಏನಾಗುತ್ತೆ, ನಿಮ್ಮ ಮೇಲೆ ಫೈರ್ ಮಾಡ್ತಾರೆ. ಯಾರು ಮಾಡ್ತಾರೆ? ಗವರ್ನಮೆಂಟ್ ಅವರು, ಗವರ್ನಮೆಂಟ್ ಆಫೀಸರ್ಸ್. ಅವರಿಂದ ಒತ್ತಡ, ಅವರಿಂದ ಕಿರಿಕಿರಿ, ಅವರಿಂದ ಪ್ರಾಬ್ಲಮ್ಸ್, ಏನೋ ಕೇಸು, ಈ ತರ ಪ್ರಾಬ್ಲಮ್ಸ್ ಗಳನ್ನ ನೀವು ಅನುಭವಿಸ್ತೀರಿ. ಅದರಿಂದ ಅಶೋಕ ಪಿಲ್ಲರ್ ಆಗ್ನೇಯ ದಿಕ್ಕಲ್ಲಿ ಇಲ್ದಿದ್ದಾರೆ ಅಂತ ನೋಡ್ಕೋಬೇಕು. ಹಾಗಾದ್ರೆ ಅಶೋಕ ಪಿಲ್ಲರ್ ನ ಯಾವ ಪ್ಲೇಸ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ತರ ನೂರಾರು ಟೆಕ್ನಿಕ್ಸ್ ರೆಮಿಡೀಸ್ ಗಳನ್ನ ಹೆಚ್ಚು ಇದರಲ್ಲಿ ಚೀನಾ ವಾಸ್ತು ಮಹಾವಾಸ್ತು ಟೆಕ್ನಿಕ್ಸ್ ಪ್ಲೇಸ್ಮೆಂಟ್ ಯಾಕೆ ಹೇಳಿದ್ದಾರೆ ಅನ್ನುವಂಥ ಟೆಕ್ನಿಕ್ಸು, ಪ್ಲಸ್ ಟ್ರೆಡಿಷನಲ್ ವಾಸ್ತು ರೆಮಿಡೀಸು, ಯಂತ್ರ ರೆಮಿಡೀಸು, ಈ ತರದ ಎಲ್ಲವನ್ನ ಬರೀ 1,000 ರೂಪಾಯಿಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದು ವಾರದಿಂದ 10 ದಿನದ ಕ್ಲಾಸ್. ಮತ್ತೆ ಇಲ್ಲಿ ಲಾಜಿಕ್ ಹೇಳ್ಕೊಡ್ತೀನಿ ಕ್ಲಾಸ್ ಅಲ್ಲಿ, ನನ್ ಯಾಕೆ ಅದನ್ನ ಹೇಳಿದ್ದಾರೆ, ಯಾಕೆ ಅದನ್ನ ಮಾಡ್ಬೇಕು, ಯಾಕೆ ಅದನ್ನ ಮಾಡಬಾರ್ದು ಅನ್ನುವಂತ ಟೆಕ್ನಿಕ್ಸ್ ನ ನಿಮ್ಗೆ ಈ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಮಿಸ್ ಮಾಡದೆ ಸೇರ್ಕೊಳ್ಳಿ, ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗತ್ತೆ. ಸೇರ್ಕೊಂಡು ಇಲ್ದೇ ಇರೋರ್ಗೆ ಹೇಳ್ತಾರೆ ಸರ್. ನಿಮ್ದು PDF ಸಿಗುತ್ತಾ ಸರ್? PDF ಕೊಡಲ್ಲ, ಹಂಗೆ ಬರ್ಸ್ಕೊಂಡು ಹೋಗ್ತೀನಿ. ಲಾಜಿಕ್ ಎಕ್ಸ್ಪ್ಲೈನ್ ಮಾಡಿಕೊಂಡು ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು, ಹೇಗೆ ರೆಮಿಡೀಸ್ ಮಾಡಬೇಕು, ಕಾಂಬಿನೇಷನ್ಸ್ ಹೇಗೆ ನೋಡಬೇಕು, ಮತ್ತೆ ನಮ್ಮ ಟ್ರೆಡಿಷನಲ್ ವಾಸ್ತು ಅಡ್ವಾನ್ಸ್ ಇರುವಂತ ವ್ಯತ್ಯಾಸಗಳು, ಮತ್ತು ಅವೆರಡನ್ನು ಕ್ಲಬ್ ಮಾಡಿ. ಇವತ್ತೆಲ್ಲ ಏನ್ ಮಾಡ್ತಾ ಇದ್ರೆ ಅಂದ್ರೆ ಟ್ರೆಡಿಷನಲ್ ವಾಸ್ತು ಬಿಟ್ಟು ಅಡ್ವಾನ್ಸ್ ಫಾಲೋ ಮಾಡ್ತಾರೆ, ಇಲ್ಲ ಅಡ್ವಾನ್ಸ್ ಬಿಟ್ಬಿಟ್ಟು ಇನ್ನೊಂದು ಚೀನಾ ಯೂಸ್ ಮಾಡ್ತಾರೆ, ಹಂಗಲ್ಲ. ಮತ್ ಅದನ್ನ ಹೇಗೆ ಸರಳವಾಗಿ ಯೂಸ್ ಮಾಡ್ಬೇಕು, ಮತ್ತು ಚೀನಾ ವಸ್ತುಗಳು ಎಲ್ಲವೂ ನಮ್ಮ ರಾಜ್ಯಕ್ಕೆ ವರ್ಕ್ ಆಗತ್ತಾ ವರ್ಕ್ ಆಗಲ್ವಾ, ಹಾಗಾದ್ರೆ ವರ್ಕ್ ಆಗೋದಾದ್ರೆ ಅದ್ರ ಬದಲಾಗಿ ಯಾವ್ದನ್ನು ಉಪಯೋಗಿಸ್ಬೇಕು, ಈ ತರದೆಲ್ಲ ಟೆಕ್ನಿಕ್ಸ್ ಗಳನ್ನ ನಾನು ನಿಮ್ಗೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಓಕೆ ಪಿರಮಿಡ್ ಕ್ಲಾಸ್ ಇರುತ್ತೆ? ಇಲ್ಲ 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 ಪಿರಮಿಡ್ ಇಲ್ಲ ಇಲ್ಲ ಇರಲ್ಲ. ಅದಕ್ಕೆ ಬೇರೆ ಕ್ಲಾಸ್ ಮಾಡ್ತಾರೆ? ಬೇರೆ ಕ್ಲಾಸ್ ಅದು. ಇದು ಒನ್ಲಿ ಎಲ್ಲರೇ ಪಿರಮಿಡ್ ಒಂದ್ ಬಿಟ್ಟು ಇನ್ ಎಲ್ಲ ರೆಮಿಡಿನು ಇರುತ್ತೆ. ಓಕೆ ತುಂಬಾ ಎಲ್ಲರೂ ಸಿಗತ್ತಾ ಸರ್? ಇಲ್ಲ ರೆಕಾರ್ಡಿಂಗ್ ಸಿಗಲ್ಲ. ಕ್ಲಾಸ್ ಅಟೆಂಡ್ ಮಾಡಿ ಅಂದ್ರೆ ರೆಕಾರ್ಡಿಂಗ್ ಕೇಳ್ತೀರಿ, PDF ಕೇಳ್ತೀರಿ. ಕ್ಲಾಸ್ ಬೈ ಚಾನ್ಸ್ ನೋಟ್ಸ್ ತಗೊಂಡ್ ಏನ್ ಮಾಡ್ತೀರಿ ನೀವು? ನೋಟ್ಸ್ ತಗೊಂಡ್ ಏನ್ ಮಾಡ್ತೀರಿ ಹೇಳ್ರಿ ನೀವು? ಆ ಲಾಜಿಕ್ ನ ಹೇಳ್ಕೊಟ್ಬಿಟ್ಟು ನಾನು ಬರ್ಸಿದ್ರೆ ನಿಮ್ಗೆ ನೋಟ್ಸ್ ಬೇಕಿಲ್ಲ. ನೀವು ಕನ್ಸಲ್ಟೇಷನ್ ಹೋದಾಗ ಯಾವ ಸರಿ ತಪ್ಪು, ಎಲ್ಲಿ ಪ್ಲೇಸ್ಮೆಂಟ್ ಮಾಡ್ಬೇಕು, ಏನ್ ಕರೆಕ್ಷನ್ ಮಾಡ್ಬೇಕು ಅಂತ ಈಸಿಯಾಗಿ ಹೇಳ್ತೀರಿ ನೀವು. ಆ ಲಾಜಿಕ್ ಗೊತ್ತಿಲ್ಲದೆ ನೀವು ಬರೀ ನೋಟ್ಸ್ ತಗೊಂಡ್ ಏನ್ ಮಾಡ್ತೀರಿ? ನೋಟ್ಸ್ ಇದ್ರೆ ಓದ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬಹುದು ಅಂತ. ಅದಕ್ಕೆ ಕೊಡಲ್ಲ ನಾನು, ಕಲೀಲಿ ಅಂತ, ಕ್ಲಾಸ್ಗೆ ಬಂದು ಕಲೀಲಿ ಅಂತಾನೆ ಕೊಡಲ್ಲ ನಾನು. ಟೈಮ್ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇನ್ನೊಬ್ರ ಹತ್ರ ಇಸ್ಕೊಂಡು ಬರ್ಕೊಳ್ಳೋದು ಏನ್ ಮಾಡಿದ್ರಿ ಕ್ಲಾಸ್ ಅಲ್ಲಿ ಅಂತ ಅಷ್ಟೇ ಅಲ್ವಾ. ಮತ್ತೆ 1,000 ರೂಪಾಯಿ ಒಂದು ಅಷ್ಟೆಲ್ಲ ಜನ ಹತ್ರ ಹೋದ್ರೆ 3,000 ರೂಪಾಯಿ ಕನ್ಸಲ್ಟೇಷನ್ ಕೊಡ್ಬೇಕು, ಅವ್ರು ವಾಸ್ತು ಕನ್ಸಲ್ಟೆಂಟ್ ಕರೆದ್ರೆ 5,000-10,000 ರೂಪಾಯಿ ಕೊಡ್ಬೇಕು. ನಾ ಬರೀ 1,000 ರೂಪಾಯಿ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ, ಮಿಸ್ ಮಾಡ್ಬೇಡಿ, ಸೇರ್ಕೊಳ್ರಿ. ಆಯ್ತಾ? ಸರಿ ಓಕೆ ಓಕೆ. ಇನ್ನೇನಾದ್ರೂ ಇದೆಯಾ ಪ್ರಶ್ನೆಗಳು? ಇಲ್ಲ ಗುರು. ಓಕೆ ಥ್ಯಾಂಕ್ ಯು. ಗುಡ್ ನೈಟ್ ಮಲಮದೇಶ್ವರ. ಗುಡ್ ನೈಟ್ ಗುರುಗಳೇ. ಮತ್ತೆ ನೀವು ಅದನ್ನ ನೀವು ಅಷ್ಟೋ ಸೇಜ್ದು ನೆಕ್ಸ್ಟ್ ನೆಕ್ಸ್ಟ್ ಸ್ಲೈಡ್ ಮಾಡಿ ಅದರಲ್ಲಿ 4-step ಥಿಯರಿ, ನಕ್ಷತ್ರ ನಾಡಿ, ಇದೆಲ್ಲ ಇಂಟರ್ಲಿಂಕ್ ಇರುತ್ತೆ, ಅದನ್ನೆಲ್ಲ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯಾವಾಗ ಹೇಳ್ಕೊಡ್ತೀನಿ ಅಂದ್ರೆ ನಮ್ ಕ್ಲಾಸ್ ಅಲ್ಲಿ ಬಂದಾಗ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಕ್ಲಾಸ್ ಹೇಗಿತ್ತು ಅಂತ ಎಲ್ಲರೂ ಮೆಸೇಜ್ ಮಾಡಿ. ಧನ್ಯವಾದಗಳು. ಚೆನ್ನಾಗಿತ್ತು ಗುರುಗಳೇ. ಥ್ಯಾಂಕ್ ಯು ಗುರುಗಳೇ. ಕ್ಲಾಸ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಗುರುಗಳೇ. ಚೆನ್ನಾಗಿ ಅರ್ಥ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಗಳೇ.